ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರೇ. ಇವತ್ತು ವಿಶೇಷವಾಗಿ ಇತ್ತೀಚಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ ರಾಯಚೂರು ಜಿಲ್ಲೆಯ ಸಿಂಧೂರು ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥವರು ದಶರಥ್ ದೇವರಮಣಿ ಅನ್ನೋಂಥ ಒಬ್ಬ ವಿದ್ಯಾರ್ಥಿ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಒಂದು ಸಾಧನೆ ಮಾಡಿದ್ದಾರೆ. ಅವರು ಸಾಧನೆ ಹೇಗಿತ್ತು, ಅವರು ಹೇಗೆ ಪ್ರಿಪರೇಷನ್ ಮಾಡಿದರು, ಒಂದು ಚಿಕ್ಕ ಕುಟುಂಬ ಕೃಷಿ ಕುಟುಂಬದಿಂದ ಬಂದಂಥ ಒಬ್ಬ ವಿದ್ಯಾರ್ಥಿ, ಅವರ ತಂದೆ ಈ ಲೋಕಲ್ ಟಿ ವಿ ಚಾನಲ್ನಲ್ಲಿರುವಂಥ ಒಂದು ಕೇಬಲ್ ಆಪರೇಟರ್ ಕೆಲಸ ಉದ್ಯೋಗದಲ್ಲಿದ್ದುಕೊಂಡು ಆ ಮಗನಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟು ಇವತ್ತು ಆ ಚಿರಂಜೀವಿ ಇವತ್ತು ಪಿ ಎಸ್ ಐ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದು ನಿಜವಾಗಲೂ ಒಂದು ವಿಶೇಷ ಅಂತ ಅನಿಸ್ತದೆ. ಅಂಥ ವಿದ್ಯಾರ್ಥಿ ಅವರ ಅನುಭವವನ್ನು ಮತ್ತು ಅವರ ಕೌಟುಂಬಿಕ ಹಿನ್ನೆಲೆ ಸೊ ಮತ್ತು ಅವರು ಮಾಡಿದಂಥ ಪ್ರಯತ್ನ ಹೇಗಿತ್ತು ಮತ್ತು ನಮ್ಮ ಕ್ಲಾಸಿಕ್ ಕೆ ಎಸ್ ಎನ್ ಐ ಎ ಸ್ಟಡ್ ಸರ್ಕಲ್ಸಲ್ಲಿ ಅವರು ಒಂದು ಅನುಭವವನ್ನು ಹೇಗೆ ಪಡೆದರು ಅನ್ನೋಂಥ ಒಂದು ಅನುಭವವನ್ನು ಅವ್ರ ಜೊತೆ ಹಂಚ್ಕೊಂಡು ಅವ್ರು ಏನು ಹೇಳ್ತಾರೆ ನೋಡೋಣ, ಬನ್ನಿ ಈಗ. ಹಾಂ, ನಮಸ್ಕಾರ ದಶರಥ್ ಅವರೇ. ನಮಸ್ಕಾರ ಸರ್. ಸೊ ಖುಷಿ ಅನಿಸ್ತದೆ, ತಾವು ಸಾಧನೆಯನ್ನು ಮಾಡಿದ ನಂತರ ನಮ್ಮನ್ನು ಮರ್ತಿಲ್ಲ. ಮರ್ತಿಲ್ಲ. ಸೊ ನಮ್ಮೊಂದಿಗೆ ಇವತ್ತು ತಮ್ಮ ಅನುಭವವನ್ನು ಹಂಚ್ಕೊಳ್ಳಿಕ್ ಬಂದಿದ್ದೀರಿ. ಓಕೆ. ನಮ್ಮ ಕ್ಲಾಸಿಕ್ ಸಂಸ್ಥೆ ಎಲ್ಲ ಸಿಬ್ಬಂದಿ ಅವರು ಮತ್ತು ಫ್ಯಾಕಲ್ಟಿ ಅವರು ಬಹಳ ಖುಷಿ ಪಟ್ಟಿದ್ದಾರೆ. ಬಹಳಷ್ಟು ಕಾಂಪಿಟೇಷನ್ ಇದೆ, ನಿಮ್ಗೆ ಗೊತ್ತದ. ಆಲ್ಮೋಸ್ಟ್ 100,000 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರ್ತಾರೆ. ಸೊ ಅದರಲ್ಲಿ ಒಂದು 40-50,000 ಮಾತ್ರ ಫಿಸಿಕಲ್ ಟೆಸ್ಟ್ ನಲ್ಲಿ ಕ್ವಾಲಿಫೈ ಆಗ್ತಾರೆ. ಸೊ ಹೀಗಾಗಿ ಬಟ್ ದರ್ ಇಸ್ ನೋ ಈಜಿ ಜಾಬ್ ಅಂಡ್ ಯು ಹವ್ ಮೇಡ್ ಅಚೀವ್ಮೆಂಟ್. ಬಹಳ ಖುಷಿ ಅನಿಸುತ್ತೆ. ಸೊ ತಾವು ರಾಯಚೂರು ಜಿಲ್ಲೆಯ ಸಿಂಧೂರು ತಾಲೂಕಿನ ಒಂದು ಚಿಕ್ಕ ಒಂದು ಗ್ರಾಮ, ತಾವು ಹೇಗೆ ನಿಮಗೆ ತಮ್ಮದು ಮೊದಲು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ತಾವು ಹೇಳ್ತಾರೆ ಹೇಗೆ? ಓಕೆ ಓಕೆ ಸರ್. ತಾವು ಎಜುಕೇಶನ್ ಏನು ಮಾಡ್ಕೊಂಡ್ರಿ? ಓಕೆ ಓಕೆ. ನಮಸ್ಕಾರ, ನನ್ನ ಹೆಸರು ದಶರಥ್, ತಂದೆ ಗಂಗಾಧರ್ ದೇವರಮನೆ ಅಂತ. ನಮ್ಮ ಡಿಸ್ಟಿಕ್ ಬಂದ್ಬಿಟ್ಟು ಸೇರ್ ಹೇಳ್ದಂಗೆ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನ ಒಂದು ಪುಟ್ಟ ಹಳ್ಳಿನೇ ಗೊಬ್ಬರಕಲ್ ಅಂತ. ಇವನ್ ನೀವು ಕೂಡ ಅದರಲ್ಲಿ ಇದ್ರಲ್ಲೇ ಇಲ್ಲ, ನಮ್ಮ ಊರ ಹೆಸರು ಇದು ಗೊಬ್ಬರಕಲ್ ಅಂತ ಒಂದು ಹಳ್ಳಿ ಹೆಸರಲ್ಲಿ ಬಸ್ ಟಿಕೆಟ್ ಅಲ್ಲಿ ಹೆಸರೇ ಇಲ್ಲ ನಮ್ಮ ಊರಲ್ಲಿ. ಅಂತ ಹಳ್ಳಿಯಲ್ಲಿ ಒಟ್ ಜಾಬ್ ಬಹಳ ಓಡರ್ಸಿದ್ದಾರೆ. ಅದೊಂದು ವಿಷಯ. ಎಷ್ಟು ಜನಸಂಖ್ಯೆ ಇದೆ ಅಲ್ಲಿ ಊರ್ದು? ಒಂದು 1600 ಇದಾರೆ. ಓಕೆ. ನಿಮ್ಮ 1600 ಜನ ಇದಾರೆ, ಪರವಾಗಿಲ್ಲ. ಊರು ಈಗ ಇತ್ತೀಚೆಗೆ ಬಹಳ ಡೆವಲಪ್ಮೆಂಟ್ ಆಗಿದೆ, ಬಟ್ ಹಂಗಿಲ್ಲ ಅಂದ್ರೆ ಎಜುಕೇಶನ್ ಅಲ್ಲಿ ನಮ್ಮ ಬ್ಯಾಕ್ವರ್ಡ್ ಇದೆ ಅಂತ ಅನ್ಸುತ್ತೆ. ಹಿಂದೆ ಉಳಿದಿತ್ತು, ಬಟ್ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅವಾಗ ಗೊತ್ತಿರ್ತಿದ್ದಿಲ್ಲ, ಸಿಟಿಯಲ್ಲಿ ಯಾಕೆ ಹೇಳಿದ್ರೆ ಗೊಬ್ಬರಕಲ್ ಅಂದ್ರೆ ಎಲ್ಲಿ ಅಂತಿದ್ರು, ಬಟ್ ಈ ಗೊಬ್ಬರಕಲ್ ಅಂದ್ರೆ ತಾಲೂಕಲ್ಲಿ ಅವಾಗ ಗೊಬ್ಬರಕಲ್ಲು ಅದು ಹಂಗ ಅನ್ನಂಗಾಗಿದೆ ನಮ್ಮ ಊರು. ಅದೊಂದು ಒಳ್ಳೆ ವಿಷಯ. ಆಮೇಲೆ ನಂದು ಶಿಕ್ಷಣ ಬಂದ್ಬಿಟ್ಟು 1-3 ಎಲ್ಲ ಆಯ್ತು ಅಂದರೆ ನಮ್ಮ ಹುಟ್ಟೂರಾದ ಗೊಬ್ಬರಕಲ್ಲೆಲ್ಲ ಆಯಿತು. ಅದಾದಮೇಲೆ 4-7 ಏನಿಲ್ಲ, ನಮ್ಮ ಊರು ಪಕ್ಕದಲ್ಲಿ ಒಂದು 2 ಇರತಕ್ಕಂಥ ಅಂಬಾಮಠ ಅಂತೇಳಿ, ಅಂಬಾಮಠ ಅಂತ, ಅಲ್ಲಿ ನಂದು 4-7 ಆಯಿತು. ಅದಾದಮೇಲೆ 1 ಏನಾಯ್ತು, ಮುಗಿದ ತಕ್ಷಣ ಇಲ್ಲಿ ಬೇಡ, ಸ್ವಲ್ಪ ಎಜುಕೇಶನ್ ವಾತಾವರಣ ಚೇಂಜ್ ಇರಲಿ ಅಂತ ನಮ್ಮ ಮನೆಯವರೆಲ್ಲ ಕೂಡಿ ಮತ್ತೊಂದು ಡಿಸ್ಟಿಕ್ ಆದತ್ತ ಕೊಪ್ಪಳ ಡಿಸ್ಟಿಕ್ಕು, ಅಲ್ಲಿ ಕುಷ್ಟಿ ತಾಲೂಕಿನ ಹಿರೇಮನ್ನಾಪುರ ಅಂತೇಳಿ 8th ಓದಿ. ಇಲ್ಲ 8th ಅಷ್ಟೇ ಓದಿದ್ವಿ, ಬಟ್ ಅಲ್ಲಿ ನಮ್ಗೆ ಅದು ಕೆಲವೊಂದು ಪ್ರಾಬ್ಲಮ್ ಇದು ಹಾಸ್ಟೆಲ್ ಅಲ್ಲಿ, ಹಾಗಾಗಿ ಇರಕ್ ಆಗ್ಲಿಲ್ಲ ನಮ್ಮಿಂದ. ಬಂದ್ಬಿಟ್ವಿ, ಬಂದು ಮತ್ತೆ ರಿಟರ್ನ್ ಮತ್ತೆ ನಮ್ಮ ಅಂಬಾಮಠನೇ ನಮ್ಗೆ, ಯಾಕಂದ್ರೆ ಅದು ನಮ್ಗೆ ಅದು ಬಹಳ ಲಿಂಕ್ ಇದ್ದಂಗಿದೆ ಅಂಬಾಮಠದ್ದು. ಹಾಗೆ ಮತ್ತೆ ರಿಟರ್ನ್ ಅಲ್ಲಿಗೆ ಬಂದ್ವಿ. 9-10 ಅಲ್ಲಿಗೆ ಮುಗಿಸಿದ್ವಿ. ಪರವಾಗಿಲ್ಲ, ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆದ್ವಿ, ನಾವಿನಷ್ಟು ಟ್ಯಾಲೆಂಟೆಡ್ ಏನಲ್ಲ. ಪರವಾಗಿಲ್ಲ, ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಏನ್ ಮಾಡಿದ್ರೆ ಪಿ ಯು ಸಿ ಇಂದ ಏನಾಯ್ತು, ಅಲ್ಲಿ ಇತ್ತು ನಮ್ಮ ಅಂಬಾಮಠದಲ್ಲಿ ಇದೆ, ಅಪ್ ಟು ನರ್ಸರಿಯಿಂದನೂ ಡಿಗ್ರಿ ಪಿ ಯು ಸಿ ತನ ಇದೆ. ಬಟ್ ನಮ್ಮವ್ರ ಏನಂದ್ರು ಇಲ್ಲಿ ಬೇಡ, ಇಲ್ಲಿ ಅಲ್ಲಿ ಬಿಟ್ಟು ಬಂದಿದ್ದು, ಇಲ್ಲೇನ ಚೆನ್ನಾಗಾಗ್ತಿ ಅಂತೇಳಿ ಮತ್ತೆ ಸಿಂಧನೂರಲ್ಲಿ ಹಚ್ಚಿದ್ರು. ಸಿಂಧನೂರಲ್ಲಿ ಎಕ್ಸಲೆಂಟ್ ಕಾಲೇಜ್ ಅಂತೇಳಿ, ಸ್ಪೋರ್ಟ್ಸ್ಗೆ A1 ಸಿಂಧನೂರು ತಾಲೂಕಿಗೆ A1 ಆ ಸ್ಕೂಲಲ್ಲಿ ಹಚ್ಚಿದ್ವಿ. ಪಿ ಯು ಸಿ ಏನು ಮುಗಿಸಿದ್ವಿ, ಅಲ್ಲಿನೂ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಸೆಕೆಂಡ್ ಕ್ಲಾಸ್ ಆದ್ವಿ. ಓಕೆ. ಪಿ ಯು ಸಿ ಅನ್ನ 2 ಪಾಸ್ ಆದ್ರಿ? ಸೆಕೆಂಡ್ ಇದರಲ್ಲಿ ಪಾಸ್ ಆದ್ವಿ. ಅದಾದ್ಮೇಲೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಮರ್ಸ್ ಅಲ್ಲಿ ಕಾಮರ್ಸ್ ತಗೊಂಡ್ವಿ. ಪಿ ಯು ಸಿ ಕಾಮರ್ಸ್ ಮಾಡ್ಕೊಂಡ್ವಿ. ಪಿ ಯು ಸಿ ಕಾಮರ್ಸ್ ಆಯ್ತು. ಆಮೇಲೆ ಅಲ್ಲಿ ಹಿಸ್ಟ್ರಿ ತಗೊಂಡಿದ್ವಿ ಅಂದ್ರೆ, ಅಲ್ಲಿ ಅದು ಒಂದು ಬಿಟ್ಟರೆ ಹಿಸ್ಟ್ರಿ ಮತ್ತೆ ಎಲ್ಲಿ ಓದಿದ್ದಿಲ್ಲ, ಅಲ್ಲಿ 10th ಹೆಂಗ್ ಪಾಸ್ ಆಗಿದ್ದು ಆಯ್ತು ಅಲ್ಲಿ ತಕ್ಕಂತೆ. ಮುಂದೆ ಡಿಗ್ರಿ ಬಂದ್ಬಿಟ್ಟು ಏನಾಯ್ತು ಅಂದ್ರೆ, ಅಲ್ಲಿ ನನಗೆ ಚೇಂಜ್ ಆಯ್ತು, ನಾನೇ ಒಂಥರ ಮನವರಿಕೆ ಆದಂಗಾಯ್ತು. ಏನಪ್ಪ ನನ್ನ ಅಕ್ಕಪಕ್ಕದಲ್ಲಿ ಇದ್ದಾರೆ. ಮುಗಿಸ್ಕೊಂಡು ಎಲ್ಲಿ ಡಿಗ್ರಿ ಎಲ್ಲಿ ಜಾಯ್ನ್ ಮಾಡಿಸಿದ್ರಿ? ನಾನು ಗಂಗಾವತಿಯಲ್ಲಿ ಮಾಡಿಸಿದೆ. ಗಂಗಾವತಿಗೆ ಯಾಕೆ ಬಂದ್ರಿ ಅಲ್ಲಿ? ಅದೇ ಏನು ನನ್ನ ಟರ್ನಿಂಗ್ ಪಾಯಿಂಟ್ ಅಂದ್ರೆ, ಅದೇ ಏನಾಯ್ತು ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಸ್ಕೋರ್ ತೆಗೆದ್ರು, ಈವನ್ ನನ್ನ ಪಕ್ಕದಲ್ಲಿರೋರಾಯ್ತು, ನನಗಿಂತ ಲೋ ಆಗಿ ಓದ್ತಿದ್ರು, ಎಲ್ಲಿ ನಾಲೆಜ್ ಬಿಟ್ಟು ಎಲ್ಲರತ್ತೆ ಇರುತ್ತೆ, ಬಟ್ ಚೆನ್ನಾಗಾಯ್ತು. ನನಗೇನಿಸ್ತು, ಸ್ವಲ್ಪ ನನ್ನ ಸರ್ಕಲ್ ಅನ್ನ ಚೇಂಜ್ ಮಾಡಿದೆ, ನನಗೇನಾದ್ರೂ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದೇನೋ, ನನ್ನ ವ್ಯಕ್ತಿತ್ವಕ್ಕೆ ಏನಾದರೂ ಆಗ್ಬೋದೇನೋ ಅಂದ ಒಂದು ಇಂಟೆನ್ಷನ್ ಮೇಲೆ ನಾನೇ ಚೇಂಜ್ ಮಾಡಿದೆ. ನಮ್ಮ ತಾಯಿಯವ್ರ ತಮ್ಮನಾದ ನಮ್ಮ ಮಾಮೂರು ಅವ್ರೇನ್ ಮಾಡಿದ್ರು, ಸರ್ ನೀನ್ ಎಲ್ಲಿ ಓದ್ತಾ ಇಲ್ಲಪ್ಪ ಅಂತ ನನ್ನ ಗಂಗಾವತಿಯಲ್ಲಿ ಹಚ್ಚಿದ್ರು. ನಾನು ಅಲ್ಲಿ ಬುಟ್ಟಲ್ಲಿ ನನಗೆ ಅದೇ ನನಗೆ ಮೇನ್ ನನ್ನ ಬುನಾದಿ ಅಂದ್ರೂ ಓಕೆ ನನ್ನ ನಾಲೆಜ್. ಗಂಗಾವತಿಯಲ್ಲಿ 3
ಆರ್ಟ್ಸ್ ಡಿಗ್ರಿ ಕೋರ್ಸ್ ಅಲ್ಲಿ ಜಾಯ್ನ್ ಅಲ್ಲಿ ಮಾಡಿದೆ. ಎಚ್ ಆರ್ ಎಸ್ ಎಂ ಕಾಲೇಜ್ ಅಂತೇಳಿ ಆರ್ಟ್ಸ್ ಕಾಲೇಜ್ ಅದು. ಆಕ್ಚುಲಿ ಎಡೆಡ್ ಆಗಿರ್ಸ್ ಒಳಗೆ ಕಾಮರ್ಸ್ ಎಲ್ಲ ನಡೀತಿತ್ತು. ಅಪ್ ಟು ಡಿಗ್ರಿನೂ ಅಲ್ಲಿ ಮುಗೀತು. ಡಿಗ್ರಿಯಲ್ಲಿನೂ ಚೆನ್ನಾಗಾಯ್ತು ನಂದು. ಆ ಕಾಲೇಜಿಗೆ ನಂದೇ ಟಾಪ್ ಆಯ್ತು. ನಾನು ಅನ್ಕೊಂಡಿದ್ದಿಲ್ಲ ಆಗುತ್ತೆ. ನನ್ನ ಕಾಲೇಜಿಗೆ ಪ್ರತಿ ಸೆಮ್ಮೂ ನಂದೇ ಹೈಯೆಸ್ಟ್ ಆಯ್ತು. ಓಕೆ. ಬಟ್ ಅವಾಗ ಹಾಕಿದ ಒಂದು ಇನ್ಸಿಡೆಂಟ್ ಅನ್ನ ಇತ್ತು. ನಮ್ಮ ಸರ್ ಒಬ್ರು ಹಂಗೆ ಜಸ್ಟ್ ಒಂದು ಇದು ಕೊಟ್ಟಿದ್ರು, ಎಸ್ಸೆ ಟೈಪ್ ಬರೆಯಪ್ಪ ಅಂತ ಕೊಟ್ಟಿದ್ರು. ಅದರಲ್ಲಿ ನಾನು ಕ್ಯಾಸುವಲ್ ಆಗಿ ಅವ್ರು ಏನೋ ಟಾಪಿಕ್ ತಗೊಂಡ್ ಬರೆ ಅಂತಂದಿದ್ರು. ಬಟ್ ಅವ್ರಿಗೆ ಅದು ಗೊತ್ತಿಲ್ಲ ನಾನು ಅದೇ ಒಂದು ಪಾಯಿಂಟ್ ಇಂದ ನನಗೆ ಚೇಂಜಸ್ ಆಗ ಕಾರಣ ಅಂತ. ಓಕೆ. ಅದನ್ನ ನಾನು ತಗೊಂಡ್ ಕಸಿ ನಾನು ಕ್ರಿಕೆಟಿನ ಬಗ್ಗೆ ಸ್ವಲ್ಪ ಇತ್ತು. ಆಡೋದು ಕಡಿಮೆ ಬಟ್ ನೋಡೋದು ಚೆನ್ನಾಗಿತ್ತಲ್ಲ. ಕ್ರಿಕೆಟ್ ಇಂದ ವಿತ್ ಕಮ್ಯುನಿಕೇಶನ್ ಟೈಪ್ ತಗೊಂಡ್ ಬರದೆ. ಓಕೆ. ಅಲ್ಲಿಂದ ಏನಾಯ್ತು ಅವತ್ತೇ ಅನ್ಕಂದೆ, ಓ ನನ್ನಲ್ಲೇನಿದೆ, ನಾನು ಮಾಡಬಹುದು ಏನಾದರೂ, ನನ್ನಲ್ಲಿ ಏನೋ ಸಾಮರ್ಥ್ಯ ಇದೆ. ಇದೆ ಅದು ಗುರುತಿಸಿರಲಿಲ್ಲ ಯಾರು ಯಾರು ಇದ್ದಿದ್ದಿಲ್ಲ. ಸರ್ ಹಿಂಗಂದ್ರೆ ನನ್ನಲ್ಲಿ ಏನಿದೆ ಎಫೆಕ್ಟ್ ಆಗಿ ಓದೋಣ ಅಂತ ಓದಿದೆ. ಅಪ್ ಟು ಡಿಗ್ರಿ ಮುಗಿತಾಗ ಕಾಲೇಜ್ಗೆ ನಂದೇ ಟಾಪ್ ಆಯ್ತು. ಎಲ್ಲಾನು ಮುಗಿಸ್ ಬಂದ್ವಿ ನೋಡಿ. ಮುಗಿಸ್ ಡಿಗ್ರಿ ಅಲ್ಲಿ ಮುಗಿಸ್ಕೊಂಡ್ರಿ? ಅಲ್ಲಿ ಮುಗಿತ್ರಿ. ಸೊ ಫಾದರ್ ಮದರ್ ಏನು? ನಮ್ಮ ಫಾದರ್ ಬಂದ್ಬಿಟ್ಟು ಒಬ್ರು ಕೇಬಲ್ ಆಪರೇಟರ್ ಲೋಕಲ್ ಅಲ್ಲಿ ನಮ್ಮ ಊರಲ್ಲಿ ಒಂದು 120-150 ಟಿವಿ ಇದಾವೆ, ಆಪರೇಟರ್ ಮಾಡ್ತಾರೆ. ನಮ್ಮ ತಾಯಿಯವ್ರ ಏನೆಲ್ಲ ಅಲ್ಲೇ ಮನೆಯಲ್ಲಿ ಕೆಲಸ ಮಾಡ್ಕೊಂತ ಹೌಸ್ ವೈಫ್ ಇದಾರೆ. ನಮ್ಮ ಫ್ಯಾಮಿಲಿ ಕೃಷಿಯನ್ನು ಅವ್ರೇನ್ ತಂದೆಯವ್ರು ನೋಡ್ಕೊಂತಾರೆ. ಎರಡು ಎಕರೆ ಜಮೀನಿದೆ. ಸಿಂಧನೂರ್ ಎಲ್ಲ ಬೆಳಿತೀವಿ. ಅದ್ ಡಿಪೆಂಡ್ ಅಪ್ ಆನ್ ಒಂದ್ ಟೈಮ್ ಅಲ್ಲಿ ಬೆಳಿತೀವಿ ನಾವು. ಅಂದ್ರೆ ನಮ್ದು ನೀ ಊರು ಕೂಡ ಕಡೆ ನೀರ್ ಇದ್ದಂಗೆ, ಅಂದ್ರೆ ಎಲ್ಲ ಆದ್ಮೇಲೆ ನಮ್ಮ ಊರಿಗೆ ನೀರ್ ಬರಂಗೆ. ಓಕೆ. ಅದನ್ನೆಲ್ಲ ಮಾಡ್ಕೊಂತ ನಮ್ನ ಓದಕ್ಕೆ ಕಡೆ ಇದು ಮಾಡಿದ್ರು. ಓಕೆ. ಆ ಕಡೆ ಗಂಗಾವತಿ ಅಂದ ತಕ್ಷಣ ಅಲ್ಲಿ ಮಳೆಗಾಲ ಇಲ್ಲ ಅಂತಲ್ಲ, ಬೇಸಿಗೆ ಕಾಲ ಮತ್ತು ಅತಿ ಬೇಸಿಗೆ ಕಾಲ ಅಂತಾರಲ್ಲ, ಹೇಗೆ? ನಿಜ ಅದೇನು ಸತ್ಯ ರೀ. ಬಟ್ ಇನ್ನೊಂದು ಏನಂದ್ರೆ ಅಲ್ಲಿ ಹೊಳೆ ಇದೆಯಲ್ಲ, ಹಂಗಾಗಿ ಸ್ವಲ್ಪ ನೀರ್ ಇರ್ತಿದ್ವು. ಈಗ ಈವನ್ ಈ ಮೊದ್ಲೆಲ್ಲ ನಮ್ಮ ರಾಯಚೂರು ಸ್ಟ್ಯಾಂಡ್ ಇತ್ತು ಭತ್ತ ಬೆಳಕ್ಕೆ. ಓಕೆ. ಬಟ್ ಪ್ರೆಸೆಂಟ್ ಈ ಕೊಪ್ಪಳನೇ ಸ್ವಲ್ಪ ಸ್ಟ್ಯಾಂಡರ್ಡ್ ಬೆಳೆದ ರೀಸನ್ ಅಂದ್ರೆ ತೆಗ್ಗಿಗಿರೋ ನೀರೆಲ್ಲ ಸ್ಟೋರೇಜ್ ಬಹಳ ಸಂಪೂರ್ಣವಾಗಿ ಅಲ್ಲಿ ಇರಿಗೇಷನ್ ಗೆಲ್ಲ ತುಂಗಭದ್ರಾ ನದಿ ಬಂದಿದೆ. ನಿಜ ಅದೊಂದು ದೊಡ್ಡ ಅಪಾರ್ಚುನಿಟಿ ಅಂದ್ರೆ ತಪ್ಪಾಗಲ್ಲ ಗಂಗಾವತಿಗೆ. ಓಕೆ. ಹಂಗಾಗಿ ಪ್ರತಿಯೊಂದು ನನ್ನ ಈವನ್ ಇಂಟರ್ನಲ್ ಕೂಡ ಅದೇ ಕ್ವಶನ್ ಕೇಳಿದ್ದು. ನಾನು ಫಸ್ಟ್ಗೆ ಹೋದ ತಕ್ಷಣ ಇಂಟರ್ವ್ಯೂ ಮಾಡಿದೆ. ಮಾಡಿದ ತಕ್ಷಣ ಹೇಳಿದ್ರು ನಿಮ್ದು ಯಾವ್ದಂದ್ರೆ, ನನ್ನ ಆಮೇಲೆ ಡಿಗ್ರಿ ಕ್ವಾಲಿಫಿಕೇಶನ್ ಹೇಳಿದೆ, ನಾನು ಗಂಗಾವತಿ. ಗಂಗಾವತಿ ಅಂದ ತಕ್ಷಣ ಫಸ್ಟ್ ಕ್ವಶನ್ ನಂಗೆ ಅದೇ. ಯಾವ ಪ್ರಶ್ನೆ ಕೇಳಿದ್ರು? ಭತ್ತ ಅತಿ ಹೆಚ್ಚು ಎಲ್ಲಿ ಬೆಳಿತಾರೆ ಅಂತ ಕೇಳಿದ್ರು. ಭತ್ತದ ನಾಡು ಹೆಂಗೆ ಹಿಂಗೆಲ್ಲ ಕೇಳ ಅಂದ್ರೆ ಅಷ್ಟು ಫೇಮಸ್ ಆಗಿಬಿಡುತ್ತೆ. ಅಲ್ಲಿಂದ ಬಂತು. ಆಮೇಲೆ ನಮ್ದು ಬ್ರದರ್ಸ್ ಸಿಸ್ಟರ್ಸ್ ಎಷ್ಟು ನೀವು ಫ್ಯಾಮಿಲಿ ಮೆಂಬರ್ಸ್? ಟೋಟಲ್ ನಾವು ಒಟ್ಟು 5 ಜನ. ಅದರಲ್ಲಿ ನಾನು ಒಬ್ಬತೆ ಗಂಡ್ಮಗ, ಇನ್ನು 4 ಜನ ಸಿಸ್ಟರ್ಸ್ ಇದಾರೆ. ಅದರಲ್ಲಿ ಮೂರು ಮಂದಿ ದೊಡ್ಡವರು ಇದಾರೆ ನಮ್ಮ ಅಕ್ಕನವರು. ಅವರು ಒಬ್ರು ಏನು ಜಾಬ್ ಮಾಡ್ತಾರೆ? ಅವರು ಇಲ್ಲ ಓದಿಲ್ಲ, ಎಲ್ಲ ಹೌಸ್ ವೈಫ್. ಅವ್ರು ಪರವಾಗಿಲ್ಲ, ನಮ್ಮ ಇರಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ನಾವು ನಿಜವಾಲ್ ದೇವ್ರ ಅಂದ್ರೆ ತಪ್ಪಿಲ್ಲ. ನಿಮ್ಮ ತಂದೆ ತಾಯಿಯವರು ನಿಮಗೆ ಒಂದು ಶಿಕ್ಷಣ? ನಿಜ ಎಲ್ಲರಿಗೂ ಕೊಡಿಸಿದ್ದಾರೆ. ಇರೋರಿಗೆ ಒಬ್ರು ಬಿಟ್ರೆ ಇಲ್ಲ, ನಾವು ಒಬ್ರು ಸೆಕೆಂಡ್ ಇಯರ್ ಅವ್ರಿಗೆ ಫಸ್ಟ್ ಪಿ ಯು ತನಕ ಓದಿಸಿದ್ದಾರೆ ನಮ್ಮೂರಲ್ಲ, ಮತ್ತೆ ಇನ್ನೊಂದು ಊರಲ್ಲಿ ಹೆಚ್ಚಿಗೆ ಓದಿಸಿದ್ರು. ಆಮೇಲೆ ಇನ್ನೊಬ್ರು 9th ಓದಿದ್ರು. ನಾನು ನಮ್ಮ ಸಿಸ್ಟರ್ ಒಬ್ರು ಇದಾರೆ, ಇನ್ನೊಬ್ರು ಅವ್ರು ಡಿಗ್ರಿ ಮುಗಿತು ಮೊನ್ನೆ, ರೀಸೆಂಟ್ ಆಗಿ ಕಂಪ್ಲೀಟ್ ಆಯ್ತು. ಅವ್ರು ಓದ್ತಿದ್ದಾರೆ, ಚೆನ್ನಾಗಿದ್ದಾರೆ, ನನ್ಗಿಂತ ಇಂಟರ್ ಇದಾರೆ. ಮತ್ತೆ ಹಂಗೆ ಬಂತು, ಪರವಾಗಿಲ್ಲ, ಒಂದು ಸ್ಟಡಿ ಅನ್ನೋ ಚೆನ್ನಾಗಾಯ್ತು ಅಲ್ಲೆಲ್ಲ. ಆಮೇಲೆ ನಮ್ಮ ಮನೆ ಮೇನ್ ಅಂದ್ರೆ ನಮ್ಮ ಮನೆಯವ್ರದೇ. ಸೊ 4 ಜನ ಸಿಸ್ಟರ್ಸ್, ನೀವು ಒಬ್ರಿಗೆ? ನಾವು ಒಬ್ರಿಗೆ. ಓಕೆ. ಸೊ ಒಳ್ಳೆದಾಯ್ತು, ನೀವೊಬ್ರಿಗೆ ಒಂದು ಗೌರ್ಮೆಂಟ್ ನೌಕರಿ ಸಿಕ್ಕಿದೆ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಗೌರ್ಮೆಂಟ್ ಸರ್ವಿಸ್ ನಲ್ಲಿ ನಿಮ್ ತಂದೆ ತಾಯಿ ಅವ್ರಿಗೆ ಬಹಳ ಖುಷಿಯಾಗಿದೆ. ನಿಜ ಬಹಳ ಅಂದ್ರೆ ಬಹಳ ಖುಷಿನೇ ಅದು, ಹೇಳಕ್ ಆಗಿಲ್ಲ ಹಂಗಿದೆ. ಯಾಕಂದ್ರೆ ಈ ಎಂತ ಒಬ್ಬ ಬಡ ರೈತ, ಇಂತ ಒಂದು ಬಡ ಸಾಮಾನ್ಯ ವ್ಯಕ್ತಿ, ಸೊ ನನ್ನ ಮಗ ಹೀಗೆ ನೌಕರಿ ಇಡ್ತಾನೆ ಅಂತ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿಜ ನಾನು ಹೇಳ್ತಿದ್ದೆ ಫಸ್ಟ್ ನನ್ನ ಜರ್ನಿನೂ ಅಂದ್ರೆ ಈ ಕಾಂಪಿಟೇಟಿವ್ ಬರೋಕ್ಕಿಂತ ಮುಂಚೆ ಬಹಳ ಆಳವಾಗಿತ್ತು. ಯಾಕಂದ್ರೆ ನಾನು ಓದಿದ್ದಲ್ಲಿ ಹೇಳ್ಬಿಟ್ಟಿದ್ದೆ. ಹೌದು. ನಾನು ಫಸ್ಟಿಗೆ ಬಿಫೋರ್ ನಾನು ಡಿಗ್ರಿ ಮುಗಿದ ತಕ್ಷಣ ಮುಗಿಯೋಕ್ಕಿಂತ 1 ತಿಂಗಳಿದ್ದಾಗ ನಾನಿಲ್ಲ ಇದು ಮಾಡ್ತೀನಿ, ಇದೇನಿದೆ ಅಲ್ಲ ಇದನ್ನೇ ಮುಂದುವರ್ಸೋದು ಹೋಗ್ತೀನಿ, ನಾನು ಮುಂದಕ್ಕೆ ಓದಲ್ಲ ಅಂತ ಹೇಳ್ಬಿಟ್ಟಿದ್ದೆ. ನಾನು ಬಿಕಾ ಮುಗಿಸ್ಕೊಂಡು ನಾನು ನಮ್ಮ ತಂದೆಯವರ ಉದ್ಯೋಗ ಇರ್ತಲ್ಲ ನನ್ನ ಕೈಲಾಗಲಿ ಇನ್ನೊಬ್ರು ಇಟ್ಕೊಂತೀನಿ ಸಾಕು, ನನಗೇನು ಮನೇಲಿ ಇದ್ದು ನಿಮ್ಮೇಲೆ ನೋಡ್ಕೊಂತವ್ರು ಸಾಕು, ಇರೋನ್ ಒಬ್ಬ ಹಂಗಾಗ್ಬಿಡುತ್ತೆ ಆ ಫೀಲ್ ಇತ್ತು. ಓಕೆ. ಅದಾದ್ಮೇಲೆ ಏನಾಯ್ತು, ಡಿಗ್ರಿ ನಮ್ದು March 23 ಮುಗಿತು. ಓಕೆ. ಮುಗಿದ ತಕ್ಷಣನೇ ನಮ್ಮ ಫ್ರೆಂಡ್ ಒಬ್ರು ಅಂದ್ರೆ ರೂಮ್ಮೇಟ್ಗಳು, ಅವರು ಎಲ್ಲ ನನ್ಗಿಂತ 2-3 ವರ್ಷ ಹಿಂದೆನೆ ಓದ್ತಾ ಇದ್ರು ಚೆನ್ನಾಗಿ, ನಮ್ಮ ರೂಮ್ಮೇಟ್ ಎಲ್ಲರೂ ಓದ್ತಿದ್ರು. ಆ ಟೈಮಲ್ಲಿ ನಾನು ಕೆಲವೊಂದು ಟೈಮಲ್ಲಿ ಬುಕ್ ತಂದು ಕೊಟ್ಟಿದ್ದೆ. ಯಾಕೆ ನಾನು ಅಂದ್ರೆ ನಮ್ದು ಹೆಂಗಿತ್ತಂದ್ರೆ ನಮ್ಮ ಪಂಚಾಯತಿಯಲ್ಲಿ ಬುಕ್ಸ್ ಕೊಡ್ತಿದ್ರು. ಬುಕ್ಸ್ ಕೊಡ್ತಿದ್ರು. ಬಟ್ ನಾನು ಓದ್ತಿದ್ದಿಲ್ಲಲ್ಲ, ಅದನ್ನ ಯಾಕೆ ಬಿಡೋದು ಅಂತೇಳಿ ನಮ್ಗೆ ಒಬ್ರು ಪಂಚಾಯತಿಯಲ್ಲಿ ಸ್ವಲ್ಪ ಆತ್ಮೀಯರಿದ್ರು. ಅವ್ರು ಹೇಳಿದ್ರು ಪಂಚಾಯತಿಯಲ್ಲಿ ಅಲ್ಲಿ ಬುಕ್ ಕೊಡ್ತಾರೆ, ಚೆನ್ನಾಗಿ ತಗೊಂಡು ಓದ್ಬೇಕಿಲ್ಲ ನೀನಂದ್ರು. ನಾನು ಅವ್ರಿಗೆ ನಾನು ಓದ್ತೀನಿ, ನನಗೆ ತಗೊಂಡೆ, ನಾನು ತಂದು ಇವ್ರಿಗೆ ಕೊಟ್ಟಿದ್ದೆ. ಯಾಕಂದ್ರೆ ನಾನು ಓದ್ತಿದ್ದಿಲ್ಲಲ್ಲ, ಅವ್ನು ಓದಿ ಅವ್ನು ಚೆನ್ನಾಗಾತು. ಎಲ್ಲರ ರೂಮಲ್ಲಿ ಒಂದು 7 ಜನ ಇದ್ವಿ, ಒಳ್ಳೆ ಚೆನ್ನಾಗಿ ಸರ್ಕಲ್ ಅನ್ನಿತ್ತು, ಚೆನ್ನಾಗಿ ಓದ್ತಿದ್ರು. ಅದಾದ್ಮೇಲೆ ಅವನೇ ಹೇಳ್ದ, ಡಿಗ್ರಿ 23 ಮಾರ್ಚ್ಗೆ ಏನು ಮುಗಿದ ತಕ್ಷಣ ಒಂದು ನಾಲ್ಕು ದಿನ ಇರೋಣ ಅಂತ ಅನ್ಕಂದ್ವಿ. ಅನ್ಕಂದಾಗ ಅವನೇ ಹೇಳ್ದ, ನೀನು ಎಲ್ಲ ಚೆನ್ನಾಗಿದೆ, ಸುಮ್ಮನೆ ಮನೇನ ಕೊಡ್ತಾರೆ ಹೆಂಗಿದ್ರು ಕೋಚಿಂಗ್ಗೆ, ನಾನು ಕೂಡ ಬಂದ್ಬಿಡು ಕೋಚಿಂಗ್ ಹೋಗೋಣ ಅಂಬ ಅಂತಾರೆ. ಎಲ್ಲರಿಗೂ ಮೈಂಡ್ ಬಂತು. ಓಕೆ. ಆ ಒಂದು 4 ದಿನದಲ್ಲೇ ಚೇಂಜ್ ಆಗಿ ಅದು 27ಕ್ಕೆ ಹೋದ್ರೆ 31ಕ್ಕೇನೆ ಹೋದ್ವಿ ನಾವು ಅಡ್ಮಿಷನ್ ಮಾಡಿಸಿ. ಒಳ್ಳೆ ಚೆನ್ನಾಗಾಯ್ತು ಅಲ್ಲಿಂದನೇ ಸ್ಟಾರ್ಟಿಂಗ್ ನಂದು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ. ವೆರಿ ಗುಡ್.
ಈಗ ಡಿಗ್ರಿ ಮುಗಿಸ್ಕೊಂಡ ನಂತರ ಧಾರವಾಡಕ್ಕೆ ಹೇಗೆ ನೆನಪಾತು ಮತ್ತು ಇಲ್ಲಿ ಬರ್ಬೇಕಂತ ಹೇಗೆ ಯೋಚನೆ ಬಂತು ದಸರಾ ಅವರೇ? ಓಕೆ, ನಮ್ದು ನಮ್ಮ ಡಿಗ್ರಿ ಮುಗಿಕಿಂತ ಒಂದು ಆಫ್ಟರ್ ಸೀನಿಯರ್ ಅಂದ್ರೆ ಆಸ್ಟ್ಲೇ ಅಂದ್ರೆ ಒಂದೊಂದು ವರ್ಷ ಸೀನಿಯರ್ ಇರ್ತಾರಲ್ಲ, ಅವರು ಸೀನಿಯರ್ಸ್ ಜೊತೆ ಫ್ರೆಂಡ್ಶಿಪ್ ಇತ್ತು ನಿಮ್ದು? ಒಳ್ಳೆ ಬಾಂಡಿಂಗ್ ಇತ್ತು, ಒಂದು ರಿಲೇಷನ್ಶಿಪ್ ಇದ್ದಂಗೆ ಆಯ್ತು. ಅವ್ರು ಬಂದಿದ್ರು ಕೋಚಿಂಗ್ ಅಲ್ಲಿ ಬಂದಿದ್ರು, ಇದೇ ನಿಮ್ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲೇ ತಗೊಂಡಿದ್ದು ಅವರು. ಅವ್ರು ಬಂದಿದ್ರು, ಬಂದಾಗ ಏನ್ ಹೇಳಿದ್ರು ಕ್ಲಾಸಿಕ್ ಚೆನ್ನಾಗಿದೆ ತಗೋ, ಅದಾದ್ಮೇಲೆ ನೀನು ತಗೊಂಡ್ಮೇಲೆ ಅಲ್ಲೇ ಇರ್ಬೇಕು, ಅಲ್ಲೇ ಇರ್ಬೇಕು ಅಂದ್ರೆ ಇದು ಓದೋದು ಓದಂಗೆ ಇತ್ತಂದ್ರೆ ಹಂಗೆ ಇರ್ಬೇಕು. ಕೋಚಿಂಗ್ ಅಲ್ಲಿ ತಗೊಂಡ ನಂತರ ನೀವು ಅಲ್ಲೇ ಇದ್ಕೊಂಡು ಎಕ್ಸಾಮ್ ಅಂದ್ರೆ ಒಂದು ಎಲ್ಲಾ ತಲೆದ್ದು ಓದ್ಬೋದು, ಬಟ್ ಅಲ್ಲಿ ಓದೋದು ಕ್ಲಿಯರ್ ಅಂದ್ರೆ ಸರಿಯಾದ ಮೆಟೀರಿಯಲ್ಸ್ ಆಗಿರ್ಬೋದು, ಒಂದು ಒಳ್ಳೆ ಗೈಡೆನ್ಸ್ ಆಗಿರ್ಬೋದು, ಸಂಡೆ ಟೆಸ್ಟ್ ಆಗಿರ್ಬೋದು, ಎಲ್ಲದಕ್ಕೂ ಅನುಕೂಲ ಇದೆ. ಅಲ್ಲೇ ಇರೋದು ಬೆಟ್ರು, ಒಳ್ಳೆ ನೇಚರ್ ಕೂಡ ತುಂಬಾ ಒಳ್ಳೇದಿದೆ, ನಿಮ್ಗೆ ಎಲ್ಲದಕ್ಕೂ ಅನುಕೂಲ ಇದೆ, ಏನು ತೊಂದ್ರೆ ಇಲ್ಲ ನಿಮ್ಗೆ. ಸರಿ ತಪ್ಪು ಅನ್ನೋಕೆ ಒಬ್ರು ಗೈಡೆನ್ಸ್ ಮಾಡೋಕೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿ ಎಲ್ಲ ಹೇಳಿದ್ರು. ಅವ್ರು ಒಂದು ಇದರಿಂದಾನೇ ನಾನು ಬಂದೆ. ಬಂದ ತಕ್ಷಣ ಇಲ್ಲಿ ನಮ್ಕಿಂತ ಸೀನಿಯರ್ ಇದ್ರು, ಅವ್ರ ಹಚ್ಚಿ ಜಾಯ್ನ್ ಆದೆ. ಓಕೆ, ಜಾಯ್ನ್ ಆದ್ಮೇಲೆ ಹಂಗೆ ಕಂಟಿನ್ಯೂ ಸ್ಟಡಿ ಹಂಗೆ ನಡೀತು. ಓಕೆ, ಹೇಗೆ ಧಾರವಾಡಕ್ಕೆ ಬಂದ ತಕ್ಷಣ ಏನ್ ಅನಿಸ್ತು ನಿಮ್ಗೆ ಸಂಸ್ಥೆಗೆ ಭೇಟಿಯಾದಾಗ? ಏನಾದ್ರೂ ನಿಮ್ಗೆ ಏನ್ ಕಾನ್ಫಿಡೆನ್ಸ್ ಬಂತ ಅಥವಾ ಹೇಗೆ? ನಿಜ ನನ್ಗ ಅನ್ಸಿದ್ದೇನೋ, ಫಸ್ಟ್ ಬಂದಿದ್ದು ಗಾರ್ಡನ್ ಇದೆ ಅಲ್ಲ ಯೂನಿವರ್ಸಿಟಿ ಅಲ್ಲಿ, ಗಾರ್ಡನ್ ಬಂದ್ವಿ ನಾವು, ನಮ್ಮ ರೂಮೇಟ್ ಅಂದ್ಮೇಲೆ ಇಲ್ಲಿ ತೋರಿಸ್ಬೇಕಂತ ಕರ್ಕೊಂಡ್ಬಂದ್ರು ಅವರು. ಓಕೆ, ನನ್ ಗಾರ್ಡನ್ ಅಲ್ಲಿ ನೋಡಿದೆ ಅಷ್ಟು ಜನ ನೋಡಿ ಏನಪ್ಪ ಯೂನಿವರ್ಸಿಟಿ ಕ್ಯಾಂಪಸ್ ನೋಡಿದ ತಕ್ಷಣ ನನಗೆ ಚೇಂಜ್ ಆಗಿ ಅನ್ಸಿದೆ. ಈ ಅಷ್ಟು ಜನ ಎಲ್ಲೆಲ್ಲೋ ಕುಂತ್ಕೊಂಡು ಹೋದವರು, ಡಿಸ್ಕಟ್ ಎಲ್ಲ ಪೂರ್ತಿ ಮಾಡೋರು, ನನ್ಗೆ ನೋಡಿ ಶಾಕ್ ಆಯ್ತು. ಇಷ್ಟು ಜನದಲ್ಲ ನಾನು ಹೆಂಗ್ ಹೊರಬರ್ಬೇಕು ಅನ್ಕೊಂಡೆ, ಏನೋ ಬಂದು ನನ್ಗೇನು ಇನ್ನೂ ಓದಿಲ್ಲ, ನಾನು ಏನು ಇನ್ನೂ ಜೀರೋ ಇದ್ದೀನಿ, ಜಸ್ಟ್ ತಗೊಂಡಿನಿ ಬಂದಿನ ಅಷ್ಟೇ. ಬಟ್ ಹೆಂಗ್ ಮಾಡೋದು ಏನ್ ಅನ್ಕಂದೆ. ನನ್ಗೆ ಇನ್ನೊಂದು ಏನ್ ಧೈರ್ಯಪ್ಪ ಅಂದ್ರೆ, ನಾನು ಯಾವ್ದಾಗ್ಲೂ ಫಸ್ಟ್ ಅಕ್ಕಿ ಅಂದ್ರೆ ಟಾರ್ಗೆಟ್ ರೀಚ್ ಆಗ್ಬೇಕು ಅಷ್ಟೇ, ಅದು ಎಂತ ತೊಂದರೆ ಬರಲ್ಲ. ನಾವು ಕೆಲವೊಂದು ಆಸೆಗಳನ್ನು ಹಿಂದಕ್ಕೆ ಇಟ್ಬಿಡ್ತಿದ್ದೆ. ಓಕೆ, ಒಂದ್ಸಲ ಅದನ್ನ ಡಿಸೈಡ್ ಮಾಡಬೇಕು, ಅದು ಇನ್ನೂ ದೊಡ್ಡ ಇದಾಯ್ತು ನಂದು. ಅಂದ್ರೆ ಯಾವ್ದೇ ರೀತಿ ನಮ್ಮ ಮನೆ ಪ್ರಾಬ್ಲಮ್ ಕೊಡ್ಲಿಲ್ಲ ಅಂದ್ರೆ ನಾನೇ ಪ್ರಾಬ್ಲಮ್ ಹಾಕಿದೆ. ಆತರ ನಾನು ಅಂದ್ರೆ ಒಂದ್ ಯಾವ್ದನ್ ತಗಂದ್ರೆ ನಿರ್ಧಾರ ತಗೊಂತಿದ್ದೆ, ಇಲ್ಲಾಂದ್ರೆ ತನಕ ಹೋಗ್ತಿದ್ದೆ ಅಲ್ಲ, ಸುಮ್ಮನೆ ಯಾವ್ದು ಬಿಡಪ್ಪ ಅಂತ ಬಿಟ್ಬಿಡ್ತಿದ್ದೆ. ವೆರಿ ಗುಡ್, ವೆರಿ ಗುಡ್. ಸೊ ಅವಾಗ ಆ ಯೂನಿವರ್ಸಿಟಿಯಿಂದ ಅಲ್ಲೆಲ್ಲ ಸ್ವಲ್ಪ ಅವೆಲ್ಲ ಒಂದೇನೋ ನೋಡಿದ್ರಿ, ಆಮೇಲೆ ಧಾರವಾಡಕ್ಕೆ ಬಂದ ತಕ್ಷಣ ಪ್ರಿಪರೇಷನ್ ಎಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಫಿಸಿಕಲ್ ಟೆಸ್ಟ್ ಯಾವಾಗ ಇತ್ತು ನಿಮ್ದು? ನನ್ನ ಈವನ್ ನಾವು ಟೋಟಲ್ ಪೋಸ್ಟ್ ನಂಬರ್ ಆಫ್ ಪೋಸ್ಟ್ ಎಷ್ಟು ಕಾಲ್ಫರ್ ಮಾಡಿದ್ರು ಮತ್ತು ಫಸ್ಟ್ ಏನಿತ್ತಂದ್ರೆ ಕಾನ್ಸೆಪ್ಟ್, ಒಟ್ಟು ಒಂದ್ ಜಾಬ್ ಆದ್ರೆ ಸಾಕು, ಅಲ್ಲಿ ಒಂದ್ ಜಾಬ್ ಅಲ್ಲ ಅಂತ ಬಂದಿದ್ದೆ. ಬರ್ಬೇಕಾದ್ರೆ ನಾನು ಫಸ್ಟ್ ಆಫ್ ಆಲ್ ಓದಿದ್ದಿಲ್ಲ, ನಾನು ಓದಿದೆ ಅಲ್ಲಿ ಇದ್ದಲ್ಲಿ ಸ್ವಲ್ಪ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದಲ್ಲಿ ಸ್ವಲ್ಪ ಓದಿದೆ. ಅದಾದ್ಮೇಲೆ ರಿಟರ್ನ್ ಬಂದೆ, ಬಂದ್ಮೇಲೆ ಇಲ್ಲಿ ಏನ್ ತೋರಿಸಿದ್ರಲ್ಲ ಧಾರವಾಡ ಹಿಂಗೆ ಹಂಗೆ ಅಂತ, ಅದಾದ್ಮೇಲೆ ಓದ್ತಾ ಇದ್ದೆ. ಓದ್ಬೇಕಾದ್ರೆ ಸಾಯಂಕಾಲ ಎಲ್ಲ ಚೆನ್ನಾಗಿ ಡಿಸ್ಕಸ್ ಕಿಸಸ್ ಎಲ್ಲ ಮಾಡೋರು, ಅದು ಇದಂತ ಹೇಳೋರು. ಹೋಗ್ತಿದ್ದೆ, ಬಟ್ ನನ್ಗೇನ್ ಸೊನ್ನೆ ಇದ್ದೆ, ರೂಮ್ನೆಲ್ಲ ಡಿಸ್ಕಸ್ ಮಾಡ್ತಿದ್ರು, ನನ್ಗೆ ಏನ್ ಗೊತ್ತಿಲ್ಲ, ಸುಮ್ನೆ ನಿಂದಿರ್ಬೇಕು, ಸುಮ್ನೆ ಕೂಡ್ಬೇಕು, ಏನ್ ಮಾಡೋದು ಏನಂತ. ಆಮೇಲೆ ಏನಾಯ್ತು, ಅವಾಗ ಫಸ್ಟ್ ಎಕ್ಸಾಮ್ ಬರ್ದಿದ್ದು ನಾನು ಡಿ ಆರ್ ಅಂತ ಕೊಪ್ಪಳಕ್ಕೆ ಹಾಕಿದ್ದೆ, ನನ್ನ ಟ್ರೈ ಇದು ಕೋಚಿಂಗ್ ಇರೋ ಟೈಮ್ ಅಲ್ಲಿ ಹಾಕಿದ್ದೆ. ಅದೇನಾಯ್ತು, ನಾನು ಯಾವ ಪೋಸ್ಟ್ ಮಾಡಿದ್ರಿ? ಡಿ ಆರ್ ಕೊಪ್ಪಳ ಪಿಸಿ ಹಾಕಿದ್ದೆ. ಹಾಕಿದಾಗ ಏನಾಯ್ತು ನನ್ಗೆ, ಫಸ್ಟ್ ಒಂದೇ ಮಂತ್ ಓದಿದ್ದೆ ನಾನು, ಒಂದೇ ತಿಂಗಳು ಓದಿದ್ದೆ. ನನ್ಗೆ ಏನ್ ಅನ್ಸ್ತು, ಒಂದ್ ತಿಂಗಳ 1:5 ಬಂದ್ಬಿಟ್ಟೆ. ವೆರಿ ಗುಡ್. 1:5 ಆದ, 1:5 ಆದ್ ಬಟ್ ನಾನು ಕೂಡ್ಲಿಲ್ಲ, ಬಟ್ ಅವತ್ ಕೂಡಿದ್ರೆ ನಾನು ಈ ಸ್ಟೇಜ್ ಬರ್ತಿದ್ನಿ ಗೊತ್ತಿಲ್ಲ. ನನ್ಗೇನ್ ಬಂತಂದ್ರೆ, ಓ ಒಂದ್ ತಿಂಗಳು ಓದಿದ್ರೆ ಪಿಸಿಗೆ ನಾನು 1:5 ಬಂದೇನೆ ಅಂದ್ರೆ ಇನ್ನು ಸ್ವಲ್ಪ ಹೈಯರ್ ಪೋಸ್ಟ್ ಇಡಬಹುದಲ್ಲ ನಾನು. ಮಾಡಿದ್ರೆ ಇನ್ನು ಉತ್ತಮ ಅಲ್ಲ, ನನ್ನಲ್ಲಿ ಇದೆ ಅಲ್ಲ, ಅಲ್ಲಿನೂ ಹಂಗಾಯ್ತು, ಡಿಗ್ರಿ ಎಲ್ಲ ಏನಿಲ್ಲ ಅಂತ ಬಂದಿದ್ದೆ, ಒಂದ್ ಚೆನ್ನಾಗಿ ಮಾಡಿದೆ. ಆಮೇಲೆ ಇಲ್ಲಿನೂ ಬಂದಿನಿ, ಒಂದ್ ತಿಂಗಳಿಗೆ ನನ್ಗೆ ಇಷ್ಟ ಆಯ್ತು ಅಂತಂದ ಅದೇ ಒಂದು ಟಾರ್ಗೆಟ್ ಹಾಕಿದೆ, ಹಾಕಿದ್ದು ಸತತ ಎಫೆಕ್ಟ್ ಮಾಡಿದೆ. ಅದರಿಂದನೇ ಅಲ್ಲಿ ಕೂಡ್ಲಿಲ್ಲ, ಕೂಡ್ಲಿದ್ದ ಹಂಗೆ ಮುಂದೆ ಹಂಗೆ ಬಂತು. ಈ ರಿಸರ್ವ್ ನನ್ಗೂ ಬಹಳ ಸಂಬಂಧ ಇದೆ, ನನಗೆ ಫಸ್ಟ್ ಏನಿದ್ರು ನನ್ಗೆ ರಿಸರ್ವ್ ಕುಂತವೆ. ಓಕೆ, ರೈಟ್ ಆಗಿದೆ. ನೆಕ್ಸ್ಟ್ ಈ ಯಾವಾಗ ಕಾಲ್ಫರ್ ಮಾಡಿದ್ರು, ನೀವು ಯಾವಾಗ ಎಕ್ಸಾಮ್ ಬರೆದ್ರಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್? ಇದು ಮೊನ್ನೆದ್ರಿ, ನಡುಕಲ್ಲಿ ಬರ್ದಿದ್ದೆ. ಆಮೇಲೆ ಅದು ನಾ ಡಿ ಆರ್ ಕುಂತಿಲ್ಲ ಅಂದ್ರೆ ನೆಕ್ಸ್ಟ್ ಡಿ ಆರ್ ನಾನು ಈವನ್ ಪಿ ಸಿ ಬರ್ತಿದ್ದೆ. ಓಕೆ, ಕೆಲವೊಂದು ಏನಾಯ್ತು ಅಂದ್ರೆ ಅವಾಗ ಹೇಳಿದ್ನಲ್ಲ ಅಂದ್ರೆ ನನಗೆ ಗೊತ್ತಾಯ್ತು, ಹೆಲ್ಪ್ ಆಗಿತ್ತು ನಿಮಗೆ ಬಹಳ. ಪಿ ಸಿ ಇರ್ಬೋದು, ಡಿಸ್ಟ್ರಿಕ್ಟ್ ಸಿವಿಲ್ ಪಿ ಸಿ ಇರ್ಬೋದು, ನಾನು ಯಾವ್ದು ಎಲಿಜಿಬಲ್ ಆಗ್ತಿದ್ನಲ್ಲ ಅದಕ್ಕೆ ಆಗ್ಬಿಡ್ದು. ಫಸ್ಟ್ ನನ್ನ ತೇರಿ ಅಂದ್ರೆ ನಾನು ಎಲಿಜಿಬಲ್ ಆಗ್ತೀನಿ, ಅದಕ್ಕೆ ಆಗ್ಬಿಡುದು. ನಾಳೆ ಅಟೆಂಡ್ ಮಾಡೋ ಸೆಕೆಂಡ್ರಿ, ಓದಿನೋ ಬಿಟ್ಟಿನಿ ಸೆಕೆಂಡ್ರಿ. ಓಕೆ, ಬಟ್ ನಾನು ಅಟೆಂಡ್ ಆಗ್ತಿದ್ದೆ, ಓ ನೋಡೋಣ ಹೆಂಗಿರುತ್ತೆ, ನೋಡೋಣ ಇದೆ ಹಿಂಗೆ ಇರುತ್ತೆ ಹಂಗಿರುತ್ತೆ ಅಂತ. ಇವನ್ ಕೆ ಪಿ ಎಸ್ ಸಿ ನನ್ ಕೆಲವೊಂದು ಕಂಪ್ಯೂಟರ್ ಇಲ್ಲ ಅಂದ್ರೆ ಓ ತಗೊಳ್ಬಹುದು ಅಥವಾ ಮಾಡಬಹುದು ಅನ್ನೋ ಧೈರ್ಯ ಮೇಲೆ ಎಲಿಜಿಬಲ್ ಇದ್ರೆ ಆಗ್ಬಿಡ್ತಿದ್ದೆ. ಅಪ್ ಟು ಕಂಟಿನ್ಯೂ ನಾ ಪಿ ಎಸ್ ಐ ಹಾಕಿಂತ ಬಿಫೋರ್ ಅಪ್ ಟು ಪಿ ಸಿ ಇಂದ ಎಲ್ಲ ಹಾಕಿಂತ ಬಂದಿನಿ. ಒಟ್ಟು ಅಟೆಂಡ್ ಕೂಡ ಆಗ್ತಿದ್ದೆ, ಅದು ಏನಾದ್ರು ಅಟೆಂಡ್ ಆಗ್ತಿದ್ದೆ. ಪ್ರಿಪರೇಷನ್ ಹೆಲ್ಪ್ ಆಗಿದೆ, ಬಹಳ ಬಹಳ ಯೂಸ್ ಆಗಿದೆ. ಯಾವುದೇ ಎಕ್ಸಾಮ್ ಅಟೆಂಡಿಂಗ್ ಸಮ್ ಲೋವರ್ ಎಕ್ಸಾಮಿನೇಷನ್ಸ್ ಹ್ಯಾಸ್ ಹೆಲ್ಪ್ ಯು ಟು ಕ್ಲಿಯರ್ ದಿಸ್ ಸರ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ಸ್. ಸೋ ಏನೇನು ಹೇಗೆ ನೀವು ಹೆಂಗ್ ನಿಮ್ದು ಸ್ಕಿಲ್ ಇದ್ ಮಾಡ್ಕೊಂಡ್ರಿ, ಅದು ಫಿಸಿಕಲ್ ಟೆಸ್ಟ್ ಹೆಂಗ್ ಮಾಡ್ಕೊಂಡ್ರಿ, ರಿಟನ್ ಟೆಸ್ಟ್ ಹಾಗೆ ತಯಾರು ಮಾಡ್ಕೊಂಡು? ರೈಟ್, ನನ್ನ ಫಿಸಿಕಲ್ ಟೆಸ್ಟ್ ಹೇಳ್ಬೇಕಂದ್ರೆ ನಾನು ಇವನ್ ಫಸ್ಟ್ಗೆ ಹೇಳಿದಲ್ಲ, ನಮ್ಮ ಪ್ಯೂರ್ ಹಳ್ಳಿ ಅಂತ.
ಪ್ಯೂರ್ ಹಳ್ಳಿ ಹತ್ತಲಾಗ ಏನಾಯ್ತಂದ್ರೆ ನನ್ಗೇನು ಅಷ್ಟೇನು ಇದಾಗ್ತಿದ್ದಲ್ಲ. ಈವನ್ ನನಗೆ ಸಾಮಾನ್ಯವಾಗಿ ಫಿಸಿಕಲ್ ಟೆಸ್ಟ್ ನಲ್ಲಿ 50% ಕ್ಯಾಂಡಿಡೇಟ್ಸ್ ಅನ್ನ ರಿಮೂವ್ ಮಾಡ್ತಾರೆ. ಬಟ್ ನಾನು ಈವನ್ ನನ್ನ ಪಿಯುಸಿಯಲ್ಲಿ ಏನಾಯ್ತಂದ್ರೆ ರನ್ನಿಂಗ್ ನನ್ನ ಥರ್ಡ್ ರನ್ನಿಂಗ್ 3000 ಹಿಂಗೆಲ್ಲ ರನ್ನರ್ ಇದ್ದೆ. ಬಟ್ ಅದಾದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಬಟ್ ಆದರೂ ಸ್ಟಮಿನ್ ಇದ್ದಂಗೆ ಸ್ಟ್ರೆಂತ್ ಇತ್ತು. ಈವನ್ ನನ್ಗೆ ಇವತ್ತು ಬಿಟ್ಟರು ನಾನು ಓಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ನೀನು ಪ್ರಾಕ್ಟೀಸ್ಗೆ ಹೋಗ್ತಿದ್ದಿಲ್ಲ, ಇವತ್ತು ಫಿಸಿಕಲ್ ಇವತ್ತು ಐತಂದ್ರೆ ಒಂದ್ ಮರ್ದಿನ ಅಷ್ಟೇ ಓಡ್ತಿದ್ವಿ ಒಂದಿನ. ಹೌದು, ನಾನು ಈ ಟೈಮ್ ರೀಚ್ ಆಗ್ತೀನಿ ಇಲ್ಲ, ರೀಚ್ ಆಗ್ಬಿಡ್ತಿದ್ದೆ. ಆಯ್ತು, ಅನಾಲಿಸಿಸ್ ಮಾಡಕ್ಕೆ ಚೆಕ್ ಮಾಡ್ತಿದ್ದೆ ಅಲ್ಲಿ. ಯಾಕೆ ಒಂದೊಂದು ತಾಸು ವೇಸ್ಟ್ ಮಾಡೋ ಬದಲ ಇನ್ನೊಂದು ಕಾಯ್ಕಿದ್ರೆ ನನಗೆ ಉಪಯೋಗ ಆಗತ್ತಲ್ಲ ಅಂತ ಧೈರ್ಯ ನನಗೆ. ಹೌದು, ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ ತಗೋಬಹುದು. ಈಗೆಲ್ಲ ಸಿ ಇ ಟಿ ಎಲ್ಲ ಓದಲೇಬೇಕು, ಅದು ನಮಗೆ ಇದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಏನು ಪ್ರಾಕ್ಟಿಕಲ್ ಮಾಡ್ಬೇಕು ಅದನ್ನ. ನಾವು ಏನು ಸೆಲ್ಫ್ ಅಲ್ಲಿ ತಂದಿರಲ್ಲ ಅದನ್ನೇನು. ಸೊ ಹಂಗಾಗಿ ಅದಕ್ಕೆ ನಾವು ಫಿಸಿಕಲ್ಗೆ ಏನು ಪ್ರಿಪ್ರೇಷನ್ ಕೊಡ್ತಿದ್ದಿಲ್ಲ. ಒನ್ ಡೇ ಹೊಡೆತಿದ್ದೆ, ಓ ಇದು ಕೆಲ್ಸಿಬಲ್ ಆಯ್ತು ಬಿಡು, ನಾನು ಅಲ್ಲಿ ಓಡ್ತೀನಿ. ಅದೇ ಧೈರ್ಯ. ಈ ಒಂದು ಫಿಸಿಕಲ್ ಟೆಸ್ಟ್ ಹೆಚ್ಚಿಗೆ ಪ್ರಾಕ್ಟೀಸ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ನನ್ಗೆ ಕಾನ್ಫಿಡೆನ್ಸ್ ಇತ್ತು, ಕಾನ್ಫಿಡೆನ್ಸ್ ಇತ್ತು. ನನ್ನ ಮೇನ್ ಕಾನ್ಫಿಡೆನ್ಸ್ ಇತ್ತು. ಹಂಗಾಗಿ ಈವನ್ ನನಗೆ ಪ್ರತಿ ಗ್ರೌಂಡ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಅನ್ನೋರು ಫೈವ್ ಟೆಸ್ಟ್ ನಲ್ಲಿ ಫಿಸಿಕಲ್ ಟೆಸ್ಟ್ ನಲ್ಲಿ ಫೈವ್ ಐಟಮ್ಸ್ ನಲ್ಲಿ ನೀವು ಎನಿ 3 ಕ್ವಾಲಿಫೈ ಆಗ್ತಾನೆ ಅಂತ ಕಾನ್ಫಿಡೆನ್ಸ್ ಇತ್ತು. ಈವನ್ ರನ್ನಿಂಗ್ ಬಿಟ್ಟರೆ ಫಸ್ಟ್ ನಾನೇ ಇರ್ತಿದ್ದೆ. ನನ್ನ ಬಗಲಾಗಿದ್ದರು ಸಾಕಾಗೋರು, ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ, ನಿನ್ನ ಹತ್ರ ಬರಂಗಿಲ್ಲ, ನೀನೇನು ಅಂದ್ರೆ ಹಂಗಾಗಿದ್ದೆ. ನಾನು ಫಿಟ್ನೆಸ್ ಆಗಿಬಿಟ್ಟಿದ್ದೆ. ಇನ್ನೊಂದು ನನ್ನ ಸ್ಕೂಲ್ ಕಾಲೇಜ್ ರೈಟ್, ಇನ್ನೊಂದು ಪ್ರಾಕ್ಟೀಸ್ ಅಲ್ಲ, ಅದು ನಿಮ್ಗೆ ಹೆಲ್ಪ್ ಆಗಿದೆ. ಇನ್ನೊಂದು ಯಾರೇ ಆಗಲಿ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇರ್ಬೇಕು. ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ, ನಾನು ಮಾಡ್ತೀನಿ ಅಂದ್ರೆ ನಿನ್ಗೆ ಆಗ್ಲಿಕ್ಕೆ ಕೂಡ ಮಾಡ್ತೀವಿ, ಮಾಡ್ಬೋದು ಅದನ್ನ ಡೆಫಿನೆಟ್ಲಿ. ಅದು ಮಾತ್ರ ಸತ್ಯ. ಸೊ ಫಿಸಿಕಲ್ ಟೆಸ್ಟ್ ಬಗ್ಗೆ ನೀವು ವಿತೌಟ್ ಹ್ಯಾವಿಂಗ್ ಎನಿ ರಿಹರ್ಸಲ್ಸ್ ಬಟ್ ಎನಿ ಹೌ ಯು ಹ್ಯಾವ್ ಸಕ್ಸೆಸ್ಡ್ ಇನ್ ದ ಫಿಸಿಕಲ್ ಟೆಸ್ಟ್, ದೈಹಿಕ ಪರೀಕ್ಷೆ ಪಾಸ್ ಆದ ನಂತರ ನೆಕ್ಸ್ಟ್ ಇದು ಹೇಗೆ ಮಾಡಿದ್ರಿ? ಈ ಫಿಸಿಕಲ್ ಟೆಸ್ಟ್ ಕ್ವಾಲಿಫೈ ಆಯ್ತು, ರೈಟ್, ನೆಕ್ಸ್ಟ್ ರಿಟನ್ ಟೆಸ್ಟ್ ಹೇಗೆ ಸ್ಟಾರ್ಟ್ ಮಾಡ್ತೀರಿ? ಈಗ ಏನು ಗೊತ್ತಾಯ್ತಲ್ಲ, ಒಂದಕ್ಕೆ ಎಲಿಜಿಬಲ್ ಆದ್ಮೇಲೆ ನನ್ಗೇನು ಅನ್ಕಂದ ಇಲ್ಲ ಬೇಡ, ಈ ಪಿ ಸಿ ಅಂತ ಎಲಿಜಿಬಲ್ ಆಗ್ತಾ ಇದ್ದೀನಿ, ಇದು ಬೇಡ. ನಾವು ಏನು ಹೋದ್ರು ಡಿಗ್ರಿ ಅಂದ್ರೆ ಡಿಗ್ರಿ ಪೋಸ್ಟ್ ಡಿಗ್ರಿ ಲೆವೆಲ್ ಪೋಸ್ಟ್ ಮಾಡೋಣ, ಯಾವ್ದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, ಬಟ್ ಡಿಗ್ರಿ ಲೆವೆಲ್ ಡಿಗ್ರಿ ಲೆವೆಲ್ ಪೋಸ್ಟ್ ನೋಡೋಣ, ಚೆನ್ನಾಗಿರುತ್ತೆ. ಕೆಲವೊಬ್ರು ಸೀನಿಯರ್ಸ್ ಇದ್ರು ಪಿ ಎಸ್ ಐ ಆದವರು, ಅವ್ರದ್ದು ಅಂದ್ರೆ ಇಲ್ಲಿ ಬರ್ತಾ ಇದ್ರು, ನಾವು ಅವ್ರಿಗೆಲ್ಲ ಹೋಗೋರು ಸರ್ ಹೆಂಗ್ ಓದ್ಬೇಕು ಏನ್ ಓದ್ಬೇಕು, ಎಲ್ಲರಿಗೆ ಕೂತಲ್ಲಿ ಸಾಮಾನ್ಯ ಅದು. ನಾವು ಫಸ್ಟ್ ಎಂಟ್ರಿ ಆಗಿ ಅಂದ್ರೆ ಕೇಳೋರು. ಸೊ ಹಂಗಾಗಿ ಅವ್ರು ಒಬ್ಬೊಬ್ರು ಒಂದಂತಾರ ಹೇಳೋರು. ಬಟ್ ನನಗೆ ಅವಾಗ ಅನಿಸ್ತು ಏನಿಲ್ಲ, ನಮ್ಗೆ ಹೆಂಗ್ ಎಫೆಕ್ಟ್ ಆಗ್ತೀವಿ ನಮ್ಮ ಮೇಲೆ ಆಯ್ತು ಹೊರತು ಇನ್ನೊಬ್ರು ಹೇಳೋದು ಏನಿಲ್ಲ. ಉಪಯೋಗ ಡೆವಲಪ್ ಮಾಡ್ಬೇಕು ಅಷ್ಟೇ, ನಮ್ಮಿಂದ ಬಿಟ್ಟರೆ ಏನಿಲ್ಲ. ಯಾಕೆ ನಾವು ಆದ್ಮೇಲೆ ಇನ್ನೊಬ್ರು ಹೇಳೋದು ಕಾಮನ್ ಅಂತ. ಸೊ ಹಾಗೆ ನನ್ನಲ್ಲಿ ಏನ್ ತೊಡಕಿದೆಯಲ್ಲ ಅದು ನನ್ ಕ್ಲಿಯರ್ ಮಾಡಬೇಕು. ಮುಂದೆ ಎ ಪಿ ಜಿ ಅವ್ರ ಒಂದು ಮಾತು ಹೇಳ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಅಂಡ್ ಕಮಿಟ್ಮೆಂಟ್. ನಿಜ ಸತ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ಇವ್ರ ಏನಾದ್ರು ಸ್ಟ್ರೆಂತ್ ಇರ್ಬೇಕು. ನಾನು ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್, ಮತ್ತೆ ಹಾರ್ಡ್ ವರ್ಕ್, ಮತ್ತೆ ಅದನ್ನ ಬಿಡಬಾರ್ದು, ಮಾಡಲೇಬೇಕು ಅಂತ ಒಂದು ಕಮಿಟ್ಮೆಂಟ್. ನಿಜ, ಈ ಮೂರು ಸ್ಕಿಲ್ಗಳು ನಿಮ್ಮಲ್ಲಿ ಇದೆ ನಾನು ಕಾಣ್ತಾ ಇದ್ದೀನಿ. ಸೊ ಹೀಗಾಗಿ ಈ ಮೂರು ಕ್ವಾಲಿಟೀಸ್ ಇರೋದ್ರಿಂದ ಸೊ ನಿಮಗೆ ರಿಟನ್ ಟೆಸ್ಟ್ ಚೆನ್ನಾಗಿ ಮಾಡಿದ್ರೆ ಹಂಗೆ ಮಾಡ್ಕೊಂಡ್ ಬಂದ. ಅಲ್ಲಿಂದ ಏನಾಯ್ತು, ನನ್ಗೆ ಚೆನ್ನಾಗಿ ಗೈಡೆನ್ಸ್ ಕೇಳಿದೆ ಪಿ ಎಸ್ ಐ ಅವ್ರದೆಲ್ಲ ಹೇಳಿದ್ರಲ್ಲ, ಓಕೆ ಇದೇನಿಲ್ಲ ನಮ್ದು ಹೆಂಗಿದೆ ಸ್ಟಡಿ ಅನ್ಕಂತ. ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದೆ ಸ್ಟಡಿ. ಈವನ್ ನಿಮ್ ಕ್ಲಾಸಿಕಲ್ಲಿನೂ ಪ್ರತಿ ಸಂಡೇ ಹಾಜರಾಗ್ತಿದ್ದೆ ನಾನು. ಓಕೆ, ಫಸ್ಟ್ ಪೇಪರ್ ಆಗಿರ್ಬೋದು, ಸೆಕೆಂಡ್ ಪೇಪರ್ ಎಲ್ಲ ಆಯ್ತು. ಫಸ್ಟ್ ಪೇಪರ್ಗೆ ಅಷ್ಟು ನಾನು ಸೆಕೆಂಡ್ ಪೇಪರ್ ಅಷ್ಟು ಪ್ರಿಪ್ರೇಷನ್ ಕೊಡ್ತಿದ್ದಿಲ್ಲ, ಯಾಕಂದ್ರೆ ಸ್ವಲ್ಪ ಎಲ್ಜಿಬಲ್ ನಾನು ಇರ್ತಿದ್ನಲ್ಲ. ಈವನ್ ಇಲ್ಲಿ ಬಂದ್ಮೇಲೆ ಅದು ಮಂತ್ಲಿ ಆಯ್ತು, ಸ್ವಲ್ಪ ಜಾಸ್ತಿ ಇರ್ತಿತ್ತು. ಸಂಡೇ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದೀವಿ ಮಸ್ಟ್ ಅಂಡ್ ಫಿಡ್ಬೇಕ್. ನಾನು ಅಟೆಂಡ್ ಮಾಡೇ ಮಾಡಿದ್ರಿ ನೀವು ಅಲ್ಲಿ ಅಂದಾಜು? ನಾನು ಫಸ್ಟ್ ಪೇಪರ್ ಬಹಳ ಬರ್ದಿನಿ, ಇನ್ನು ಜಿ ಕೆ ಪ್ರಬಂಧ ಮತ್ತು ಭಾಷಣ ಅದನ್ನೇ ನಾನು ಬಹಳ ಬರ್ದಿದ್ದು. ಇನ್ನ ಜಿ ಕೆ ಪೇಪರ್ ಕಡಿಮೆ ಬರ್ತಿದ್ದೆ ನಾನು, ಯಾವಾಗೊಂದು ಬರ್ತಿದ್ದೆ ಬಟ್ ಏನೋ ಸ್ವಲ್ಪ ಅಂತ. ಬಟ್ ಫಸ್ಟ್ ಪೇಪರ್ ಹೆವಿ ವರ್ಕ್ ಮಾಡ್ತಿದ್ದೆ, ಅದು ಒಳ್ಳೆ ಸ್ಕೋರ್ ಬರ್ತದೆ ನಿಮ್ಗೆ ಅಲ್ಲಿ. ಇದು ವ್ಯಾಲ್ಯೂಯೇಷನ್ ಮಾಡಿ ಕೊಡ್ತಿದ್ರು ನಿಜಾನೆ. ನಾನು ಈವನ್ ಫಸ್ಟ್ ಗೆ ಕ್ಲಾಸಿಕಲ್ ಅದನ್ನ ಮಾಡಿಸ್ಬೇಕಾದ್ರೆ ಬಿಫೋರ್ ನಾನು ಒಂದು 5-6 ಇನ್ಸ್ಟಿಟ್ಯೂಟ್ ಅಲ್ಲಿ ಅಡ್ಡಾಡಿದ್ದೆ. ಅಡ್ಡಾಡಿದ ಹೆಂಗಂದ್ರೆ ಹೆಂಗ್ ಕೊಡ್ತಾರೆ ನನ್ನ ಸ್ಕೋರ್ ಹೆಂಗಿಲ್ಲ ಅಂತ. ನಾನೇನು ಡಿ ಆರ್ ಅವಾಗ ಎಲಿಜಿಬಲ್ ಅಂತ ಆದ್ರೂ ಅದೇ ವರ್ಷ ನಾನು ಬರದಲ್ಲಿ ನನ್ನ ಜಿ ಕೆ ಫಸ್ಟ್ ವೀಕ್ ಇದ್ದೆ. ನಾನು ಫಸ್ಟ್ ಪೇಪರ್ ಬರದಲ್ಲಿ ಒಂದು 39 ಸ್ಕೋರ್ ಇತ್ತು. ನನ್ಗೆ ಒಂದು ಧೈರ್ಯ ಇತ್ತು, ನನಗೆ ಹಾಕ್ತೀನಿ ಬಿಡು ಅಂತ ಧೈರ್ಯ ಇತ್ತಲ್ಲ. ಹಂಗಾಗಿ ಬರ್ತೀನಲ್ಲ, ಅದು ಕೊಟ್ಟಿದ್ರೆ ಸ್ಕೋರ್ 39 ಬರ್ತೀನಿ ಅಂತ ಧೈರ್ಯ ಇತ್ತು. ಹಂಗಾಗಿ ಹಂಗೆ ಕಂಟಿನ್ಯೂ ರೀಡ್ ಬಂತು. ಆಮೇಲೆ ಅಲ್ಲೆಲ್ಲ ಓದೆ, ನನಗೆ 21 ಕೊಡೋರು, 25 ಕೊಡೋರು, ಒಬ್ಬರು 17-18 ಕೊಡೋರು ಇಲ್ಲೇ ಇನ್ಸ್ಟಿಟ್ಯೂಟ್ ಅಲ್ಲಿ. ಬಟ್ ಹೆಸರು ಹಂಗೆಲ್ಲ ಕೊಡ್ತಿದ್ರು. ಬಟ್ ನನಗೆ ನಾನು ಕೆಲವೊಂದು ಟೈಮಲ್ಲಿ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿದೆ, ಸರ್ ನನ್ಗೆ ಅಲ್ಲೇ ಎಷ್ಟು ಕೊಡ್ತಾರೆ, ನೀವ್ಯಾಕೆ ಇಷ್ಟು ಕೊಡ್ತೀರಿ, ನಂದೇನು ತಪ್ಪಿದೆ ಅಂತ. ಅವ್ರು ತೋರಿಸೋರು ಒಂದೇ ತೋರಿಸೋದು ತಪ್ಪು, ಓ ನಿಂದ ಇದು ತಪ್ಪಾಗಿದೆ ಅಂತೆ. ಅವ್ರು ಒಂದು ಎರಡು ಮಾರ್ಕ್ಸ್ ಕೊಟ್ಟಿರೋರು ಅಲ್ಲಿ. ಬಟ್ ಆ ಕ್ಲಾಸಿಗೆ ಸಂಸ್ಥೆ ನಿಜವಲ್ಲ ಹಂಗಲ್ಲ. ಬಟ್ ಕೆಲವೊಬ್ರಿಗೆ ಅನ್ಸ್ಬೋದು ಅವ್ರ ಇನ್ಸ್ಟಿಟ್ಯೂಟ್ ಇದು ಸತ್ಯ ಇದು ಮಾತ್ರ. ಇವ್ರು ಹೆಂಗಂದ್ರೆ ಒಬ್ರು ಇಂಗ್ಲಿಷ್ ಸರ್ ಇದ್ರು, ಬಹಳ ಜನ ಇರ್ತಿದ್ರು. ಬಟ್ ಅವರಲ್ಲಿ ಒಬ್ರು ನನ್ನ ಕಾಂಟ್ಯಾಕ್ಟ್ನು ಸಿಗ್ತಿದ್ರು ಅವರು, ನನ್ನ ಪ್ರತಿ ಅಲ್ಲೆಲ್ಲ ಮಾಡಿದ್ಮೇಲೆ ನೋಡಿದ್ನಲ್ಲ. ಹಂಗಾಗಿ ನನ್ಗೆ ಈಗ ಬಂದು ಅಡ್ಮಿಷನ್ ಮಾಡಿಸಿದೆ ಯಾವ್ದಕ್ಕೆ ಫಸ್ಟ್ ಪೇಪರ್ಗೆ. ಫಸ್ಟ್ ಪೇಪರ್ ನಂದು 28 ಕೊಟ್ಟರು, ಕೇಳಿದೆ ಅವಾಗ ಅವರೇ ಅವರೇ ಬಂದಿದ್ರು ಅವತ್ತು, ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ, ಹೆಂಗ್ ಬರಿಬೇಕು, ಏನ್ ಬರಿಬೇಕು, ನನ್ನ ನಂಬರ್ ತಗೊಳ್ಳಿ ಮಾಡಿ, ನನ್ನ ಫ್ರೀ ನಾನು ಎತ್ತಲಿಲ್ಲ ಅಂದ್ರೆ ಫ್ರೀ ಇದ್ದಾಗ ನಿಮ್ಗೆ ಹೇಳ್ತೀನಿ, ಒಳ್ಳೆ ಸಜೆಷನ್ ಕೊಟ್ಟು.
ಸರ್ಟಿಫಿಕೇಟ್ ಅಂದ್ರೆ ಇವ್ರಿಗೆ ಇಷ್ಟು ಕೊಡಬೇಕು ಅಂತ ಗೊತ್ತಿರುತ್ತೆ ನಮಗೆ ಅಂತಂದು ಹೇಳಿದ್ರು. ಅದಾದ್ಮೇಲೆ ಚೆನ್ನಾಗಿ ಗೈಡೆನ್ಸ್ ಕೊಟ್ಟರು, ಕೆಲವೊಂದು ಈ ತರ ಮಾಡಿದ್ದಿ ಹಿಂಗ್ ಮಾಡ್ಬೇಕು ಹಿಂಗೆಲ್ಲ ಹೇಳಿದ. ಓಕೆ ಸರ್ ಓಕೆ. ಅಲ್ಲಿ 28 ಸ್ಟಾರ್ಟ್ ಆಗಿದ್ದು ಅಪ್ ಟು ನಾನು 36 ತನ ಹೋಯ್ತು ನನ್ನ ಸ್ಕೋರ್. 36 ಪೇಪರ್ ಅಲ್ಲಿ ತನ ಹೋಯ್ತು 36 ಔಟ್ ಆಫ್ 50 ನೀವು 36 ಸ್ಕೋರ್ ಬಂತು ಇಲ್ಲಿ ಆಯ್ತು. ನಿಜ ಸರ್, ಇವ್ರು ಕೊಡೋ ವ್ಯಾಲ್ಯೂ ಅಂದ್ರೆ ಕೊಡೋ ಮಾರ್ಸಿಗೂ ನನ್ಗಲ್ಲಿ ಬಿಳೆ ಮಾರ್ಸಿಗೆ ಒಳ್ಳೆ ಟ್ಯಾಲಿ ಆಯ್ತು. ನಾನು ಅವತ್ತು ಅನ್ಕಂಡೆ ಫಸ್ಟ್ ಪೇಪರ್ಗೆ ಕ್ಲಾಸಿಗೆ ಒಳ್ಳೆ ಸಂಸ್ಥೆ ಇದು ಬರೆಯಕ್ಕೆ, ಫಸ್ಟ್ ಪೇಪರ್ ಬರೆಯಕ್ಕೆ ಮಾತ್ರ ಒಳ್ಳೆ ಉತ್ತಮವಾದ ಸಂಸ್ಥೆ, ಇದರಲ್ಲಿ ಒಂದು ಮಾತು ಯಾವುದೇ ಇಲ್ಲ. ಅದೊಂದು ಧೈರ್ಯ ಸಿಕ್ತು. ಹಂಗೆ ಬರಿತಾ ಬರ್ತಾ ಇನ್ನೊಂದು ಫಸ್ಟ್ ಪೇಪರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಈ ಫಸ್ಟ್ ಪೇಪರ್ ಅಂದ್ರೂ ನಮ್ಗೇನು ಇರ್ತಲ್ಲ ಪೇಪರ್ ಒಂದ್ ಬಗ್ಗೆ ನೀವು ಮಾತಾಡಿದ್ರಲ್ಲ, ಪೇಪರ್ ಟೂನು ಅದು ಹೆಂಗ್ ಇದ್ ಮಾಡ್ಕೊಂಡು ಹೇಳಿ. ಸೆಕೆಂಡ್ ಸೆಕೆಂಡ್ ಪೇಪರ್ ಅಂತಂದ್ರೆ ಜಿ ಕೆ ಇರುತ್ತೆ, ಈಗೆಲ್ಲ ಗೊತ್ತಿರುತ್ತೆ ಜನರಲ್ ನಾಲೆಜ್. ಜನರಲ್ ನಾಲೆಜ್ ಎಲ್ಲ ಬಾಳ ಇರುತ್ತೆ, ಹಲವಾರು ಸಬ್ಜೆಕ್ಟ್ ಬರ್ತವೆ ಅವು ಇವು ಅಂತ ಬಹಳ ಜನ ಬಹಳ ಸಬ್ಜೆಕ್ಟ್ಗಳು ಬರ್ತವೆ. ಆಗೇನಾಯ್ತಂದ್ರೆ ನನ್ಗೆ ಅನ್ಸಿದ್ದು ಯಾವ್ದು ತಗೊಂಡ್ರೆ ಯಾವ ಆತರ ತಗೊಂಡ್ರೆ ಬುಕ್ ಚೆನ್ನಾಗಿ, ಬಹಳಷ್ಟು ಪುಸ್ತಕಗಳು ಇರ್ತವೆ. ನಿಜ ಮಾರ್ಕೆಟ್ ಹೋಗಬೇಕು ಗೊತ್ತಾಗಲ್ಲ. ಜನರಲ್ ನಾಲೆಜ್ ಅಂದ್ರೆ ಇಟ್ಸ್ ಲೈಕ್ ಓಷನ್ ಏನ್ ಮಾಡೋದು, ಜಾಗೃತಿ ಇರ್ಬೋದು, ಬಹಳಷ್ಟು ವಿಷಯಗಳು ಇರ್ತವೆ. ಸತ್ಯ ಸತ್ಯ ಯಾವ್ದು ತಗೋಬೇಕು, ಯಾವ ಬುಕ್ ಓದಿದ್ರೆ ನಮ್ಗೆ ಯೂಸ್ ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಆದ್ರೆ ನಾವು ಡೈಲಿ ಅಂದ್ರೆ ವೀಕ್ಲಿ ವೀಕ್ಲಿ ಅಟೆಂಡ್ ಅಲ್ಲಿ ಗೊತ್ತಾಯ್ತು, ಓ ಈ ಸಬ್ಜೆಕ್ಟ್ ಈ ಟಾಪಿಕ್ ಮೇಲೆ ಇಷ್ಟು ತೆಗಿತಾ ಇದಾರೆ ಅಂತ ಇದಕ್ಕೆ ಏನೋ ಒಂದಿದೆ. ಹೌದು, ನಾವು ಇಂಥದ್ರ ಮೇಲೆ ಅತಿ ಹೆಚ್ಚು ಆ ಬುಕ್ ಕೊಟ್ಟಿರ್ತಾರಲ್ಲ ಅಂತವ್ನು ಓದಿದ್ರೆ ಬೆಟರ್ ಅಂತೇಳಿ ಒಂದು ಥಿಂಕ್ ಮೇಲೆ ಅಂತಂತವನ್ನೇ ತಗೊಂಡ್ವಿ ಸಬ್ಜೆಕ್ಟ್. ಅದಾದ್ಮೇಲೆ ಚೆನ್ನಾಗಿ ರೀಡ್ ಆಯ್ತು, ಅದು ಎಲ್ಲ ಆತರ ಬುಕ್ ಗೊತ್ತಿರುತ್ತೆ ಎಲ್ಲರಿಗೆ. ಅವ ಆತರ ಬುಕ್ ಎಲ್ಲ ತಗೊಂಡ್ವಿ, ಚೆನ್ನಾಗಿ ರೀಡ್ ಆಯ್ತು. ಆಮೇಲೆ ಬರ್ಬರ್ತ ಏನಾಯ್ತಂದ್ರೆ ಅವಾಗಿನ ಈಗಿನ 2 ವರ್ಷದಿಂದಲೂ ಒಂದು ವರ್ಷ ಎರಡು ವರ್ಷದಿಂದಲೂ ಪೇಪರ್ ಎಸ್ ಐ ಪೇಪರ್ಗೂ ಪ್ರೆಸೆಂಟ್ ಎಸ್ ಐ ಪೇಪರ್ಗೂ ಡಿಫ್ರೆನ್ಸ್ ಆಯ್ತು. ಫಾರ್ಮೆಟ್ ಚೇಂಜ್ ಆಯ್ತು, ಈಗ ಪಿ ಸಿ ಕೂಡ ಚೇಂಜ್ ಆಯ್ತು. ಅಲ್ಲಿ ಕನ್ನಡ ಕಂಪ್ಯೂಟರ್ ಹಾಕಕತ್ತಿದ್ರು, ನಮ್ಮಲ್ಲಿ ಇದು ಎಸ್ ಐ ಆದ್ರೂ ಕಂಪ್ಯೂಟರ್ ಹಾಕಕತ್ತಿದ್ರು. ಆಮೇಲೆ ಇಲ್ಲಿ ಆನ್ಲೈನ್ ಕ್ವಶನ್ ಜಾಸ್ತಿ ಬರಕತ್ತಿದ್ರು. ಈ ಆನ್ಲೈನ್ ಒಂದ್ ಏನನ್ನ ಮಾಡ್ಬೇಕಲ್ಲ ಅಂತಂದ್ರೆ ಕಾಮನ್ ಕೇಳಕತ್ತಿ ಬಿಟ್ರು. ಹಂಗಾಗಿ ಕೆಲವೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲವೊಂದು ಇವಿದ್ದು ಆ್ಯಪ್ಗಳಿದ್ದು ಚೆನ್ನಾಗಿ ಓದಕ್ಕೆ ಒಳ್ಳೆ ಚೆನ್ನಾಗಿರುವಂತ ಅದನ್ನು ನಿಮ್ಗೆ ಇಂಗ್ಲೀಷ್ ಅವ್ರು ಏನು ಹೇಳಿ ಅವತ್ತಿಗೆ ಅವ್ರು ಕೂಡ ಕೇಳಿದೆ ಸರ್ ನಾ ಇಂಗ್ಲೀಷ್ ಅಲ್ಲಿ ವೀಕ್ ಇದ್ದೀನಿ, ಬಟ್ ಬಹಳ ಇಂಗ್ಲೀಷ್ ಅಲ್ಲಿ ಇವೆ ನನಗೆ ಸ್ವಲ್ಪ ಏನಾದ್ರೆ. ವಿಜೇಂದ್ರ ಮಹೇಶ್ ಅಂತ ಹೇಳಿದಾರೆ ಅವರು ಹೇಳ್ತಾರೆ ನಿಮಗೆ ರೈಟ್. ಅವ್ರು ಹೇಳಿದ್ರು ಹಿ ಟೀಚಸ್ ಎಸ್ ಎನ್ ಟ್ರಾನ್ಸ್ಲೇಷನ್ ಅವರು. ನಿಜ ನಿಜ ಬಹಳ ಉತ್ತಮ ರೀ ಅವರು, ಅವ್ರನ್ನ ನೆನೆಸೋದು ಒಳ್ಳೇದು ಅಂತ ಹೇಳಿದ್ರಲ್ಲ ಬಾರಿ ಹೇಳಿದ್ರು. ಹಿಂಗಪ್ಪ ಹಿಂಗ ಅನ್ಸುತ್ತೆ ನೀ ಡೇಲಿ ಓದು, ಅದರಿಂದ ಬಹಳ ಅನುಕೂಲ ಐತೆ ಅಂದ್ರು. ಓಕೆ, ಅದಾದ್ಮೇಲೆ ನನ್ ಕಂಟಿನ್ಯೂ ಇಂಗ್ಲೀಷ್ 10 ವಿಷಯಗಳು ಬರ್ತಾವ ಜಿ ಎಸ್ ಎನ್ ಜನರಲ್ 10 ಪಾರ್ಟ್ಸ್ ಗಳನ್ನ ಮಾಸ್ಟರ್ ಬರ್ಬೇಕಂದ್ರೆ ಸಾಮಾನ್ಯ ಅಲ್ಲ, ಸಾಮಾನ್ಯ ಅಲ್ಲ. ಎಷ್ಟು ಓದ್ರು ಕಡಿಮೆ ಅನ್ಸುತ್ತೆ, ಕಡಿಮೆ ಎಷ್ಟು ಕನ್ನಡ ಬರೋದಿಲ್ಲ ಒಂದು. ಈಗ ನಾನೇ ನೋಡಿ 2 ವರ್ಷ ಜರ್ನಿ ಆಯ್ತು ಅಂದ್ರೆ ಟೋಟಲ್ ಅಪ್ ಟು ನನ್ ಪಿ ಎಸ್ ಎಸ್ ಸೆಲೆಕ್ಷನ್ ಆಗಿ ನನ್ಗೆ 2 ವರ್ಷ ಬೇಕಾಯ್ತು. ಅಂದ್ರೆ ಅಪ್ ನನ್ ಫಸ್ಟ್ ಜೀರೋ ಇದ್ನಲ್ಲ ಅಲ್ಲಿ ತುಂಬಾಕೆ ಬೇಕು ನನಗೆ, ಒಂದು 6-7 ತಿಂಗಳಾಯ್ತು. ಅಲ್ಲಿಂದ ಬಂದಿದ್ದು ನೆಕ್ಸ್ಟ್ ಏನಾಯ್ತು ಎಕ್ಸಾಮ್ ಪೂರ್ತಿ ಕನ್ಫರ್ಮ್ ಆಯ್ತು ಮೆಲ್ಲೆ ಮೇಲೆ. ಅವಾಗ ಏನ್ ಮಾಡಿದೆ ಅಂದ್ರೆ ನಾನು ಇಂಗ್ಲಿಷ್ ಪೇಕನ್ನು ಬೇಕಲ್ಲ ಅಂದ್ರೆ ನನ್ಗೆ ಎಸ್ಸೆ ಗೊತ್ತಾಯ್ತು ಚೆನ್ನಾಗಿ ಕೊಡ್ತಾರೆ ಏನ್ ತೊಂದ್ರೆ ಇಲ್ಲ ಅಂತ ಅದನ್ನು ತಗೊಳ್ಳೋಣ ಅಂತ. ಅದಕ್ಕೂ ಇಂಗ್ಲಿಷ್ ಇದಕ್ಕೂ ಕೆಲವೊಂದು ಕ್ವಶನ್ ಕೂಡ ಈಗ ಏನಾಗ್ತದೆ ಕನ್ನಡ ಆಗ್ತಿಲ್ಲ, ಇಂಗ್ಲಿಷ್ ಆಗ್ತದೆ ಕ್ವಶನ್, ಇಂಗ್ಲಿಷ್ ಆಗ್ತದೆ. ಓ ಎರಡಕ್ಕೆ ಯೂಸ್ ಆಗ್ತದೆ ತೆಂಗಿದ್ರೆ ಪೇಪರ್ ತಗೊಳ್ಳೋಣ ಅಂತ ಪೇಪರ್ ಅದನ್ನು ಕೇಳಿದೆ ಸರ್. ಸರ್ ಪೇಪರ್ ಯಾವ ಚೆನ್ನಾಗಿದೆ, ಅವ್ರು ಅದೇ ಗೈಡ್ ಮಾಡಿದ್ರು ಚೆನ್ನಾಗೈತೆ. ಅದನ್ನೇ ಕಂಟಿನ್ಯೂ 6 ತಿಂಗಳು ಸ್ಟಡಿ ಇದು ಮಾಡಿದೆ. ಓಕೆ, ಅದು ಎಂದು ಅಂದ್ರೆ ಪೇಪರ್ ಅಂದ್ರೆ 2 ಕೆಲ್ಜು, ಒಂದು ಫಸ್ಟ್ ಪೇಪರ್ಗೂ ಎಲಿಜಿಬಲ್ ಆಗಿದೆ ವಿತ್ ಡೆವಲಪ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಹಂಗಾಗಿ 6 ತಿಂಗಳು ಕಂಟಿನ್ಯೂ ಪೇಪರ್ ಅಲ್ಲಿ ಒಂದು ಒಳ್ಳೆ ಗೈಡೆನ್ಸ್ ಕೊಟ್ಟರು. ಆಮೇಲೆ ಇದು ಕೆಲವು ಬುಕ್ ನ ಸಜೆಷನ್ ಕೊಟ್ಟರು. ಈಗ ಪೇಪರ್ 2 ಎಷ್ಟು ಸ್ಕೋರ್ ಮಾಡ್ತಿದ್ರು ನೀವು ಜನರಲ್ ಸ್ಟಡೀಸ್ ಅಲ್ಲಿ? ಜನರಲ್ ಸ್ಕೋರ್ ಅಲ್ಲಿ ನಂದು 77-78 ಡಿಪೆಂಡ್ ಅಪನ್ ಪೇಪರ್. ಈ ಹೆಂಗಿತ್ತಂದ್ರೆ ಕೆಲವೊಂದು ಟೈಮ್ ಅಲ್ಲಿ ಈಜಿ ತೆಗೆದಿದ್ದಲ್ಲಿ ಹೋಗ್ತಿತ್ತು 82-83 ತನಕ ಹೋಗ್ತಿತ್ತು. ಒಂದೊಂದ್ಸಲ ಟಫ್ ತೆಗೆದಿದ್ದಲ್ಲಿ ಪೇಪರ್ ವೇರಿಯೇಷನ್ ಆಗ್ತಿತ್ತು, ಡಿಪೆಂಡ್ ಅಪನ್ ಕ್ವೆಶ್ಚನ್ ಪೇಪರ್ ಮೇಲೆ ಸ್ಕೋರ್ ಹೋಗ್ತಿತ್ತು. ಬಟ್ ಫಸ್ಟ್ ಪೇಪರ್ ಮಾತ್ರ ಒಳ್ಳೆ ನನ್ 34 35-36 ಒಳ್ಳೆ ಸ್ಕೋರ್ ಬರ್ತಿತ್ತು. ಒಳ್ಳೆ ಅದೊಂದು ಒಳ್ಳೆ ಉತ್ತಮ ಅನ್ಕೋಬಹುದು ಅಲ್ಲೊಂದು ಇದಾಗಕ್ಕೆ. ಅಂದ್ರೆ ಜನರಲ್ ಸ್ಟಡೀಸ್ ನಲ್ಲಿ ಇದು ಏನಿರಲ್ಲ, ಇದು ಒಂದೇ ಎಕ್ಸಾಮಿನೇಷನ್ ಬರಲ್ಲ, ಇದು ಕಾನ್ಫರೆನ್ಸ್ ಬರಲ್ಲ. ನಿಜ ಬರಲ್ಲ, ಇದು ನೀವು 4-5 ಎಕ್ಸಾಮಿನೇಷನ್ಸ್ ಪಿ ಸಿ ಡಿ ಆರ್ ಸಿವಿಲ್ ಪಿ ಸಿ ಎಲ್ಲ ಎಕ್ಸಾಮಿನೇಷನ್ ಬರೋದಂತ ಬರದೆ ಬರದೆ. ಸೊ ನಿಮ್ಗೆ ಅದೊಂದು ಅನುಭವ ಸಿಕ್ಕಿದೆ. ನಿಜ ಕಂಟಿನ್ಯೂ ನಾನು ಏನ್ ಹೇಳಿದ್ನಲ್ಲ, ನಾನು ಪಿ ಸಿ ಗೆ ಹೋಗ್ತಿದ್ದಿಲ್ಲ, ಕೆಲವೊಂದಿಷ್ಟು ನಾನು ಆಗಿದ್ದು ಅಲ್ಲಿ ಏನು ಒಂದಿಷ್ಟು ಫೈವ್ ನಾನು ಆಗಿಲ್ಲ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಡಿಆರ್ ಏನೇ ಬರದೆ ನೆಕ್ಸ್ಟ್ ಆಯ್ತು, ಒಳ್ಳೆ ಸ್ಕೋರ್ ಆಯ್ತು. ಫಿಸಿಕಲ್ ಹೋಗೋದಿತ್ತು ಬಟ್ ನಾನು ಬಿಟ್ಬಿಟ್ಟೆ. ಇದಕ್ಕೆ ಹೋದ್ರೆ ನಾನು ನೆಕ್ಸ್ಟ್ ನನ್ಗೆ ಓದಕ್ ಆಗಂಗಿಲ್ಲ. ಇನ್ನು ನನ್ನ ಚಿಕ್ಕ ಏಜ್ ಈ ಏಜ್ ಇದೆ ಎಲ್ಲ ಇದೆ, ನೋಡೋಣ ಅಕಸ್ಮಾತ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗೋಣ, ಮುಂದಕ್ಕೆ ಹೋಗೋಣ. ನಮ್ಮ ಒಂದು ಧೈರ್ಯದಿಂದ ಏನ್ ಮಾಡಿದೆ ಕಂಟಿನ್ಯೂ ಒಂದ್ರಿಂದ ಒಂದು ಗೊತ್ತಾಗತ್ತೆ. ಪೇಪರ್ ಬರೋದಿಂದ್ರೆ ಏನಾಗುತ್ತೆ ಅಂದ್ರೆ ಯಾವ್ದ್ರಲ್ಲಿ ನಾನು ವೀಕ್ನೆಸ್ ಇದೀವಿ ಪ್ಲಸ್ ಯಾವ್ದನ್ನ ಇವರು ಎಕ್ಸ್ಟ್ರಾ ಇದು ಮಾಡಿ ತೆಗಿತಾ ಇದ್ರೆ ಕ್ವಶನ್ ಅಂತ ಗೊತ್ತಾಗುತ್ತೆ, ಒಂದು ಪ್ಯಾಟರ್ನ್ ಗೊತ್ತಾಗ್ತೈತೆ. ಸೊ ಹಂಗಾಗಿ ಏನ್ ಮಾಡಿದೆ, ಪಿಸಿನು ಆಗ್ತಾ ಇದ್ದೆ, ಪಿಸಿನು ಅಪ್ಲೈ ಮಾಡ್ತಾ ಆಗ್ತಾ ಇದ್ದೆ. ಅದು ಪ್ಯಾಟರ್ನ್ ಗೊತ್ತಾಗ್ತದೆ, ಏನು ಹೆಂಗ್ ತೆಗಿತಾನೆ ಹೆಂಗ ಏನು ಅಂತ ತೆಗಿತಾ ಹಂಗೆ ಕಂಟಿನ್ಯೂ ಬರ್ತಿದ್ದೆ. ಅದಾದ್ಮೇಲೆ ಪಿಸಿ ಅದನ್ನ ಆಯ್ತು, ಒಳ್ಳೆ ಸ್ಕೋರ್ ಆಗ್ತಿದ್ದು. ಬಟ್ ನಾನು ಹೋಗ್ತಿದ್ದಿಲ್ಲ,
ನೆಕ್ಸ್ಟ್ ಆಗಲೇಬೇಕು ನಂದ ಟಾರ್ಗೆಟ್ ಇತ್ತು. ಯಾಕೆ ಮೊದ್ಲು ನನಗೆ ಎಲಿಜಿಬಲ್ ಆಗಿಬಿಟ್ಟಿದ್ದೆ, ಎಲಿಜಿಬಲ್ ಆಗ್ತೀನಿ ಅಂತ ಕಾನ್ಫಿಡೆಂಟ್ ಅವನು ಬಂದ್ಬಿಟ್ಟಿತ್ತು, ಬೇಡ ಇದನ್ನ ಬೇಡ ಬೇಡ ನಾನು ಆಗ್ತೀನಿ ಅಲ್ಲ ಜಾಬ್ ಜಾಬೇ ಯಾವ್ದಾದ್ರು, ಬಟ್ ನನ್ಗೊಂದು ಧೈರ್ಯ ಹೌದು ಎಲಿಜಿಬಲ್ ಅದಿನಲ್ಲ ಸಾಕು ಇನ್ನೊಂದು ಪೋಸ್ಟ್ ಮಾಡೋಣ ಅಂತ ಒಂದು ಧೈರ್ಯ. ಹಂಗೆ ಕಂಟಿನ್ಯೂ ಹೋಯ್ತು ಹೋಯ್ತು ಅಲ್ಲಿಗೆ ಗೊತ್ತಾಯ್ತಲ್ಲ ಅಲ್ಲಿಂದ ಬಿಲ್ಡ್ ಹಾಕಂತ ಬಂತು. ಓ ಇದರಲ್ಲಿ ಇಷ್ಟ ಆಗ್ತಾ ಇದಾರೆ, ಇದರಲ್ಲಿ ಇಷ್ಟ ಆಗ್ತಾ ಇದಾರೆ, ನಾವು ಹಿಂಗೆ ಓದ್ಬೇಕು ಹಿಂಗೆ ಓದ್ಬೇಕಂತ ಗೊತ್ತಾಯ್ತು. ಹಂಗೆ ಪ್ರಚಲಿತ ಘಟನೆಗಳನ್ನ ಹೆಂಗ್ ಮಾಡಿದ್ರಿ? ಪ್ರಚಲಿತ ಘಟನೆ ಪ್ರಚಲಿತ ಘಟನೆಗಳಿಗೆ ಒಳ್ಳೆ ಒಳ್ಳೇದು. ಅದು ಒಂದು ಜಿ ಕೆ ಟುಡೇ ಅಂತ ಈ ಪ್ರೆಸೆಂಟ್ ಇರೋದು, ಪ್ಲಸ್ ಒಂದು ಟೋಟಲ್ ಒಂದು ಎರಡು ಮ್ಯಾಗಝಿನ್ ಓದಲೇಬೇಕು. ಈಗ ಯಾವ್ದು ಇನ್ಸ್ಟಿಟ್ಯೂಟ್ ಇಲ್ಲ, ಈಗ ಒಂದು ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಒಂದು ತಗೋ, ಸ್ಪರ್ಧಾ ವಿಜೇತ ಎರಡು ಮ್ಯಾಗಝಿನ್ ಅಂದ್ರೆ ಒಂದಲ್ಲಿ ಇರಲ್ಲ ಒಂದಲ್ಲಿ ಕವರ್ ಆಗುತ್ತೆ ಅಂತ. ಎರಡೇನು ಓದಿನ ನಮಗೆ ಉತ್ತಮ ಅದು. ಈಗ ಎರಡು ಓದಿದ್ರೆ ಈಗ ಕೆಲವರು ಅಟ್ಲೀಸ್ಟ್ ಒಂದು ಎರಡು ರೆಫರೆನ್ಸ್ ಕಾನ್ಫರೆನ್ಸ್ ನಾವು ಓದಿ ಬಿಡು ಕರೆಂಟ್ ಅಫೇರ್ಸ್ ಓದಿ ಕವರ್ ಮಾಡ್ತೀವಿ ಅಂತ. ಅಲ್ಲಿ ನೋ ಸಿಂಗಲ್ ಬುಕ್ ವಿಚ್ ಗಿವ್ಸ್ 100% ಇನ್ಫಾರ್ಮೇಶನ್ ಸಪೋರ್ಟಿಂಗ್ ಪುಸ್ತಕಗಳನ್ನು ಓದ್ತಾರೆ. ರೈಟ್ ರೈಟ್. ಅಲ್ಲಿಂದ ಅಲ್ಲಿ ಸ್ವಲ್ಪ ಕೊಟ್ಟೆ ಕೊಟ್ಟಿರ್ತಾರೆ, ಇಲ್ಲಿ ಕೊಡಲಾರ್ದು ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಕೊಡಲಾರ್ದು ಇಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗೆ ಮಾಡಿದ್ರೆ ಎರಡೆರಡು ಮ್ಯಾಗಝಿನ್ ಅದು ಒಂದು ಪ್ಲಸ್ ಇದು ಒಂದು ವಿತ್ ಅವಾಗ ಸಿಕ್ಕೆ ಜಿ ಕೆ ಟುಡೇ ನೋಡ್ತಿದ್ದೆ, ಅನಾಲಿಸಿಸ್ ನೋಡ್ತಿದ್ದೆ, ಸ್ವಲ್ಪ ಇಂಗ್ಲೀಷ್ ಒಂದು ಸ್ವಲ್ಪ ಡೆವಲಪ್ ಆಗುತ್ತೆ ಹಂಗೆ. ಸೊ ಜಿ ಕೆ ಟುಡೇದು ಆನ್ಲೈನ್ ಇರ್ತಕ್ಕಂಥ ಅನಾಲಿಸಿಸ್ ನೋಡ್ತಿದ್ದೆ, ಅದನ್ನು ಒಳ್ಳೆ ಉತ್ತಮ ಆಯ್ತು. ಹಂಗೆ ಜಿ ಕೆ ಹಂಗೆ ಕವರ್ ಆಗ್ತಾ ಆಗ್ತಾನೆ ಬಂತು, ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನಿಮಗೆ ಬಂತು ಬಾಳ ಅಂದ್ರೆ ಬಾಳಾನು ಬಂತು, ಅದೇ ಧೈರ್ಯ ನಂಗೆ ಬಹಳ. ಹಂಗ ಎಕ್ಸಾಮಿನೇಷನ್ ಯಾವಾಗಿತ್ತು ಮತ್ತೆ ಹೇಗಾಯ್ತು ಎಕ್ಸಾಮಿನೇಷನ್ ಪೇಪರ್ ಟು ಯಾವಾಗ ರಿಟನ್ ಟೆಸ್ಟ್ ಹೇಗ ಆಯ್ತು ಅವತ್ತು ಮತ್ತೆ ರಿಸಲ್ಟ್ ಯಾವಾಗ ಬಂತು? ರಿಸಲ್ಟ್ ನಮ್ಗೆ ನಾನು ಬಿಫೋರ್ ಅಂದ್ರೆ ಈಗ ಅನೌನ್ಸ್ಮೆಂಟ್ ಮಾಡಿದ್ದು ನಾನು 6 ಮಂತ್ ಅವತ್ತು ಅನೌನ್ಸ್ಮೆಂಟ್ ಮಾಡಿದಾಗ ಏನ್ ಮಾಡ್ಬಿಟ್ಟೆ ನನ್ಗೆ ಗೊತ್ತಾಯ್ತು ಏನೋ ಒಂದು ಸ್ಟೇಟ್ ಬಿಫೋರ್ ನಾನು ಮಾಡಿದ್ದಿಲ್ಲ ಸ್ಟೆಡಲ್. ಈ ನೋಟಿಫಿಕೇಶನ್ ಆದಾಗ ಏನ್ ಮಾಡಿದೆ ಅಂದ್ರೆ ನನಗೊಂದು ಧೈರ್ಯ ಏನಾಯ್ತು ಅಂದ್ರೆ 2 ವರ್ಷ ಕುಂತಿದ್ದೆ ನಾನು ಪ್ರೆಸೆಂಟ್ ನಾನು ಡಿಗ್ರಿ ಬಿಡೋಕಾದ್ರೆ ಒಬ್ರಿಗೆ ಹೇಳಿದ್ದೆ ನಾನು ಏನಿದ್ರು ನಾನು ಫೀಲಿಂಗ್ ಆಗಲ್ಲ, ನನ್ನ 2 ವರ್ಷದ ನಂಗೆ ನೋ ಫೀಲಿಂಗ್, ನಾನು ಓದಿಲ್ಲ, ನನ್ನ ಅದಾದ್ಮೇಲೆ ನನ್ಗೆ ಗೊತ್ತಾಗುತ್ತೆ ನನ್ನ ಪರಿಸರ ಅಂತ. ಅದು ಪಾಸ್ ಆಗಲಿ ಫೇಲ್ ಆಗಲಿ ನನಗೆ 2 ವರ್ಷದ ನಾನು ಫೀಲ್ ಆಗಲ್ಲ, ಒಟ್ಟು ಫೀಲ್ ಆಗಲ್ಲ ನನ್ಗೆ. ಏನು 2 ವರ್ಷ ರೀಚ್ ಆಗ್ತದೆ ಅಲ್ಲಿಂದ ಫೀಲ್ ಆಗ್ತದೆ ಇಷ್ಟು ವರ್ಷ ಆದ್ರೂ ಆಗಿಲ್ಲಲ್ಲ ಅಂತ ಫೀಲ್ ಬರ್ತೈತೆ ಅಂತ ಹಂಗೆ ಬಂತು. ಅದಾಗಿ ಏನಾಯ್ತದ ಹೇಳಿದ್ದಲ್ಲ ಅದೇ ಧೈರ್ಯ ಮೇಲೆ ನನ್ಗೆ 2 ವರ್ಷಕ್ಕೂ ಇದಾಯ್ತು. ಓಕೆ, ಕಂಟಿನ್ಯೂ ಬರ್ತಾ ಇದೆ ಹಂಗೆ 6 ತಿಂಗಳು ಏನಿತ್ತಲ್ಲ ಅನೌನ್ಸ್ಮೆಂಟ್ ಆಗಿದ್ದೇನೆ ನೋಟಿಫಿಕೇಶನ್ ಆದ್ದೇನೆ ಏನು ಮಾಡಿದೆ ನಾನು ಸ್ಟಡಿಯಲ್ ಮಾಡಿದೆ ಒಂದ್ಸಲ ನಮ್ಮ ನಿಯರ್ ರೂಮ್ನ ಹತ್ತಿರ ಇರೋದು ಸಂಸ್ಕೃತ ಅಂತ ಇತ್ತು ಅಂದ್ರೆ ನಮ್ ರೂಮ್ ಇತ್ತು ಕ್ಲಾಸಿಕಲ್ ಬರ್ಬೋದಿತ್ತು ಫ್ರೀ ಆಗಿತ್ತು, ಬಟ್ ಇಲ್ಲಿಗೆ ಬರಕ್ಕೆ ಟ್ರಾವೆಲ್ ಆಯ್ತು ಎಲ್ಲ ಸಮಸ್ಯೆ ಇತ್ತು. ಸೊ ಹಾಗಾಗಿ ಏನ್ಬಿಟ್ಟೆ ನಾನು ಅಲ್ಲೇ ಮಾಡಿದೆ ಸಂಸ್ಕೃತ ಅಂತ, ಒಳ್ಳೇದು ಚೆನ್ನಾಗಿತ್ತು. ಅಲ್ಲಿ ಕಂಟಿನ್ಯೂ ಹಂಗೆ 6 ತಿಂಗಳು ಈ ಅಪ್ ಟು ಮುಗಿಯತಾನೆ ನಾನು ಊರಿಗೂ ಹೋಗ್ಲಿಲ್ಲ, 6 ತಿಂಗಳು ಮನೆಗೂ ಹೋಗ್ಲಿಲ್ಲ, ಹಂಗೆ ಸ್ಟಡಿ ಕಂಟಿನ್ಯೂ ನಡೀತು. ಅಲ್ಲಿ ಸ್ಟಡಿಯಲ್ಲಿ ಕೂಡ ಒಳ್ಳೆ ಅವರು ಒಳ್ಳೆ ಕೊಟ್ಟರು. ಹಂಗೇನು ಹೋಯ್ತಲ್ಲ ಅದು ನಾನು ಬರದೆ ಜನವರಿ ಫಸ್ಟ್ ಸಿವಿಲ್ ಬರದೆ, ಸಿವಿಲ್ PSI ಬರದೆ. ಓಕೆ, ಸಿವಿಲ್ PSI ಹೆಂಗ್ ಬರದೆ ಅಂದ್ರೆ ಭಯದಿಂದ ಬರೆದ್ಬಿಟ್ಟೆ ನಾನು, ಬಹಳ ಭಯ, ನಾನು ಮಾಡ್ಕೊಳ್ಳಬೇಕಲ್ಲ. ಓ, ಆ ಧೈರ್ಯದಿಂದ ಆಯ್ತು. ಸೊ ಅದು ನನಗೆ ಸ್ಕೋರ್ ಚೆನ್ನಾಗಿ ಆಗಲಿಲ್ಲ, ನಾನು ಏನ್ ಬಿಡಪ್ಪ ಹೋಯ್ತು ಸಿವಿಲ್ ಹೋಯ್ತಲ್ಲಪ್ಪ ಅನ್ಕಂದೆ. ನೆಕ್ಸ್ಟ್ ಅದಾದ ಅದೇ ಜನವರಿಗೆ 16 ಅಥವಾ 18 CRDR RSI ಇತ್ತು. ಓಕೆ, ಅದೇ ನಾನು ಮಾಡೋಣ ಅನ್ಕಂದೆ. ನನ್ನ ಎಕ್ಸಾಮ್ ಸೆಂಟರ್ ಅಲ್ಲಿ ಫುಲ್ ಖುಷಿ ಆಗ್ಬಿಟ್ಟಿದ್ದೆ, ನಂದು 95 ಏನೋ ಹಿಂಗಾಯ್ತು, ನಾನು ಸೇಫ್ ಆಗಿಬಿಡ್ತೀನಿ ಬಿಡಪ್ಪ ಅಂತ ಆಯ್ತು. ಒಳ್ಳೆ ಖುಷಿಯಿಂದಾನೆ ಕಣ್ಣ ನೀರ್ ಬಂದು ಬಂದಿದ್ದೆ, ಓ ಆಯ್ತು ಬಿಡಪ್ಪ ಅಂತ. ಬಟ್ ಅದು ಕೂಡ್ಲಿಲ್ಲ, ಬರ್ತಾ ಹೊರ ಬಂದಾಗ ಒಂದ್ 2 negative ಆದಂಗ ಅದು ಏನು ಕಡಿಮೆ ಆಗ್ಬಿಡ್ತು, 90 89 90 ಏನೋ ಆಯ್ತು. ಓ ಆಗಲ್ಲ ಇದು ಅನ್ಕಂದೆ. ನನ್ಗೆ ಮತ್ತೇನಾಗ್ಬಿಡ್ತು ಒಂದು ಅನ್ಸಿದ್ದು, ಭಯ ಇಟ್ಕೊಂಡ್ರೆ ನಾವು ಯಾವ್ದು ಸಾಧನೆ ಮಾಡಕ್ ಆಗಲ್ಲ. ಹೌದು, ಭಯನ ಮೊದ್ಲು ತೆಗೆದಾಕ್ಬೇಕು. ಭಯ ಪಡುವಂತ ಸಕ್ಸಸ್ಗೆ ಮೂಲ ಅಡ್ಡಿನೇ ಬ್ಯಾರಿಯರ್ ಅದು. ನಿಜ ಹಂಗಾಗುತ್ತೆ ಅನ್ಕಂದ್ ಏನ್ ಅನ್ಕೊಂಡ್ಬಿಟ್ಟೆ ನಾನು, ಅದೇ ಇದೇ ನಾನೇನ್ ಆಗಿದ್ನಲ್ಲ ಇದರಲ್ಲಿ ಏನ್ ಅನ್ಕಂದೆ, ನಾನು ಆಗ್ಲಿ ಬಿಡ್ಲಿ ನನಗೆ ಇರೋದಲ್ಲ, ಅದಕ್ಕಿಂತ ಮುಂಚೆ ನಾನು ಬರ್ದಿದ್ದೆ CRO ಪ್ಲಸ್ CRDR ಪ್ಲಸ್ ಸಿವಿಲ್ ಬರ್ದಿದ್ದೆ, ಒಳ್ಳೆ ಸ್ಕೋರ್ ಆಗಿದ್ದು 85 ಒಂದು ಆಗಿತ್ತು, ಒಂದು 80 ಏನೋ ಆಗಿತ್ತು. ಸೊ ಹಂಗಾಗಿ ಏನಾಯ್ತು ಬಿಡಿ, ಇದಿಲ್ಲ ಅಂದ್ರೆ ಜಾಬ್ ನನಗೆ ಅದಕ್ಕೆ ಹೋಗ್ಬಿಡೋಣ ಈ ಸಲ, ಹಂಗಾಗ್ಬಿಡಿತ್ತು ಧೈರ್ಯ ತಗೊಂಡ್ಬಿಟ್ಟಿದ್ದೆ ಹೋಗ್ಬಿಡೋಣ ಈ ಸಲ ಅಂತ. ಹಂಗ ಧೈರ್ಯ ಸಲ ಏನ್ ಮಾಡ್ಬಿಟ್ಟಿ ಇದನ್ನ ಆದ್ರೆ ಆಗ್ಲಿ ಒಟ್ಟರು ಬಿಡ್ಲಿ, ಧೈರ್ಯ ಕಳ್ಕೊಂಡ್ ಬೇಡ, ಭಯ ಬೇಡ, ಇದಕ್ಕೆ ಪೇಪರ್ಗೆ ಭಯನೇ ಬೇಡ. ಹಂಗ ಇದ್ದು ಅಟೆಂಡ್ ಮಾಡಿದೆ, ಅಟೆಂಡ್ ಮಾಡಿದೆ. ಸೊ ಹಂಗಾಗಿ ಅನಿಸ್ತು ಭಯದಿಂದನೇ ನಾವು ಫೇಲ್ಯೂರ್. ಎದಕ್ಕೆ ಅತಿ ಹೆಚ್ಚು ಜನ ಫೇಲ್ಯೂರ್ ಓದಿ ಚೆನ್ನಾಗಿ ಎಫೆಕ್ಟ್ ಹಾಕಿದ್ರು ಕೂಡ ಫೇಲ್ಯೂರ್ ಹಾಕಿ ವಾಟ್ ಈಸ್ ರೀಸನ್ ಅಂದ್ರೆ ಫಿಯರ್ ಆಫ್ ದ ಮೇನ್ ರೀಸನ್ ಅಂತ. ಸೊ ಹಂಗಾಗಿ ಅಲ್ಲಿಂದ ಗೊತ್ತಂದ ಮೇನ್ ಪಾಯಿಂಟ್ ನನ್ಗೂ ಅಲ್ಲಿಂದ ಬಂತು ಹಂಗೆ ಜರ್ನಿ, ಅಲ್ಲಿ ಗೊತ್ತಾಯ್ತಲ್ಲ ಹಂಗೇನಾಯ್ತು ಒಳ್ಳೆ ಪರವಾಗಿಲ್ಲ ಚೆನ್ನಾಗಿ ಸ್ಕೋರ್ ಆಯ್ತು. ಹೊರಗಡೆ ಬಂದ್ರೆ ಜನ ಒಂಥರ ಅನ್ನಾರೆ, ನಿಂದ ಅಷ್ಟು
ಸ್ಕೋರ್ ಆದ್ರೆ ಕೆಲವೊಬ್ರು ಖುಷಿ ಪಡಾನೆ ಇರ್ತಾರೆ, ಡಿಸ್ಕರೇಜ್ ಮಾಡ್ತಾರೆ. ಕೆಲವೊಬ್ಬರ ಸ್ಕೋರ್ ಇದ್ದಾಗ ಆಯ್ತು ಬಿಡಪ್ಪ ನಿನ್ ಜಾಬ್ ಆಯ್ತು ಅನ್ನೋರು, ಇನ್ನೊಬ್ರ ತಲೆ ಏನಾರು ಏ ಅಷ್ಟು ಜನ ಬಹಳ ಜನ ಮಾಡ್ಯಾರ ಸ್ಕೋರ್ ಆಗದಲ್ಲ ಸ್ಕೋರ್ ಮಾಡಿದಾರೆ ನಿಂದೆಲ್ಲ ಹಂಗ ಅನ್ನೋರು. ಸೊ ಹಂಗಾಗಿ ಏನಾಗ್ಬಿಡ್ತು ಮತ್ತೆ ಹಂಗ ಎರಡ್ ಮಂತ್ಸ್ ಆಗ್ಬಿಟ್ಟು ಅಲ್ಲಿ ಎಲ್ಲಾರು ಆಯ್ತಾಯ್ತು ಅಂದ್ಬಿಟ್ರೆ ಇಲ್ಲಿ ಖುಷಿಯಾಗಿ ನಾನು ಸಿವಿಲ್ ತ್ರೀ ಹಂಡ್ರೆಡ್ ಚೆನ್ನಾಗಿ ಮಾಡಬಹುದಿತ್ತು, ಬಟ್ ಅಲ್ಲಿ ಹಂಗ ಹೇಳಸಲ್ಗ ಅಲ್ಲಿನೂ ಭಯ ಬಂದೋಯ್ತು. ಸರಿ ಹೋಗ್ಲಿ ಬಿಡಪ್ಪ ಅಂತಂದ. ಅದಕ್ಕಿಂತ ಬಿಫೋರ್ ನಂದು ಇನ್ಸ್ಟ್ರಕ್ಟರ್ ಅಂತ ಹೇಳಾಗಿತ್ತು, ನಾನ್ 300 ಬರಕ್ಕಿಂತ ಬಿಫೋರ್ ಒನ್ ವೀಕ್ ನಂದು ಇನ್ಸ್ಟ್ರಕ್ಟರ್ ಅಂತ ಆಗಿತ್ತು, ನಂದು ವೈವ ಇತ್ತು ಅವಾಗೆ. ನಾನು ಹಂಗಾಗಿ ಸ್ವಲ್ಪ ಅದಕ್ಕೆ ಬಹಳ ಒತ್ತು ಕೊಟ್ಬಿಟ್ಟೆ ಅಲ್ಲಿ. ಅಂದ್ರೆ ಫಸ್ಟ್ ಇಂಟರ್ವ್ಯೂ ನಂದು, ಹೋಗಿರೋದೇ ಫಸ್ಟ್ ಇಂಟರ್ವ್ಯೂ, ಏನ್ ಮಾಡೋದು, ಏನ್ ಕೇಳ್ತಾರೆ, ಹೆಂಗ ನಾವ್ ಹೆಂಗ್ ರೆಸ್ಪಾನ್ಸ್ ಮಾಡ್ಬೇಕು. ಅದ್ರಾಗ ಹಲವಾರು ಜನ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಹಲವಾರು ಜನ ಕುಂತಿರ್ತೀರಿ, ಅವ್ರೊಂದು ಇವ್ರೊಂದು ಹೆಂಗ ಅದು ಫಸ್ಟ್ ಎಲ್ಲ ಅಂತಂದು. ಸೊ ಅದ್ರೊಂದು ಭಯ ಇತ್ತು, ಹಂಗಾಗಿ ಇಲ್ಲಿ ಸಿವಿಲ್ ಒಂದು ಚೆನ್ನಾಗಾಗ್ಲಿಲ್ಲ. ಬಟ್ ಅದು ನನ್ಗೇನು KSRP ಆಯ್ತು, ಅದೊಂದು IRB ಆಯ್ತು, ಚೆನ್ನಾಗಿ ಸ್ಕೋರ್ ಆಗಿತ್ತಲ್ಲ ಧೈರ್ಯ ಇತ್ತು. ಹಂಗಾಯ್ತೇನೋ ನೀನು ನನಗೆ ಏನು ಲೀಸ್ಟ್ ಏನು ಬಿಟ್ಟಿದ್ದಿಲ್ಲ ಬಿಟ್ಟಿರ್ಲಿಲ್ಲ. ಅವಾಗ ಏನಾಯ್ತು ಅಂದ್ರೆ ನಾನು ಸಿವಿಲ್ ಏನೋ PC ಜಾಯ್ನ್ ಆಗ್ಬಿಡೋಣ ಬಿಡು ಅನ್ನೋ ಫೀಲ್ ಬಂತು ಈ ಸಲ. ಬಹಳ ದಿನ ಆಯ್ತು ನನ್ಗೆ ಯಾಕೆ ಬೇಕಾದ್ರೆ ಇದ್ಕೊಂದು ಓದನ ಅಮ್ಮ ಫೀಲ್ ಬಂತು. ಡಾಕ್ಯುಮೆಂಟ್ಸ್ ಕೊಡೋಣ ಅಂತ ಬೆಂಗಳೂರಿಗೆ ಹೋಗಿದ್ದೆ ನಾನು, ಡಾಕ್ಯುಮೆಂಟ್ಸ್ ಕೊಟ್ಟಿನಲ್ಲಿ ಇಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಬೆಂಗಳೂರು ಸಿಟಿ ಪೊಲೀಸ್ ಕೊಟ್ಟಿದ್ದೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಕೊಟ್ಟು ನನ್ನ ಕಾರಲ್ಲಿ ಇನ್ನೊಬ್ರು ಕರ್ಕೊಂಬರೋಣ ಅಂತೊಂಡಿದ್ದು. ನಮ್ದು ಬೇಗ ತೆಗಿಸ್ಬಿಟ್ರು, ನಮ್ದು ರ್ಯಾಂಕ್ ಚೆನ್ನಾಗಿತ್ತು ಅಲ್ಲಿನ ಎಷ್ಟೋ ಇದ್ದು 800 ಚಿಲ್ಡ್ರನ್ ಹಾಸ್ಟೆಲ್ ನಂದು 55-54 ಏನೋ ಆಗಿತ್ತು. ಸೊ ಹಂಗಾಗಿ ಏನಾಯ್ತು ನಾನು ಫಸ್ಟ್ಗೆ ಮುಗಿದ್ಬಿಡ್ತು, ಅವ್ನು ಕರ್ಕೊಂಬರೋಣ ಅಂತೀವಿ. ಅವ್ರು ಫೋನ್ ಮಾಡಿದ್ರು ಎಲ್ಲಿ ಸಿಎಡ್ ಆಫೀಸ್ ಬೆಂಗಳೂರಿಂದ ನಿಮ್ದು ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ ಅಂತೇಳಿ. ಅವತ್ತು ಫುಲ್ ಎಷ್ಟು ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಯ್ತು ನನಗೆ. ವೆರಿ ಗುಡ್. ಅಲ್ಲಿಂದ ನನಗೆ ಸಾಕು ಬಿಡಪ್ಪ. ಅಲ್ಲಿಗೆ ಹೋಗಿನಂದ್ರೆ ಒಂದು ಧೈರ್ಯ ಏನಂದ್ರೆ ನಾನು HKL ಆಗಿಬಿಟ್ಟಿದ್ದೆ. HKL ನನಗೆ ಇಂಟರ್ವ್ಯೂ ಫಸ್ಟ್ ಸೆಲೆಕ್ಷನ್ ಆಗಿತ್ತು. HKL ಆಗಿದೆ ಅಂದ್ರೆ ನಾನು ಹೆಚ್ಚಿಗೆ ನನ್ನ ಪೋಸ್ಟ್ ಇದ್ದೇ ಇತ್ತು ಅಂತ ಧೈರ್ಯ ಬಂದ್ಬಿಡ್ತು ನನಗೆ. ಬಹಳ ಖುಷಿ ಆಯ್ತು, ಹಂಗೆ ಖುಷಿ ಆಯ್ತು, ಹಂಗೆ ಕಂಟಿನ್ಯೂ ಆಯ್ತು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದ್ ವೀಕ್ ಅಂದ್ರೆ ನಮ್ಗೆ ಅವರು ನನಗೆ 20th ಮೇಬಿ ಮಾರ್ಚ್ 20th ಏನೋ ಇರ್ಬೇಕು ಅದು ಮೇಬಿ. ಅವ್ ಫೋನ್ ಮಾಡಿದ್ರು ಇದ್ರಂಗ ಇದೆ ರೀ ನಿಮ್ದು, ಇದ್ರಂಗ ಆಗಿದೆ 27 ನಿಮ್ದು ಇಂಟರ್ವ್ಯೂ ಇದೆ ಅಂತ ಹೇಳಿ ನೀವು ಬರ್ಬೇಕಂತ ಹೇಳಿದ್ರು. ಸೊ ಅವತ್ ನನ್ಗೆ ಎರಡು ಧೈರ್ಯ ಬಂತು, ನಾನು ಇಲ್ಲಿ ಕುಂತಿಲ್ಲ ಅಂದ್ರೆ ಅಲ್ಲಿ ಕೊಡಬಹುದು ಅಂತ ಧೈರ್ಯ ಅಷ್ಟೇ, ಅದು ಬಿಟ್ಟರೆ ಏನ್ ಇರ್ತಿದ್ದಿಲ್ಲ. ಸೊ ಹಂಗಾಗಿ ಹೋದೆ, ಚೆನ್ನಾಗಾಯ್ತು, ಕೇಳಿದೆ ಕೆಲವು ಸೀನಿಯರ್ಸ್ ಅಂತ ಹೇಳಿ. ನಮ್ಗೆ ಇನ್ನೊಬ್ರು ಒಳ್ಳೆ ಗೈಡ್ ಆಗಿರೋ ಸಿದ್ದು ಮಹಾರಾಜ್ ಅಂತ ಹೇಳಿದ್ರು, ಅವರು ಒಂಥರ ಬ್ರದರ್ ಇದ್ದಂಗೆ ಅನ್ಬೋದು, ಯಾವ್ದಕ್ಕೂ ಒಳ್ಳೆ ಚೆನ್ನಾಗಿ ಗೈಡ್ ಮಾಡೋ. ಇದಲ್ಲ ಇನ್ನೊಂದಿದೆ ಪೋಸ್ಟ್ ಚೆನ್ನಾಗಿ ಓದ್ತಿ, ಓದು ಅನ್ನೋರು. ಸೊ ಅದೇ ಮಾರ್ಗದಲ್ಲಿ ನಾನು ಹಂಗೆ ಕಂಟಿನ್ಯೂ ಓದಿದೆ. ಆಯ್ತು, ಅದೇನು ಇಂಟರ್ವ್ಯೂ ಕೇಳಿದೆ ನಾನು. ಆಮೇಲೆ ಹೇಳಿದ್ರು ಏನು ಸಾಮಾನ್ಯ ದೊಡ್ಡ ಕತೆ ಇರಲ್ಲ, ಸಿಂಪಲ್ ಇರುತ್ತೆ, ನಿನ್ನೇನು ಗೊತ್ತಿರುತ್ತೆ ಡೈರೆಕ್ಟ್ ಆಗಿ ಹೇಳು, ಏನ್ ಅದ್ರ ಬೇಡ, ಫಿಯರ್ ಬೇಡ, ಇನ್ನೊಂದು ಮುನ್ನೊಂದಕ್ಕೂ ಅಂಜದಂತ ಇದೂ ಇಲ್ಲ. ಇಂಟರ್ವ್ಯೂ ಏನಿತ್ತು ಅಂದ್ರೆ ನನ್ನ ಅದು ಇನ್ಸ್ಟ್ರಕ್ಟರ್ಗೆ ನನ್ನ ಮಿಡಲ್ ಇತ್ತು. ಸೊ ಹಾಗಾಗಿ ಏನಾದ್ರು ಲಾಂಗ್ ಆಗಿ ಕ್ವಶನ್ ಕೇಳಿದ್ರು ಇಂಟರ್ವ್ಯೂ. ಎಷ್ಟು ಮಿನಿಟ್ ಟೈಮ್ ಅಲ್ಲಿ ಇಂಟರ್ವ್ಯೂ ತಗೊಂಡಿದ್ರು ತಮಗೆ? ಡಿಪೆಂಡ್ ಅಪ್ ನಾನು ಎರಡತ್ತಲ್ಲಿ ಹೋಗಿದ್ದಲ್ಲ, ಎರಡರ ಅನುಭವ ಹೇಳ್ತೀನಿ. ಫಸ್ಟ್ ಓದಿದ ದಿನ ಇಂಟರ್ವ್ಯೂ ಮಾಡಿದ್ರೆ ಎರಡು ಇಂಟರ್ವ್ಯೂ ಅಂದ್ರೆ ಇನ್ಸ್ಟ್ರಕ್ಟರ್ ಏನಾಗಿತ್ತಲ್ಲ ಅದರದ್ದು ಪ್ಲಸ್ ಇದ್ರದ್ದು. ಇನ್ಸ್ಟ್ರಕ್ಟರ್ ಆದಾಗ ಎಕ್ಸ್ಟ್ರಾ ಟೈಮ್ ತಂದಿದ್ರು. ಇನ್ಸ್ಟ್ರಕ್ಟರ್ ಪೋಸ್ಟ್ ಮತ್ತೆ ಇನ್ನೊಂದು ಇದು IRB ಅಂದ್ರೆ ನಂದು PSI ಇದು ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಇದ್ರದ್ದು. ಅಂದ್ರೆ ಅದಕ್ಕೆ ಏನಾಗಿತ್ತು ಅಂದ್ರೆ ಜಾಸ್ತಿ ಟೈಮ್ ತಂದಿದ್ರಲ್ಲಿ, ಜಾಸ್ತಿ ಟೈಮ್ ತಂದಿದ್ರು ಅಲ್ಲಿ ಚೆನ್ನಾಗಿನ ಕೊಟ್ಟಿದ್ರು, ಬಟ್ ಇದಾಗ್ಲಿಲ್ಲ. ಬಟ್ ಇದರಲ್ಲಿ ಏನಾಯ್ತಂದ್ರೆ ನಂದು ಸೆಕೆಂಡ್ ನಂದೇ ಇತ್ತು. ಸೊ ಫಸ್ಟ್ ಇನ್ಸೋರ್ ಇದ್ದಾಗ ಅವ್ರಿಗೆ ಕಳಿಸಿದ್ರು. ಅದಾದ್ಮೇಲೆ ನನ್ಗೆ ಅವಾಗ ಏನಾಯ್ತು ಅಂದ್ರೆ ಅವಲ್ಲಿ ಅಲ್ಲಿ ಇಂಟರ್ವ್ಯೂ ತಂದೋದಕ್ಕೆ ಇದಕ್ಕೂ ಚೇಂಜಸ್ ಏನಂದ್ರೆ, ಇಲ್ಲಿ ಬಹಳ ಜನ 9 ಕುಂತಿದ್ರು ಸುತ್ತ ಇಂಟರ್ವ್ಯೂದಲ್ಲಿ. ಅವಾಗ ಅಂದ್ರೆ 5 ಕುಂತಿದ್ರು ಸಾಮಾನ್ಯವಾಗಿ ಹೇಳಿದ್ವಿ. ಇಲ್ಲಿ 9 ಇದ್ದಿದ್ರು ಅವ್ರು ಇವ್ರಂತ, ಬಟ್ ಭಯನ ಇತ್ತು. ಬಟ್ ಒಂದು 5-6 ಕ್ವಶನ್ ಕೇಳಿದ್ರು ಅವರು. ಬಟ್ ಫ್ರೆಶ್ ನಾನೇ ಇದ್ದೆ ಅಂದ್ರೆ ಫಸ್ಟ್ ಆತಕ್ಕೆ ಸೆಕೆಂಡ್ ನಾನಿದ್ದೆ ಅಲ್ಲ. ಒಂದು ಒಳ್ಳೊಳ್ಳೆ ಕ್ವಶನ್ ಬಿದ್ದ್ಬಿಟ್ಟು ನನಗೆ ಕೆಲವೊಂದು ಕ್ವಶನ್. ಅವರು ಫ್ರೆಶ್ ಇರ್ತಾರೆ, ಯಾಕೋ ಏನೋ ಒಂದು ಕೇಳೋಣ. ಇಂಟರ್ವ್ಯೂ ಬಂದ್ಬಿಟ್ಟಿದ್ರೆ ನೀವು ಸ್ವಲ್ಪ ಫ್ರೆಶ್ ಇದ್ರಿ, ಫ್ರೆಶ್ ಇರ್ತೀವಿ. ಹಂಗಾಯ್ತಲ್ಲ ಅವರು ಕೇಳಿದ್ರು ಕ್ವಶನ್, ಕೆಲವೊಂದು ಅದು ಫುಲ್ ಕೆಲವೊಂದು ವ್ಯಾಲ್ಯೂಯಬಲ್ ಕ್ವಶನ್ ಕೇಳಿದ್ರು, ಗೊತ್ತಿಲ್ಲಾರು ಕೇಳಿದ್ರು. ನಮ್ದು ಬೇಸಿಕಲಿ ಕಾಮರ್ಸ್ BCOM ಅಂದೆ, ಅವ್ರಿಗೆ ಅಲ್ಲಿ ಬೆಂಗಳೂರು ಆಯ್ತು, ಮೈಸೂರು ಆಯ್ತು, ಮಾರ್ಕೆಟಿಂಗ್ ಒಂದು ಸಬ್ಜೆಕ್ಟ್ ಇರ್ತವೆ. ಬಟ್ ನಮ್ಮಲ್ಲಿ ಸುಮ್ಮನೆ ಕಾಮನ್ ಸಬ್ಜೆಕ್ಟ್ ಮ್ಯಾಥ್ಸ್ ಏನಾಯ್ತು ಮೈಕ್ರೋ ಅಂತ ಹೇಳಿ. ಸೊ ಹಂಗಾಗಿ ಅವ್ರದ್ದು ಬೋತ್ ಎಲ್ಲ ರಿಲೇಟೆಡ್ ಕ್ವಶನ್ ಮಾರ್ಕೆಟಿಂಗ್ ಕೇಳಿದ್ರು. ಮಾರ್ಕೆಟಿಂಗ್ ಕೇಳಿದ್ರು, ಬಟ್ ನಂಗೆ ಕೆಲವೊಂದು ಗೊತ್ತಿರಲಿಲ್ಲ. ಅವು ಇಲ್ಲಿ ನಾವು ಓದಿಲ್ಲ ಫಸ್ಟ್ ಆಫ್ ಆಲ್. ನನಗೆ ಡೈರೆಕ್ಟ್ ಕಾಮರ್ಸ್ BCOM ಕ್ಯಾಂಡಿಡೇಟ್ ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಓದ್ಕೊಂಡಿದ್ರಿ. ಸೊ ಹಂಗಾಗಿ ಅವ್ರು ಮಾರ್ಕೆಟಿಂಗ್ ಜಾಸ್ತಿ ಕೇಳಿದ್ರಲ್ಲ ನನ್ಗೆ ಹೇಳಲಿಲ್ಲ ಅಲ್ಲಿ. ಬಟ್ ಇನ್ನೊಂದು ಕೆಲವೊಂದು ಕ್ವಶನ್ ಹಂಗೆ ಹೇಳಿದ್ರು, ಸಾಮಾನ್ಯವಾಗಿ ಕೇಳ್ಕೊಂಡ್ ಬಂದ್ರು ಪರವಾಗಿಲ್ಲ, ಚೆನ್ನಾಗಿ ಕೊಟ್ರು, ಎಷ್ಟು 5.75 ಏನೋ ಕೊಟ್ರು ಔಟ್ ಆಫ್ 10 ಇದು ಔಟ್ ಆಫ್ 10 ಅಲ್ಲಿ. ಬಟ್ ಅಲ್ಲಿ ನನಗೆ ಒಂದು ಫೀಲ್ ಏನಾಯ್ತು ಅಂದ್ರೆ, ನನ್ನ ಜೊತೆ ಇಲ್ಲರಿಗೆ ನಾನು ನನ್ನ ಕ್ಯಾಟಗರಿ ಇದ್ದಿದ್ದಿಲ್ಲ ಅಲ್ಲಿ. ನಮ್ದು ಎಷ್ಟು ಕ್ಯಾಟಗರಿ ಬರುತ್ತಲ್ಲ ರಿಸರ್ವೇಶನ್, ನಂದಲ್ಲಿ ರಿಸರ್ವೇಶನ್ ಸೀಟ್ ಇಲ್ವೇ ಇಲ್ಲ ಇತ್ತು. ಒಂದು ಅದು ಇನ್ಸರ್ವಿಸ್ ಸಿಗಿತ್ತು. ಸೊ ಹಾಗಾಗಿ ನಾನು ಏನ್ ಮಾಡಿದೆ ಅಂದ್ರೆ,
ನಾನು ಜಿ ಎಂ ಫೈಟ್ ಇದ್ದೆ. ನನ್ನ ಜಿ ಎಂ ಫೈಟ್ ನಾವು ಜಿ ಎಂ ದಲ್ಲಿ ಹೋಗಿರೋರಿಗೆಲ್ಲ ನನ್ಗಿಂತ ಸ್ಕೋರ್ ಜಾಸ್ತಿ ಕೊಟ್ರು ಇಂಟರ್ವ್ಯೂ ಅಲ್ಲಿ. ಸೊ ಹಂಗೆ ನನ್ಗೆ ಭಯ ಬಂದೋಯ್ತು. ಆಮೇಲೆ ವಿತ್ತು ಅವ್ರದ್ದು ಫಸ್ಟ್ ಸೆಕೆಂಡ್ ಪೇಪರ್ ಸ್ಕೋರು ಜಾಸ್ತಿ ಇತ್ತು. ಓ ನನ್ಗೇನು ಪ್ರಿವೇಶನಲ್ ಕೂಡ ಡೌಟ್ ಇದೆ, ನಾನು ನಾನ್ ಎಚ್ ಗೆಲ್ ಕೊಡ್ಬೋದೇನೋ ಅಂತ ಒಂದು ಧೈರ್ಯ ಬಂತು. ಹಂಗಾಯ್ತು. ಬಟ್ ಲೀಸ್ಟ್ ನಾನು ಹೋಗಿ ಊರಲ್ಲಿ ಇರ್ಬೇಕಂದ್ರೆ ಮರ್ದಿನೇ ಬಿಟ್ರು. ನನ್ನ ನೋಡಿ ಶಾಕ್ ಆಯ್ತು ನನಗೆ. ಅವ್ರು ನನ್ಗಿಂತ ಪೇಪರ್ ಚೆನ್ನಾಗಿ ತೆಗೆದು ಮಾರ್ಕ್ಸ್ ಕಡಿಮೆ ಇರ್ತದೆ ಅವ್ರದ್ದು. ರೈಟ್, ಅದೇ ಟೆಸ್ಟ್ ನೀವು ಒಳ್ಳೆ ನನ್ಗೆ ಹೇಳ್ತೀನಿ. ನನ್ನ ಮೇನ್ ಪೊಟ್ಯಾಶಿಯಂ ಅಂತಂದ್ರೆ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡ್ರೆ ಇಂಟರ್ನಲ್ ಕಡಿಮೆ ಬಂದ್ರು ಸಹಿತ ನಿಮ್ಗೆ ಹೆಲ್ಪ್ ಆಯ್ತು. ಹೆಲ್ಪ್ ಆಯ್ತು, ಅದು ಪೂರ್ತಿ ಹೆಲ್ಪ್ ಅಂದ್ರೆ ಫಸ್ಟ್ ಪೇಪರ್ ಹೆಲ್ಪ್ ನನಗೆ. ಓಕೆ, ಅವಾಗ ಫೋನ್ ಮಾಡಿ ನಿಮ್ಗೆ ಯಾವ್ದು ಇದಾಗಿದೆ ಅಂತ ಹೇಳಿದ್ರು ಅವರು? ನನಗೆ ಇವ್ರು ಫೋನ್ ಮಾಡಿದ್ರು ಒಬ್ರು, ನಮ್ಮ ಫ್ರೆಂಡ್ ಅನ್ನ ನೋಡಿದ್ದಿಲ್ಲ, ಊರಲ್ಲಿ ಇದ್ವಿ ನಾವು. ಫೋನ್ ಮಾಡಿದ, ಏನಿಂದ ಆಗ್ಬಿಟ್ಟಿದಲ್ಲೋ ಜಾಬ್ ಇದ್ರಲ್ಲಿ ಆಗಿದೆಲ್ಲ ಹೆಚ್ ಕೆದಲ್ಲಿ ಅಂತಂದ್ರೆ. ಹೆಚ್ ಕೆದಲ್ಲಿ ಆಗಿತ್ತಂದ್ರೆ ಇನ್ನೊಂದೇನಾಯ್ತು, ನಾನು ಹೆಚ್ಚಲ್ಲಿ ಕುಂತಿರ್ತೀನಿ ಅನ್ನಂಗಾಯ್ತು. ಯಾಕೆ ಸ್ಕೋರನ್ನು ಇಲ್ಲಿಗೆ ಟ್ಯಾಲಿ ಮಾಡಿದ್ರೆ ಅಲ್ಲಿ ಚೆನ್ನಾಗಿರ್ತಿತ್ತು. ಸೊ ಪೋಸ್ಟನ್ನೇ ಜಾಸ್ತಿ ಇದ್ವು. ಸೊ ಎರಡು ಕುಂತಂಗೆ ಅದು ಅಂತ ಹೇಳಿದ್ರೆ ಅವತ್ತು ಫುಲ್ ಖುಷಿ. ಓಕೆ, ಇರಲಾರ್ದಂತ ಖುಷಿ ನಂಗೆ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆಗಿದೆ ಅಂತ ಹೇಳಿ ನಿಮ್ಗೆ ರಿಸಲ್ಟ್ ಅವಾಗ ಗೊತ್ತಾಯ್ತು? ಅವತ್ತೆ ಒಬ್ರು ಫೋನ್ ಮಾಡಿ ಹೇಳಿದ ಗೊತ್ತಾಯ್ತು, ಫುಲ್ ಖುಷಿ ಆಯ್ತು. ಏನ್ ಸಾಕಪ್ಪ ನನ್ಗೆ ಜೀವನದಾಗ ಸಾಕಪ್ಪ, ನನಗೆ ಮಾಡಿದೀನಿ ನಿಜ ನಿಜ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ಕೆ ನನಗೆ ಒಂದು ದೊರೆತು. ನಮ್ಗೆಲ್ಲರಿಗಿಂತ ಪೂರ್ತಿ ತೃಪ್ತಿ ಅಂದ್ರೆ ನಮ್ಮ ತಾಯಿಯವರು. ಹೌದಲ್ಲ, ನನ್ ಕೆಲವೊಂದ್ ಟೈಮಲ್ಲಿ ಅವ್ರು ಎಜುಕೇಟೆಡ್ ಇಲ್ಲ ಅಂದ್ರು ಕೂಡ ಅವರು ಎಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ನಿಮ್ ತಂದೆಯವರು, ತಾಯಿಯವರು ಕನಸುಗಳನ್ನ ಕಾಣ್ತಿರ್ತಾರೆ. ನನ್ನ ಮಗ 2 ವರ್ಷದಿಂದ 3 ವರ್ಷದಿಂದ ಓದ್ತಾ ಇದ್ದಾನೆ. ಹೇಗೆ ಏನು ಅವ್ನ ಜೊತೆಗೆ ಇದ್ದಂಥವ್ರು ಬೇರೆ ಬೇರೆ ಉದ್ಯೋಗ ಸ್ಟಾರ್ಟ್ ಮಾಡಿರ್ತಾರೆ. ನಿಜ ನಿಜ. ಅವ್ನ ಜೊತೆಗೆ ಇದ್ದಂಥವ್ರು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಇದ್ದಿರ್ಬೋದು, ಒಳ್ಳೆ ಬೇರೆ ಬೇರೆ ಉದ್ಯೋಗದಲ್ಲಿರ್ಬೋದು, ಬಟ್ ತಂದೆ ತಾಯಿಗಳು ಒಂದು ಕನಸು ಕಾಣ್ತಿರ್ತಾರೆ, ಒಂದು ಕೆಲಸ ದೊರೆತಿದೆ ಏನು. ಸೊ ಹೀಗಾಗಿ ಆ ಒಂದು ಕನಸುಗಳಿಗೆ ನಿಜವಾಗ್ಲೂ ಫಸ್ಟ್ ಖುಷಿ ಪಡೋರು ಅಂದ್ರೆ ಅವರೇ. ನಾನು ಫಸ್ಟ್ ಹೇಳಿದ ತಕ್ಷಣ ಯಾರಿಗೆ ಹೇಳಿಲ್ಲ, ಹೋಗಿ ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ಇದ್ರಂಗೆ ಆಗ್ಬಿಟ್ಟು ನಾನು ಅಂತಂದ. ಫುಲ್ ಖುಷಿ ಆಯ್ತಲ್ಲ, ನಮ್ದು ಅಂಗಡಿ ಇದಿತ್ತಲ್ಲ ಮನೆ ಮುಂದೆನೆ, ನಾನು ತಪ್ಕೊಂಬಿಟ್ಟೆ ನಮ್ದು ಆಯ್ತಲ್ಲ ಅಂತ. ಯಾಕೊಂದು ಖುಷಿ ಫುಲ್. ಹೌದೌದು, ಅದು ಯಾವುದೇ ಪೋಸ್ಟ್ ಅಲ್ಲಿ ಖುಷಿ ಖುಷಿ ಮನುಷ್ಯನಿಗೆ. ಸ್ಟಡಿ ಮಾಡುವಾಗ ಒಂದೊಂದು ದಿನ ಸಹಿತ ನಿಮ್ಮ ತಂದೆ ತಾಯಿಗಳು ನೆನಪಾಗುತ್ತೆ. ಅದರಲ್ಲಿ ಮತ್ತೆ ಅದು ಒಂದು ಸಾಧನೆ. ಯಾಕೆ ಅಷ್ಟು ನಾನು ಎಲ್ಲಿ ಬಿಟ್ಟಿಲ್ಲ ರೀ, ಆದ್ರೆ ಅಷ್ಟು ದಿನ 6-6 ತಿಂಗಳ ತನಕ ಮನೆಗೆ ಹೋಗ್ಲಾರಂಗ್ ಓದಿದೆ. ಯಾಕೆ ಒಬ್ಬ ಮಗಂದ್ರೆ ಪ್ರೀತಿ ಗೊತ್ತಿರುತ್ತೆ. ಸೊ ಹಂಗಾಗಿ ಹಂಗಿರ್ಬೇಕಾದ್ರೆ ನಾನು ಆತರ ಈ ತರ ಹಿಂಗ್ ಓದಿದ್ದಕ್ಕೆ ಅವ್ರಿಗೆ ಒಂಥರ ಆಶ್ಚರ್ಯನ ಆಯ್ತು. ನನ್ನ ಮಗ ಇಷ್ಟು ಬಿಟ್ಟಿಲ್ಲ ಅದನ್ನ ಇಷ್ಟು ಬಿಟ್ಟು. ಎನಿ ಹೌ ಯು ಹ್ಯಾವ್ ಮೇಡ್ ಅಚೀವ್ಮೆಂಟ್ ಆಫ್ಟರ್ ಏನಂದ್ರೆ ಸ್ಟಡಿಂಗ್ 2 ಅಥವಾ 2.5 ಇಯರ್ಸ್ ಆಲ್ಮೋಸ್ಟ್ 2.5 ವರ್ಷ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ 2 ವರ್ಷ ಯು ಗಾಟ್ ದ ರಿಸಲ್ಟ್. ಅದ ನಾವೀಗ ರಿಸಲ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ನಿಮ್ಗೆ ಖುಷಿಯಾಗಿದ್ದು, ತಾಯಿಯವ್ರಿಗೆ ಫಸ್ಟ್ ನೀವು ಸುದ್ದಿಯನ್ನು ಹೇಳಿದ್ರಿ. ನಿಜ ನಿಜ. ಮತ್ತೆ ನಿಮ್ಮ ಬಂಧು ಬಳಗದಲ್ಲಿ ಖುಷಿ ಆಗ್ತದ ಪೂರ್ತಿ ಖುಷಿ. ನಿಮ್ಮ ಹಳ್ಳಿ ಒಳಗಂತಂದ್ರ ಅದು ಬಹಳ ಖುಷಿ ಪಡೋ, ನಿಮ್ಮ ಸ್ನೇಹಿತರಿರ್ತಾರೆ. ನಿಜ ನಿಜ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್, ಬಾಲ್ಯದ ಸ್ನೇಹಿತರಿರ್ತಾರೆ, ಆಮೇಲೆ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಗೊತ್ತಾದ ತಕ್ಷಣ ಬಹಳ ಖುಷಿ ಆಗ್ತದೆ. ಸೊ ನಿಜವಾಗ್ಲೂ ಅದು ಏನಂದ್ರೆ ಕಷ್ಟಪಟ್ಟ ಅವ್ರಿಗೆ ಮಾತ್ರ ಅದು ಖುಷಿ ಅನ್ನೋದು ಇದಾಗ್ತದೆ. ನಿಜ ನಿಜ ನಿಜ. ಸಮಯ ಇಲ್ಲದ ಅದು ಪ್ರತಿಫಲ ಇದಾಗಲ್ಲ, ಸಿಗಲ್ಲ. ಈ ಖುಷಿ ಮ್ಯಾಟರ್ ಅಂತ ಬಂದ್ಮೇಲೆ ನನ್ಕಿಂತ ನನ್ನ ಫ್ರೆಂಡ್ಸ್ ಕೆಲವೊಬ್ರು ಖುಷಿ ಆದ್ರು. ಹೌದಾ? ಈಗ ನಾವ್ ಒಬ್ರು ಇರ್ಬೇಕಾದ್ರೆ ನಾವ್ ಒಬ್ರೆ ಒಬ್ರು ಏನ್ ಅನ್ಕೊಂಡಿರ್ತಾರೆ, ಇವ್ರು ಡಿಗ್ರಿ ಏನ್ ಮಾಡ್ತಾನೆ ಅನ್ಕೊಂಡಿರ್ತಾನೆ, ಅನ್ಕೊಂಡಿರ್ತಾರೆ ಎಷ್ಟೋ ಜನ. ಅವ್ನು ಡಿಗ್ರಿ ಮುಗಿಸಲ್ಲ, ಅವನೇನ್ ಮಾಡ್ತಾನೆ, ಅವ್ರೇನ್ ಪಿ ಎಸ್ ಐ ಮಾಡ್ತಾರೆ, ಇವೆಲ್ಲ ಅನ್ಕೊಂಡಿರ್ತಾರೆ ಬಹಳ ಜನ. ಈಗ ನಾವ್ ಎಷ್ಟು ಮಾಡ್ತಾರೆ ನಿಮಗೆ. ನಿಜ ನಿಜ. ನಿನ್ಗೇನ್ ಮಾಡಕ್ಕಾಗಲ್ಲಪ್ಪ, ಅದ್ ನೀನ್ ಬಿಟ್ಟು ಹೋಗ್ಬಿಡು, ಬಹಳ ಜನ 2-3 ವರ್ಷದಿಂದ ಪ್ರಿಪೇರ್ ಮಾಡ್ತಾರೆ. ಹಿಂಗೆಲ್ಲ ಡಿಸ್ಕರೇಜ್ ಮಾಡೋರು ಇದಾರೆ, ಎನ್ಕರೇಜ್ ಮಾಡೋರು ಇದಾರೆ. ಓಕೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ಸಾಮರ್ಥ್ಯ, ನಿಮ್ದು ರಿಸಲ್ಟ್ ಕೊಟ್ಟಂಗೆ. ನಿಜ ನಿಜ. ಏನಾಯ್ತಂದ್ರೆ ಕೆಲವೊಬ್ರು ಈಗ ಫ್ರೆಂಡ್ಸ್ ಅಂದ್ರೆ 2 ಟೈಪ್ ಇರ್ತಾರೆ. ಹೌದು. ಒಬ್ರು ಏ ಚೆನ್ನಾಗಿ ಮಾಡ್ತೀಯ ನೀನು ಹೋಗು ಅಂತ, ಇನ್ನೊಬ್ರು ಏ ನಿನ್ ಕೈಲಿ ಆಗಂಗಿಲ್ಲ ಅದು, ಏನ್ ಮಾಡ್ತೀಯ, 2 ವರ್ಷ ಆಯ್ತು ನೀನು ಅದಕ್ಕೆ ರೀಚ್ ಆಗ್ತಿಲ್ಲ, ಸುಮ್ನೆ ಪೀಸ್ ಆಗ್ತಿದ್ವಲ್ಲ, ಹೋಗ್ಬಿಡು, ಜಾಯ್ನ್ ಆಗ್ಬಿಡು, ಒಳ್ಳೆ ಕೆಲಸ ಹಂಗಿಂಗ್ ಅಂತಿದ್ರು. ಸೊ ಹಾಗಾಗಿ ನನ್ ಖುಷಿ ಪಡೋರ್ ಬಗ್ಗೆ ಬಹಳ ಹೇಳ್ತೀನಿ. ಫಸ್ಟ್ ಹೇಳೋದಂದ್ರೆ ನನ್ ಪೂರ್ತಿ ಆತ್ಮೀಯರಾದಂತ ಒಂದ್ ಇಬ್ರು ಹುಡ್ರದಾರೆ. ಈಗ ನನ್ಗೆ ಏನ್ ಬರ್ತಿದ್ದೆ ಟ್ರಾವೆಲ್ ನೈಟ್ ಆಗ್ಬೋದು ಏನಾದ್ರು ಕರ್ಕೊಂಬರ್ದೈತಿ ಎಲ್ಲ ಅವ್ರದೇ, ಚಂದ್ರಶೇಖರ್ ಅಂತ ಇನ್ನೊಬ್ಬನ್ ಗಾದಲಿಂಗ ಅಂತ ಹೇಳಿ. ಅವ್ ಒಳ್ಳೆ ಆತ್ಮೀಯರ್ ನನ್ಗೆ. ಇವನ್ ನನ್ ಯಾವಾಗ ಬಂದ್ರು ಕರ್ಕೊಂಬರ್ ಅವ್ರು, ಎಷ್ಟು ಖುಷಿ ಆದ್ರೆ ನನ್ಕಿಂತ ಒಂದ್ 10 ಪಟ್ಟು ಖುಷಿ ಆಗಿರಂದ್ರು ತಪ್ಪಿಲ್ಲ. ನಿಜ 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 ರೀ. ನನ್ಗೆ ಏನಾದ್ರು ಈಗಾದ್ರೆ ಹೇಳೋದು, ಏ ನಿಮ್ಮದಿಂದ ನನ್ ಬಹಳ ಆತ್ಮಪ್ಪ ನಂಗೆ. ಯಾಕಂತ ಕೇಳುವ ಮನೇಲಿ ಪ್ರತಿಯೊಂದು ಸಮಯಲ್ಲಿ ಬರಕ್ ಆಗಂಗಿಲ್ಲ, ಯಾಕಂದ್ರೆ ನಮ್ದು ಹಳ್ಳಿಯಲ್ಲಿ ಆಗುತ್ತೆ ಕೆಲವೊಂದ್ ಟೈಮ್ ಬಸ್ ನೈಟ್ ಇರ್ಬೋದು, ಇರೋದಿರ್ಬೋದು, ಆ ಟೈಮ್ಲೆಲ್ಲ ನಿಮ್ಮ ಬೇರೆ ಬೇರೆ ಹಂತಗಳಲ್ಲಿ ಸ್ನೇಹಿತರು ಅಷ್ಟೇ ಇಂಪಾರ್ಟೆಂಟ್. ನಿಜ ಸತ್ಯ. ಇಲ್ಲಿ ಬಂದ್ಮೇಲೆ ಇನ್ನು ಇಲ್ಲಿ ಬಂದ್ಮೇಲೆ ಸಮ ಸ್ನೇಹಿತರು ಹೆಂಗಾದ್ರೆ ಅಂದ್ರೆ, ಒಬ್ರು ನನ್ ಓಕೆ ನಾಲೆಜ್ ಡೆವಲಪ್ ಆದಂಗೆಲ್ಲ ಒಬ್ರು ಅವಾಯ್ಡ್ ಮಾಡಕತ್ತಿದ್ರು. ಹೌದು. ಕೆಲವೊಬ್ರು ಏ ಇವನ್ ತಲೆ ನಾಲೆಜ್ ಏನಿದೆ ಸ್ವಲ್ಪ ತಗೊಳ್ಳೋಣ, ಸೊ ಇವ್ರ ಹತ್ರ ಫ್ರೆಂಡ್ಶಿಪ್ ಮಾಡೋಣ ಅಂತ. ಸೊ ನನ್ಗೆ ಏನ್ ಚೇಂಜ್ ಆಗಿದ್ದಂದ್ರೆ, ನನ್ಗೆ ಅನಿಸ್ತು ನಮ್ಮನ್ನ ಯಾರು ಅಪ್ರಿಷಿಯೇಟ್ ಮಾಡ್ತಾರಲ್ಲ, ನಾವು ಅವ್ರನ್ನ ಹಿಡ್ಕಂದ್ರೆ ನಮಗೆ ಉತ್ತಮ ಏನೋ ಅಂತ. ಸೊ ಹಂಗಾಗಿ ನಮ್ಮನ್ನ ಇದು ಮಾಡಾರು ಬಿಟ್ಬಿಟ್ಟೆ ನಾವು. ಓಕೆ, ಬೇಡ ಅವ್ರದ್ದು ಏನೇ ಬೇಡ, ನಮ್ಗೆ ಯಾರು ಹಿಡ್ಕಂತಾರಲ್ಲ ಅವ್ರ ಹತ್ರ ಹೋಗೋಣ. ಬಟ್ ರೋಲ್ ಆಫ್ ಫ್ರೆಂಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಜ ನಿಜ. ನಮ್ಮ ಸರ್ಕಲ್ ಅನ್ನು ಈ ಒಂದು ಮಾತಿದೆ, ಒಂದು ಬುಕ್ ಇಸ್ ಏನಂದ್ರೆ ಬೆಟರ್ ದನ್ 100 ಫ್ರೆಂಡ್ಸ್. ನಿಜ ನಿಜ. ಬಟ್ ಒನ್ ಗುಡ್ ಫ್ರೆಂಡ್ ಇಸ್
ಮೋರ್ ದನ್ ಎ ಲೈಬ್ರರಿ ಅಂತ ಹೇಳಿ ಒಂದು ಮಾತಿದೆ. ಸತ್ಯ ಸತ್ಯ ಸರ್. ಒನ್ ಎನಿ ಒನ್ ಗುಡ್ ಫ್ರೆಂಡ್ ಈಸ್ ಮೋರ್ ದನ್ ಎ ಲೈಬ್ರರಿ ಅಂತೇಳಿ. ಅವನಿಂದ ಎಲ್ಲವನ್ನೂ ಕಲಿತೀವಿ ನಾವು, ಲೈಫ್ ಬಗ್ಗೆ ಕಲಿತೀವಿ, ನಾಲೆಜ್ ನಮ್ಮ ಬದುಕಿನ ಬಗ್ಗೆ ಕಲಿತೀವಿ, ಕುಟುಂಬ ಬಗ್ಗೆ ಇರಬಹುದು. ನೀವೇನಾದ್ರು ತಪ್ಪು ಮಾಡಿದ್ರೆ ಎಚ್ಚರಿಸ್ತಾರೆ ಅವರು. ನಿಜ ಸರ್, ನಿಜ. ಆ ಸ್ನೇಹಿತರದ್ದು ಪಾತ್ರ ನೀವು ನೆನಪಡ್ಕೊಂಡ್ರೆ. ನಿಜ ನಿಜ ಹೇಳ್ತೀನಿ. ಇನ್ನೊಬ್ಬರು ಅಂತಂದ್ರೆ ಇಲ್ಲಿ ಕಾಂಪಿಟೇಟರ್ ಹೆವಿ ಟ್ಯಾಲೆಂಟ್ ಹುಡುಗ, ಬಟ್ ಅವರು ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಿಂದ ಪಿ ಸಿ ಜಾಯ್ನ್ ಆದ ಒನ್ನೂರ್ ಸ್ವಾಮಿ ಅಂತ. ಹೌದಾ? ಮುಂದೆ ನಾವು ಟ್ಯಾಲೆಂಟ್ ಅಲ್ಲ ಹೇಳ್ಬೋದು, ಹೆವಿ ಟ್ಯಾಲೆಂಟೆಡ್. ಬಟ್ ಫಸ್ಟ್ ಪೇಪರಲ್ಲಿ ವೀಕ್ ಇದ್ದ, ಬಟ್ ಸೆಕೆಂಡ್ ಪೇಪರಲ್ಲಿ ಹೆವಿ ಟ್ಯಾಲೆಂಟೆಡ್. ಸೊ ಅವ್ನು ನಂಗೆ ಒಳ್ಳೆ ಗೈಡ್ ಅಂದ್ರೆ ಹೆಂಗ್ ಕೊಡ್ತಿದ್ದ, ನಾನು ಫೇಲ್ಯೂರ್ ಆದಲ್ಲಿ ಯಾವ್ದೋ ಒಂದು ಪಿ ಎಸ್ ಐ ಆಗಿ ಬರ್ದಿದ್ದೆ, ಬಟ್ ಆಗಿಲ್ಲ ಇಸ್ಕೋ ಆಗ್ಲಿ ಬಿಡು, ನೆಕ್ಸ್ಟ್ ಎಕ್ಸಾಮ್ ಇದೆಲ್ಲ ತೋ ಮಾಡಿ ನೀನು ಮಾಡ್ತೀನಿ ನಿನ್ ಕಡೆ ಹೆಂಗಿದ್ರು, ಇನ್ನು ನಾವು ಏನಪ್ಪ ಸ್ವಲ್ಪ ಕೊರಬೇಕು ಯಾಕೆ ಫಸ್ಟ್ ಹಂಗಂತ. ಬಟ್ ಅವ್ನು ಅಂತ ಟ್ಯಾಲೆಂಟ್ ಇರೋರು ನಮ್ಗೆ ಏನಾದ್ರು ಫ್ರೆಂಡ್ಸ್ ಹಾಕತ್ತಿದ್ರು ಇಲ್ಲಿ. ಇನ್ನು ಕೆಲವೊಬ್ರು ಬಹಳ ಜನ ಬರ್ತಿದ್ರು, ಏ ನೀನು ಓದಲ್ಲ ಹಂಗೆ ಹಿಂಗಂತಿದ್ರು. ನಿಮ್ಗೆಲ್ಲ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಹಿಂಗೆಲ್ಲ ಹುಡುಗರು ಇರ್ತಾರಲ್ಲ, ಏನ್ ಅನಿಸ್ತದೆ ನಿಮ್ಗೆಲ್ಲ? ಯಾಕಂದ್ರೆ ನೀವೆಲ್ಲ ಬೇರೆ ಬೇರೆ ಕ್ಯಾಂಡಿಡೇಟ್ಸ್, ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಇರ್ತಾರೆ. ನಿಜ ನಿಜ ಸತ್ಯ ಸತ್ಯ. ಹೌದು ನಿಜ ನಿಜ. ಏನಾಯ್ತು ಅಂದ್ರೆ ನಂದು ಕೆಲವೊಂದಲ್ಲಿ ಈಗ ಬಿ ಕಾಮ್ ಮಾಡಿದ್ರು ಇಷ್ಟ ಇರ್ತದೆ, ಕೆಲವೊಂದು ಡಿಸ್ಟಿಕ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ಬಟ್ ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಇಸ್ಟ್ರಿ ಇಲ್ಲ ನಮ್ಗೆ ಡಿಗ್ರಿಯಲ್ಲಿ. ನಾನು ಓದಿದ್ ಫಸ್ಟ್ ಸೆಕೆಂಡ್ ಇಯರ್ ಅಷ್ಟೇ ಇಸ್ಟ್ರಿ. ಆಮೇಲೆ ಏನಾಯ್ತು, ಮತ್ತೆ ಇಸ್ಟ್ರಿ ಬೇಕೇ ಬೇಕು, ಪೊಲಿಟಿ ಇವೆಲ್ಲ ಬೇಕು ನಮ್ಗೆ. ಎಕನಾಮಿಕ್ ಸ್ವಲ್ಪ ಟಚ್ ಇತ್ತು ವಿತ್ ಮ್ಯಾಥ್ಸ್, ನಾವೆಲ್ಲ ಮಾಡ್ತಿದ್ವಲ್ಲ ಸ್ವಲ್ಪ, ಅದರದೇ ಬೇರೆ ಇದರದೇ ಬೇರೆ. ಬಟ್ ನಮ್ಮ ಮೈಂಡ್ ಶಾರ್ಪ್ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ಹಂಗಾಗಿ ನಡೀತಾ ಇತ್ತು. ಬಟ್ ಎನಿ ಹೌ ಪೇಪರ್ ಒನ್ ಅಂಡ್ ಪೇಪರ್ ಟು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಇಂಟರ್ವ್ಯೂನಲ್ಲೂ ಚೆನ್ನಾಗಿ ಮಾಡಿದಿರಿ. ನಿಜ ನಿಜ. ಯು ಹೌ ಕ್ರಾಸ್ ಆಲ್ ದೀಸ್ ಸ್ಟೇಜಸ್. ನಿಜ ನಿಜ. ಫಿಸಿಕಲ್ ಟೆಸ್ಟ್ ಕ್ವಾಲಿಫೈ ಆದ್ರಿ, ರಿಟನ್ ಟೆಸ್ಟ್ ಕ್ವಾಲಿಫೈ ಆದ್ರಿ, ಇಂಟರ್ವ್ಯೂದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರಿ. ಬಟ್ ಆಲ್ ದೀಸ್ ತ್ರೀ ಸ್ಟೇಜಸ್ ಹ್ಯಾವ್ ಏನಂದ್ರೆ ಮೇಡ್ ಯು ಟು ಅಚೀವ್ ಅಂತೇಳಿ. ಮೂರು ಹಂತಗಳು ಬಹಳ ಇಂಪಾರ್ಟೆಂಟ್ ಅದ. ನಿಜ ಸರ್. ಮತ್ತೆ ಈ ಮೂರು ಹಂತಗಳಲ್ಲಿ ಭಯ ಅನ್ನೋದಿರ್ತದ ಮೇನ್ ಮನೆ ಭಯ. ಆ ಭಯ ಯಾರು ತೊಲಗಿಸ್ತೀರಾ, ಯು ಆರ್ ಡೆಫಿನೆಟ್ಲಿ ಅಚೀವ್ ಇನ್ ಇನ್ ದಿಸ್. ಮತ್ತೆ ಅದು ಅದು ಹೇಳೋದು ಬಹಳ ಸರಳದ, ಭಯ ಇರಬಾರ್ದು ಅಂತ ಹೇಳೋದು ಈಜಿ ಇದೆ. ಈಜಿ ಇದೆ, ಬಟ್ ಆಗಂಗಿಲ್ಲ. ಯಾಕಂದ್ರೆ ನೀವೊಂದು ಯಾರು ಸ್ಟ್ರಗಲ್ ಮಾಡ್ತಾರೆ ಅವ್ರಿಗೆ ಭಯ ಇದ್ದೇ ಇರುತ್ತೆ. ಸತ್ತ ಇದೊಂದ್ ಮಾತು ನಂತಿದಾರು, ನೀನ್ ಓದಿ ಭಯ ಪಡಾನ್ಕೈತಿ. ನಾವೆಲ್ಲ ಕೆಲವೊಬ್ರು ಓದ್ಲಾರ್ದವ್ರು, ನಾನು ಓದಿಲ್ಲ ನಮಗೆ ಭಯ ಇಲ್ಲ. ಇನ್ನೊಂದು ಹೇಳ್ತೀನಿ, ನೀವು ಮಾಡೆಲ್ ಟೆಸ್ಟ್ ಗಳನ್ನ ಬರದ್ರಲ್ಲ ಇಲ್ಲಿ ರೆಗ್ಯುಲರ್ ಕ್ಲಾಸಿಕ್ ಟೆಸ್ಟ್ ಸಂಡೆ ಎವ್ರಿ ಸಂಡೆ ಮಾಡೆಲ್ ಟೆಸ್ಟ್ ಗಳು ಬರ್ತಾ ಇದ್ರೆ ರೆಗ್ಯುಲರ್ ಆಗಿ, ದಟ್ ಹ್ಯಾಸ್ ಮೇಡ್ ಯು ಟು ಏನಂದ್ರೆ ಗೆಟ್ ಸಮ್ ಸಾರ್ಟ್ ಆಫ್ ಕಾನ್ಫಿಡೆನ್ಸ್. ಅದೇ ಏನಾಯ್ತಂದ್ರೆ ಫಿಯರ್ ಅನ್ನೋದು ಹೋಗ್ತದೆ, ಭಯ ಸತ್ಯ ನಿಜ. ಪರೀಕ್ಷಾ ಭಯ ಅನ್ನೋದು ಹೋಯ್ತಂದ್ರೆ ಆಟೋಮೆಟಿಕಲಿ ನೀವು ಸಕ್ಸೀಡ್ ಆಗ್ತೀರಾ. ನಿಜ ನಿಜ. ಅದೊಂದು ಬಹಳ ಉತ್ತಮ ಅಂದ್ರೆ ನೋಡಿ, ಇನ್ಸ್ಟಿಟ್ಯೂಟ್ ಇಂದ ಏನು ಎರಡು ಟೆಸ್ಟ್ ತಗೊಂತಾರೆ ವಿತ್ ಕೆಲವೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕಂಪೇರ್ ಮಾಡೋದು ಬೆಟರ್. ಇವ್ರದ್ದು ವ್ಯಾಲ್ಯೂಯೇಷನ್ ಆಗಿರ್ಬೋದು, ಅಥವಾ ಇನ್ನೊಂದು ಮುಂದೊಂದು ಒಳ್ಳೆ ಉತ್ತಮವಾದಂತ ಸ್ಕೋರ್ ಕೊಡೋದಾಗಿರ್ಬೋದು, ಯಾರಿಗೆ ಆಯ್ತು ಕ್ವಶನ್ ಇಂದ ಏನು ತೊಂದರೆ ಇರ್ತಿದ್ದಿಲ್ಲ, ಯೋಗ್ಯ ರೀತಿಯಿಂದ ವ್ಯಾಲ್ಯೂಯೇಷನ್ ಮಾಡಿ. ನಿಜ, ಒಳ್ಳೆ ವ್ಯಾಲ್ಯೂಯಬಲ್. ಆಮೇಲೆ ಏನಾಗ್ತದೆ ವಿದ್ಯಾರ್ಥಿಗಳಿಗೆ, ನಾನು ಹೇಳ್ತಿರ್ತೀವಿ ಪ್ರಶ್ನೆ ಪತ್ರಿಕೆ ಹೇಗಿರ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಡಿಸ್ಕರೇಜ್ ಮಾಡೋದಾಗಬಾರ್ದು. ನಿಜ ನಿಜ. ಎನ್ಕರೇಜ್ ಮಾಡೋದಂತ ಆಗಬಾರ್ದು. ಬಟ್ ಅದು ಯೋಗ್ಯ ರೀತಿಯಿಂದ ಇರಬೇಕು, ಮತ್ತು ಚೆನ್ನಾಗಿ ಅವ್ರಿಗೆ ಸ್ಕೋರ್ ಏನದ ಅದೇ ರೀತಿಯಾಗಿ ಮಾಡ್ಕೊಡ್ಬೇಕು ಅಂತ ಯೋಚನೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಎವ್ರಿ ಸಂಡೇ ವಿ ಹ್ಯಾಡ್ ಸಮ್ ಡಿಸ್ಕಷನ್ಸ್. ನಿಜ ಸತ್ಯ ಬಿಡಿ. ಇದಕ್ಕಂತೂ ಇದೆ ಹೇಳ್ತೀನಲ್ಲ, ಯಾವುದು ಆಯ್ತು ವ್ಯಾಲ್ಯೂ, ಒಬ್ರು ಯಾರು ಟ್ಯಾಲೆಂಟ್ ಇದ್ದಾರೆ ಅವ್ರಿಗೆ ತಕ್ಕಂತ ವ್ಯಾಲ್ಯೂಯೇಷನ್ ನಡೀತಾ ಇದೆ, ಅದರಲ್ಲಿ ಒಂದು ಮಾತಿಲ್ಲ, ಅದೊಂದು ಒಳ್ಳೇದು. ಆಮೇಲೆ ಈಗ ರಿಸಲ್ಟ್ ಬಂತಲ್ಲ, ಎಷ್ಟೋ ಜನ ನಿಮ್ಮ ಎಲ್ಲ ಊರಲ್ಲಿ ಇಲ್ಲ ಅವರು ಎಲ್ಲ ಕೃಷಿ ಕುಟುಂಬ ಅವರೆಲ್ಲ ಇಂಥದ್ದು ಹೆಂಗ್ ರಿಸಲ್ಟ್ ಅದಂಗ ಆಗ್ತದ, ನಿಜ ಏನಾದ್ರು ದುಡ್ಡು ಕೊಟ್ಟಿರ್ಬೋದು. ನಿಜ. ಈಗಾದ್ರೂ ಕೆಲವರು ಕೇಳ್ತಾರೆ, ಯಾಕಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತಂದ್ರೆ ಇಷ್ಟು ದುಡ್ಡು ಕೊಡಬೇಕು, ಅದೆಲ್ಲ ಆಗುದಿಲ್ಲ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಥವಾ ಬಿಸ್ನೆಸ್ ಕ್ಲಾಸ್ ಇರಬೇಕು ಅಥವಾ ಏನಾರೋ ಒಂದು ಒಂದು ನಿರೀಕ್ಷೆ ಇರ್ತದ. ನಿಜ. ಇವ್ರೇನಾರು ದುಡ್ಡು ಕೊಟ್ಟಿರ್ಬೇಕು, ಅವ್ರ ತಂದೆಯವ್ರು ಏನಾರೋ ದುಡ್ಡು ಕೊಟ್ಟಿರ್ಬೇಕು, ಹಿಂಗೆ ಯೋಚನೆ ಮಾಡ್ತಾರೆ ಎಲ್ಲರು. ನಿಜ. ಬಟ್ ಆದ್ರೆ ಒಬ್ಬ ಬಡ ವಿದ್ಯಾರ್ಥಿ ಎಷ್ಟು ಕಷ್ಟಪಟ್ಟು ಮಾಡಿದಾರೆ ಅಂತ ಹೇಳಿ ಆ ಕಡೆ ಗಮನ ಇರೋದಿಲ್ಲ. ಏನಂತಾರೆ ಸಾಮಾನ್ಯವಾಗಿ ಈಗ ನನ್ಗೆ ನೋಡಿ, ಕಾಮನ್ ಆಗಿ ಈಗ ಫಸ್ಟ್ ಅಲ್ಲಿ ಹೇಳಿದ್ವಲ್ಲ, ನಾವು ಅಪ್ ಟು ಪಿ ಯು ಸಿ ತನ ನಮ್ದೇ ಸ್ಟಡಿನೇ ಬೇರೆ ಇತ್ತು, ಅಪ್ ಟು ಡಿಗ್ರಿ ಆದ್ಮೇಲೆ ಒಂದೇನು ಚೇಂಜಸ್ಸು. ಸೊ ಅಲ್ಲಿಂದ ನೋಡಿಗೆ ಏನಾಗಿರುತ್ತೆ, ಇವನು ಕೆಲವೊಬ್ರು ನಾನು ಪಿ ಎಸ್ ಐ ಆಯ್ತಂದ ರಿಸರ್ವ್ ಪಿ ಎಸ್ ಐ ಆಗೈತಂದ ಕೆಲವೊಬ್ರು ಎಕ್ಸಾಮ್ ಏನಾಯ್ತಾ ನಿಜನ ಸುಳ್ಳ ಹಿಂಗೆ ಹಿಂಗಾಯ್ಬಿಡಲ್ಲ. ಆಮೇಲೆ ಊರಲ್ಲಿ ಕೆಲವೊಬ್ಬ ಜನ ಏನ್ ಆಗ್ಯದ ಇಲ್ಲಪ್ಪ ನೋಡ, ಇನ್ನು ಡೌಟ್ ನೆಲೆ ಐತೆ, ಅವ್ರು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಆಮೇಲೆ ಕೆಲವೊಬ್ಬರು ರಿಲೇಷನ್ ಹೆಂಗಿರ್ತದೆ, ಸುಮ್ನೆ ಚೆಕ್ ಮಾಡಿದ್ರೆ ಚೆಕ್ ಮಾಡಿದಾರೆ ಕೆಲವೊಬ್ರು ಉದಾಹರಣೆ ಹೇಳಿದ್ರೆ ಇದಾರೆ, ಹೌದು ನಿಮ್ದು ಇಷ್ಟು ನೋಡಿದೇವೆ ನಾವು ಅಂತ. ಆಮೇಲೆ ಕೆಲವೊಬ್ರು ಏನಾದ್ರು ದುಡ್ಡು ಕೊಟ್ಟಾಗಿರಲ್ಲ, ದುಡ್ಡು ಎಷ್ಟು ಕೊಟ್ರಿ ಯಾರಿದ್ರು, ಕೆಲವೊಬ್ರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ನಿಜ. ಅವನ್ನ ಆಗುವಂತದಿಲ್ಲ, ಏನಾದ್ರು ಮಾಡಿರ್ತಾನೆ, ನಾವು ಏನ್ ಇಲ್ಲ ಅಂದ್ರು ಕೂಡ ಮಾಡ್ಯಾನಂತ ಹೇಳೋರು ಬಹಳ ಜನ. ಬಟ್ ಪೊಲೀಸ್ ಇಲಾಖೆಯಲ್ಲಿ ದರ್ ಇಸ್ ಟ್ರಾನ್ಸ್ಪರೆನ್ಸಿ, ಬಡ ವಿದ್ಯಾರ್ಥಿಗಳು ಪ್ರಾಮಾಣಿಕವಾದಂತಹ ಅಭ್ಯರ್ಥಿ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆರ್ ಬೀಯಿಂಗ್ ಸೆಲೆಕ್ಟೆಡ್. ನಿಜ ಸತ್ಯ. ನಿಜವಾಗ್ಲೂ ಆ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ, ನಿಜವಾಗ್ಲೂ ಮೆಚ್ಚತಕ್ಕಂಥ ವಿಷಯ. ಯಾಕಂದ್ರೆ ಇತ್ತಿತ್ತಲಾಗೆಲ್ಲ ಫಾರ್ ದ ಲಾಸ್ಟ್ ಏನಂದ್ರೆ 10-15 ಇಯರ್ಸಿಂದ ಮೊದಲು ಇಂಟರ್ವ್ಯೂಗೆ 50 ಮಾರ್ಕ್ಸ್ ಇರ್ತಿತ್ತು. ನಿಜ. ಇಂಟರ್ವ್ಯೂಗೆ 50 ಮಾರ್ಕ್ಸ್ ಇದ್ದಾಗ ಸ್ವಲ್ಪ ವೇರಿಯೇಷನ್ ಆಗ್ತಿತ್ತು. ಬಟ್ ಇಂಟರ್ವ್ಯೂಗೆ 10 ಮಾರ್ಕ್ಸ್ ಇರೋದ್ರಿಂದ ನಿಮ್ಮದು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋಂಥ ಅವಕಾಶ ಇದೆ, ಮತ್ತು ಇಂಟರ್ವ್ಯೂದಲ್ಲಿ ಚೆನ್ನಾಗಿ ಮಾಡಿದಿರಿ. ಬಟ್ ಎನಿ ಹೌ ಯು ಹ್ಯಾವ್ ಮೇಡ್ಸ್ ಅಂದ್ರೆ ಅಚೀವ್ಮೆಂಟ್ ಅಂತ ಹೇಳ್ಬೋದು. ನಿಜ ನಿಜ.
ಫ್ರೆಶರ್ ಅಂದ್ರೆ ಜಾಬ್ ಸಿಗೋದಿಲ್ಲ. ನಿಜ, ನಾನು ನಿಮ್ಮಂಗೆ ಫ್ರೆಶರ್ ಆಗಿದ್ವು. ನಂದು ಮಾತು ಏನಂದ್ರೆ ನಿನ್ನಂಗೆ ನಾನು ಅನ್ಕೊಂತಿದ್ದೆ. ನಾನು ಈಗ ಬಂದ್ಬಿಟ್ಟೇನೆ. ಕೆಲವರು ಓದಿದ್ರೆ ಏನ್ ಕಾಣಂಗಿಲ್ಲ, ಓದ್ಬಿಡಪ್ಪ ಈ ವರ್ಷದ ಮುಂದ್ ವರ್ಷ ನಾನು ಮಾಡ್ಕೊಂತೀನಿ ಅಂತ. ಕೆಲವರು ಏನ್ ಓದ್ಲಾರಿಗೆ ಭಯ ಏನಂದ್ರೆ ನನ್ ಯಾವಾಗ ಆಗ್ತೀನಿ, ನನ್ ಯಾವಾಗ ಜಾಬ್ ಆಗ್ತೈತಿ, ಯಾವ್ದನ್ನೆಲ್ಲ ಅಂತ ಬಂದಿರ್ತಾರೆ. ಸೊ ಅವ್ರಿಗೆ ಭಯ ಏನಿರುತ್ತೆ ಅಂದ್ರೆ ನಾನು ಆಗ್ತೀನ ಇಲ್ಲ. ಇನ್ನೊಂದು ಅಪ್ಲಿಕೇಶನ್ ಹಾಕಿರೋದು ವಿತ್ ಓದರ್ ನೋಡ್ಬಾರ್ದು. ನಾವು ಅದ್ರ ಬಿಡ್ತೀವಿ. ಸೊ ಇಷ್ಟು ಜನ ಅದರ ಇದ್ರಲ್ಲಿ ನಾವು ಹೆಂಗ್ ಬರ್ತೀವಿ ಹೊರಗ, ಇಷ್ಟು ಜನ ಅಪ್ಲಿಕೇಶನ್ ಆಗ್ಯಾರ, ಇಷ್ಟು ಜನ ಫಿಸಿಕಲ್ ಮಾಡ್ತಾ ಇದಾರ, ಅದು ಯಾವ್ದೇ ಭಯ ಇಲ್ಲ. ನೀನು ಒಳ್ಳೆ ಉತ್ತಮವಾಗಿ ಓದಿ ಅಂದ್ರೆ ಇವತ್ತಲ್ದ ನಾಳೆ ಕೊಟ್ಟೆ ಕೊಡ್ತೇಪ್ಪಲ್ಲ. ಬಟ್ ಇವತ್ ಕೊಡರಿಗೆ ಒಂದ್ ವರ್ಷದೊಳಗೆ ಕೊಡುತ್ತೆ. ಕಂಪೇರ್ ಮಾಡ್ಲೇಬಾರ್ದು. ನಿನ್ ಟ್ಯಾಲೆಂಟ್ ನಿನ್ ಕಡೆನಿದೆ, ಬಟ್ ಅವನಾಗಿಲ್ಲ. ಕೆಲವ್ರಿಗೆ ಆಗದಲ್ಲ, ಕೆಲವ್ರು ಎಫೆಕ್ಟ್ ಆಗಿ ಆಗ್ತಿರ್ತಾರ. ಅವ್ರು ಆಗಿಲ್ಲ ಅಂದ್ರೆ ಅವ್ರಲ್ಲಿ ಏನೊಂದು ಕೊರತೆ ಇದೆ ಅಂತ ಅಷ್ಟೇ. ಬಟ್ ಅವನಿಗೆ ನೀನ್ ಕಂಪೇರ್ ಮಾಡಿ, ಅವ್ನು ಅಷ್ಟು ವರ್ಷ ಕುಂತಿದ್ದ ಆಗಿಲ್ಲ, ನಮ್ದೇನಾಗುತ್ತೆ, ತಪ್ಪದು ಅನ್ಬಾರ್ದು. ಸೊ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಆಗಿಲ್ಲ. ನೀವು ಅದಕ್ಕಿಂತ ಹೆಚ್ಚಿಗೆ ಏನಾದ್ರು ಮಾಡಿದ್ರೆ ಆಗೋ ಚಾನ್ಸಸ್ ಬಹಳ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಒಂದು ಗೈಡೆನ್ಸ್ ಅಂದ್ರೆ ಮೊದ್ಲು ಭಯ ಬಿಡ್ಬೇಕು, ಸ್ವಲ್ಪ ಓದೋದನ್ನ ಚೆನ್ನಾಗಿ ಎಫೆಕ್ಟಿವ್ ಆಗಿ ಮಾತಾಡ್ಬೇಕು. ಸೊ ಆಮೇಲೆ ಇನ್ನೊಂದು ಓದೋದ್ರಲ್ಲಿ ಏನಿರ್ತಂತಂದ್ರೆ ಅವರು ಅವ್ರ ಸೆಲೆಕ್ಷನ್ ಆಗ್ಲಿ ಆಗದೆ ಇರಲಿ, ಬಟ್ ಅವ್ರ ಬದುಕಿಗೆ ಪ್ರಿಪರೇಷನ್ ಹೆಲ್ಪ್ ಆಗುತ್ತೆ ಅನ್ನುವಂತ ವಿಚಾರ. ಕೆಲವೊಂದು ಅಂಶಗಳು ಇದಾವೆ ಈ ಓದೋದ್ರಿಂದ. ನಾವು ಸಮಾಜದಲ್ಲಿ ಹೆಂಗಿರ್ಬೇಕು, ಸೊಸೈಟಿಯಲ್ಲಿ ನಾವು ಹೆಂಗ್ ಬದುಕಬಹುದು ಅಂತ ದಾರಿ ಸಿಗುತ್ತೆ. ಇದು ಏನು ಪ್ರಿಪರೇಷನ್ ಇದೆಲ್ಲ, ಅದು ಲೈಫ್ಗೆ ಒಂದಿಲ್ಲ ಒಂದು ರೀತಿಯಾಗಿ ಹೆಲ್ಪ್ ಆಗುತ್ತೆ. ನಿಜ ಈಗ ನೋಡಿ, ಕೆಲವೊಬ್ಬ ಜನ ಈಗೆಲ್ಲ ಓದಾರೆಲ್ಲ ಜಾಬ್ ಓಡಿಸ್ ಆಗಂಗಿಲ್ಲ. ಹೌದು, ಅವ್ರಿಗೆಲ್ಲ ಕೆಲವೊಂದು ಏನ್ ಮಾಡಿರ್ತಾರೆ, ವೃತ್ತಿ ಕೊಟ್ಟಿರ್ತಾರೆ. ಏನೋ ವೃತ್ತಿ ಆಗಿರ್ಬೋದು, ಒಂದು ಟೀಚರ್ಸ್ ಆಗಿರ್ಬೋದು ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ, ಕೆಲವೊಂದು ಇನ್ನೊಂದಲ್ಲಿ ಯಾವ್ದೋ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಅಲ್ಲಿ ಹೇಳ್ತಿರ್ಬೋದು, ಇಲ್ಲಾಂದ್ರೆ ಅವರಲ್ಲಿ ಏನೋ ಒಂದು ಒಟ್ಟು ಮಾಡ್ತಿರ್ತಾರೆ, ವ್ಯವಹಾರನ ಮಾಡ್ತಿರ್ತಾರೆ. ಒಂದು ನಾಲೆಜ್ ಅಂತ ಬಂದೇ ಬರ್ತಿ, ಯಾರು ಖಾಲಿ ಉದ್ಯೋಗ ಅವ್ರ ಬದುಕಿಗೆ ಅವ್ರಿಗೆ ಯಾವುದೇ ಉದ್ಯೋಗ ಮಾಡಿದ್ರು ಸಹಿತ ಸಿಗುತ್ತೆ. ಇದು ಪ್ರಿಪರೇಷನ್ ಏನಿದೆಯಲ್ಲ, ಅನುಕೂಲ ಹೆಲ್ಪ್ ಆಗುತ್ತೆ ಅನ್ನೋ ಅಂತ ಅನಿಸಿಕೆ ನಂದು. ನಿಜ ನಿಜ ಸರ್, ನಿಜ. ಏನಂದ್ರೆ ನಂದು ಅದು ಬೇರೆದವ್ರು ನೀವು ಹೇಳುವ ಹಾಗೆ ವಿ ಶುಡ್ ನಾಟ್ ಕಂಪೇರ್ ವಿತ್ ಅದರ್ಸ್. ನಿಜ ನಿಜ ಸತ್ಯ. ನನ್ಗೆ ಹೇಳ್ತೀನಿ, ಮೊದಲೆಲ್ಲ ಹಂಗಾಗಿತ್ತು. ಬಟ್ ಆಮೇಲೆ ಇನ್ನೊಂದು, ನನ್ನ ಎಫೆಕ್ಟಿವ್ ಓದ್ ಆಗ್ತಿದ್ದೆ ಸರ್ ಫಸ್ಟ್. ಆಮೇಲೆ ನಾನು ಫಸ್ಟ್ ಫ್ರೆಶರ್ ಆಗಿ ಬಂದಿದ್ನಲ್ಲ, ಕೆಲವರು ಹೇಳೋರು 10 ತಾಸು ಓದ್ಬೇಕು, 14 ತಾಸು ಹೋಗಂತ. ಬಟ್ ನನ್ಗೆ ಹಂಗೆ ಅಂತ ಏನಿಲ್ಲ, ಅವ್ರು ಹೇಳ್ತಾರೆ ಅಂತಿದ್ದಲ್ಲ. ಬಟ್ ನನಗೆ ರೂಢ ಏನಾಗ್ಬಿಡುತ್ತೆ ಅಂದ್ರೆ ನಾನು ಎವ್ರಿ ಡೇ ಇಷ್ಟಂತ ಮಲಗೋದು, ಮತ್ತೆ ಎವ್ರಿ ಡೇ ಇಷ್ಟಂತ ಓದೋದು ಅಂತ ಅಕ್ಕಂದೆ. ಸೊ ಹಂಗಾಗಿ ಅಪ್ ಟು ನಾನು 2 ವರ್ಷದಿಂದ ಇಲ್ಲಿವರೆಗೆ, ಅಂದ್ರೆ ಅಪ್ ಟು ನನ್ಗೆ ರಿಸಲ್ಟ್ ಬರಕ್ಕಿಂತಲ್ಲ ಎಕ್ಸಾಮ್ ಬರೆಯೋ ತಕ್ಕ ಅದೇ ನಾನು ಫಾಲೋ ಮಾಡಿದೆ. ಬಟ್ ಒಂದೇನೋ ನಾನು ಇವತ್ತಿಲ್ಲ ಎಕ್ಸಾಮ್ ಇಲ್ಲ ಅಂತ ಓದೋದು ಬಿಟ್ಟಿಲ್ಲ. ಪರೀಕ್ಷೆ ಬಂದಾಗ ಓದ್ತಾರೆ. ಇನ್ನೊಂದು ಫೇಲ್ ಆಗೋಕ್ ರೀಸನ್ ಅದೇ. ಕೆಲವೊಬ್ರು ಏನಾಗ್ತಾರೆ, ಈಗ ಇವತ್ತು ನೋಟಿಫಿಕೇಶನ್ ಆಗ್ತಿತ್ತು ಅಂದ್ರೆ ಇವತ್ತು ಬರೋರು ಲಗೆಸ್ ಅಂದು ಇಲ್ದೆಲ್ಲ ಬಿಟ್ಬಿಡೋರು. ಸೊ ಹಾಗಾಗಿಲ್ಲ, ರೀಡ್ ಅಂಬುದು ಏನಂತಂದ್ರೆ ಕಂಟಿನ್ಯೂ ಇರ್ಬೇಕು, ಒಂದು ಗ್ರಿಪ್ ಸಿಗುತ್ತೆ ನಿಮ್ಗೆ. ಅವತ್ತು ಎಕ್ಸಾಮು ಇವಾಗ ಇದೋ ಮುಂದಿದೋ ಸೆಕೆಂಡ್ರಿ. ಸೊ ಇನ್ನೊಂದ್ ಏನಂದ್ರೆ ಭಯ ಇರಲ್ಲ ಎಕ್ಸಾಮ್ ಮುಂದೆ, ಏ ನಾವು ಕವರ್ ಮಾಡಿಲ್ಲ ಅಂತ ಒಂದು ಫೀಲಿಂಗ್ ಇರೋದಲ್ಲ, ಕಂಟಿನ್ಯೂ ಮಾಡ್ತೀರಿ. ನಂದು 2 ವರ್ಷ ಕಂಟಿನ್ಯೂ ಮಾಡಿದ್ದೇನೆ ಸರ್. ಅಲ್ಲಿ ಏನಾಯ್ತಂದ್ರೆ, ಕೆಲವೊಬ್ರು ಹೇಳ್ತಿದ್ರು ನಾನು ಅಪ್ ಟು ಸ್ಟಾರ್ಟಿಂಗ್ ಸ್ಟಡಿಯಲ್ ಎಲ್ಲ ಮಾಡಿದಂತಂದಲ್ಲ, ನಂದು ಅಪ್ ಟು ಮಾರ್ನಿಂಗ್ ಇಂದ ಅಪ್ ಟು ನೈಟ್ ತನ ಓದದೆ ಬಹಳ ಓದ್ತಿದ್ದೆ. ಪರೀಕ್ಷೆ ನೇರ್ ಇರ್ಲಿ ಇಲ್ದೇ ಸಂಬಂಧಿಲ್ಲ, ಪ್ರಿಪರೇಷನ್ ಮಾತ್ರ ಹಂಗೆ ಹೋಗ್ತಿತ್ತು. ಕೆಲವ್ರು ಅಂತಿದ್ರು ಈ ಅವನು ಅಷ್ಟೊತ್ತ ನಾವೊಂದು ಆಗೋಲ್ತ ಹಂಗೆ. ಸೊ ಹಂಗಾಗಿ ಏನ ನನ್ಗೆ ಧೈರ್ಯ ಏನಿರ್ತದೆ ಅಂದ್ರೆ, ಇವತ್ತು ನಾನು ಅಂದ್ರೆ ಓದೋದು ನಾನು ಎಕ್ಸ್ಟ್ರಾ ಓದ್ತಿದ್ದೆ. ಸೊ ನನ್ಗೆ ಅದೇ ಹೇಳ್ತೀನಿ, ಹಿಂಗೆಲ್ಲ ಓದಿದ್ದ ರೀಸನ್ಗೆ ನನ್ಗೆ ಎಸ್ ಎ ಪೇಪರ್ ನಾನು ಯಾವುದೇ ರೀತಿ ಪ್ರಾಕ್ಟೀಸ್ ಮಾಡಿಲ್ಲ ಸರ್. ಇವನ್ ನಾ ಕ್ಲಾಸಿಕಲ್ ಬರ್ತಿದ್ರು, ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ, ಡೈರೆಕ್ಟ್ ಬರ್ತಿದ್ದೆ. ಅದು ಏನ್ ಕೊಟ್ಟಿದ್ರಲ್ಲ ಮಾಡ್ತಿದ್ದಿಲ್ಲ, ಅಂದ್ರೆ ಡೈರೆಕ್ಟ್ ಮಾಡೆಲ್ ಟೆಸ್ಟ್ ಬರ್ತಿದ್ದೆ. ಬಟ್ ಅದು ನನ್ಗೆ ಏನಂದ್ರೆ, ಇದೆ ನಾನು ಡೀಪ್ ಆಗಿ ಏನು ಓದ್ತಿದ್ನಲ್ಲ ಅದ್ರ ಬಹಳ ಯೂಸ್ ಆಯ್ತು. ಅಂದ್ರೆ ಅದನ್ನ ನಾನು ಹೆಂಗಪ್ಪ ಮರ್ಜ್ ಮಾಡ್ಬೋದು. ಸೊ ಹೆಂಗ ಇಲ್ಲೇ ಒಂದು ಸಾರಾಂಶನ ನಾವು ತೆಗೆದು ಇಲ್ಲಿ ಹೆಂಗ್ ಆಗ್ಬೋದು ಅನ್ನೋದು ಡೆವಲಪ್ ಆಯ್ತು ನನಗೆ. ಸೊ ಹಂಗಾಗಿ ಕಂಟಿನ್ಯೂ ರೀಡಿಂದ ಬಂತು. ಅಲ್ಲಿಂದ ಎಫೆಕ್ಟ್ ಹಾಕಿದ್ದೇನಿತ್ತ ಒಟ್ಟು ನೋ ಅಂದ್ರೆ ಟೈಮಿಗೆ ರೆಸ್ಟ್ ಇರ್ತಿಲ್ಲ. ಕೆಲವರು ನನ್ನ ಫ್ರೆಂಡ್ಸ್, ಏ ನಿನ್ ತರ ತಗೋಬೇಕು ನೋಡಪ್ಪ ಎಕ್ಸಾಮ್ ಓದಾಗಿತ್ತು ಅಂದ್ರೆ, ಕೆಲವೊಬ್ರು ಎಲ್ಲಾರು ಅಂತಿರಲ್ಲ ಗೊತ್ತಿರೋರಿಗೆ. ಸೊ ಹಂಗಾಗಿ ಕಂಟು ನಂಗೆ ರೀಡ್ ಇತ್ತು ಇತ್ತು ಒಳ್ಳೇದಾಯ್ತು. ಬಟ್ ಸಂಸ್ಥೆಯಲ್ಲಿ ತಮ್ದು ಏನು ಅನುಭವ ಅನಿಸ್ತು, ಎಲ್ಲಿ ನಮ್ಮ ಇಲ್ಲಿ ಸ್ಟಾಫ್ ಇರ್ಬೋದು, ಫ್ಯಾಕಲ್ಟಿ ಇರ್ಬೋದು? ನಿಜ ನಿಜ, ಅದೊಂದು ದೊಡ್ಡ ಅನುಭವ ಅಂದ್ರೆ, ಈಗ ಇವರಾಗಿರ್ಬೋದು ದೀಪಕ್ ಸರ್ ಆಗಿರ್ಬೋದು, ನಮ್ಗೆ ಸರ್ ಅಷ್ಟು ನೋಡಿಲ್ಲ, ಕೇಳಿದೆ ಸರ್ ಭೇಟಾಗಿಲ್ಲ ಸರ್, ಭೇಟಾಗಿಲ್ಲ. ಇವನ್ ದೀಪಕ್ ಸರ್ಗೆ ಆಯ್ತು, ಸ್ಟಾಫ್ ಆಯ್ತು, ಎಲ್ಲರಿಗೆ ಮಾತಾಡಿದೆ ನಾನು. ಅವಾಗ ಏನಾಗಿತ್ತಂದ್ರೆ, ಅವ್ರು ಹೇಳ್ತಾ ಇದ್ರು ನಂಗೆ ಕೆಲವೊಂದ್ ಟೈಮ್ ಎಕ್ಸಾಮ್ ಅಲ್ಲಿ ನಾನು ಕ್ಲಾಸಿಗೆ ಕೆಲವೊಂದ್ ಟೈಮ್ ಆಡ್ಲೆ ಆಗ್ತಿತ್ತು, ಮೇಡಮ್ ಇದ್ರಂಗೆ ಎಕ್ಸಾಮ್ ಇದಾರೆ, ನಾನು ಮೊದ್ಲೆಲ್ಲ ಬಿಟ್ಟಿದ್ದೆ ಪೀಸಿಗೆ. ಸೊ ಈಗ ಇರೋ ಸಲುವಾಗಿ ನನ್ಗೆ ಇದಕ್ಕೆ ಓದ್ಬೇಕು, ನನ್ ಬಹಳ ಇದೆ ಅಂದ್ರೆ ನನ್ಗಿದೆ ಮೇನ್, ಈಗ ನಾನು ಇದು ಬಿಟ್ಟಂದ್ರೆ ನೆಕ್ಸ್ಟ್ ನಾನು ಜಾಯ್ನ್ ಆಗ್ಲೇಬೇಕು ಯಾವ್ದಕ್ಕಾದ್ರು ಅಂದೊಂದು ಬಿದ್ದ ಸಲುವಾಗಿ ನಾನು ಕೇಳ್ಕೊಂಡೆ ದೀಪಕ್ ಸರ್ ಆಗಿರ್ಬೋದು ಮೇಡಮ್ ಅವ್ರು ಕೊಟ್ರು. ಆಯ್ತಪ್ಪ ಓದು, ನಿನ್ಗೆ ಇಷ್ಟ ಯಾವಾಗ ಬರ್ತಲ್ಲ ಆ ಟೈಮಲ್ಲಿ ಬಂದು ಓದು, ಕ್ಲಾಸ್ ಅಲ್ಲಿ ಚೆನ್ನಾಗಿ, ನೀನ್ ಏನ್ ಸಬ್ಜೆಕ್ಟ್ ವೀಕ್ ಅದೇ ಅನ್ಸಲ್ಲ ಆ ಸಬ್ಜೆಕ್ಟ್ ಇಬ್ಬಾ ಓದ್ಕೆ ಚೆನ್ನಾಗಿ ಮಾಡಂದ್ರು. ಇನ್ನೊಂದು ಈಗ ಬರಕ್ ಅನುಕೂಲ ಅಂದ್ರೆ ನಾನು ಸೋಷಿಯಲ್ ವೆಲ್ಫೇರ್ ಕಡೆಯಿಂದ ಏನ್ ಕೊಡ್ತಾರಲ್ಲ ಇನ್ಸ್ಟಿಟ್ಯೂಟ್ ಅಲ್ಲಿ, ಅದು ದೊಡ್ಡ ಅನುಕೂಲ ಅಂದ್ರೆ ಕೆಲವೊಬ್ರು ಎಲ್ಲರಿಗೂ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ದುಡ್ಡು ಕೊಟ್ಟು ಕ್ಲಾಸ್ ತಗೋದು ಆಗಂಗಿಲ್ಲ. ಸೊ ಹಾಗಾಗಿ ಸೋಷಿಯಲ್ ವೆಲ್ಫೇರ್ ಅಂತ ಹೇಳಿ ಇಯರ್ ಬೈ ನಡೆಸ್ತಾರೆ ಎಕ್ಸಾಮ್. ಸೊ ಅದು ನಡೆಸಿದ್ವು, ನಡೆಸಿದಾಗ ನಂದು ಚೆನ್ನಾಗಾಯ್ತು ಸ್ಕೋರು. ನಂದು ಅಲ್ಲಿ
ಟ್ವೆಲ್ತ್ ರ್ಯಾಂಕ್ ಏನೋ ಬಂತು. ನಾನು ಎಲಿಜಿಬಲ್ ಆಗಿ ಯು ಪಿ ಎಸ್ ಸಿನೇ ತಗೋಬೋದಿತ್ತು, ಕೆ ಎಸ್ ಇಲ್ಲಿನೂ ತಗೋಬೋದಿತ್ತು. ಸೊ ನಾನು ಏನ್ ಡಿಸೈಡ್ ಮಾಡಿದಂದ್ರೆ ನಂಗೆ ಇಲ್ಲೆಲ್ಲ ಕೇಳಿದ್ದೆ ಫಸ್ಟ್ ಇಲ್ಲಿದ್ದೆಲ್ಲ ಅನುಭವ ಇತ್ತು, ಅವಾಗ ಬಂದು ಇದೇ ತಗೊಂಡೆ. ಅಲ್ಲಿ ಅಷ್ಟು ಇದ್ರು ಕೂಡ ನಾನು ಕ್ಲಾಸಿಕಲ್ಲೇ ತಗೊಂಡೆ, ಯಾಕೆ ಗೈಡ್ಲೈನ್ಸ್ ಚೆನ್ನಾಗೈತೆ. ಪ್ಲಸ್ ಒಂದು ಗೈಡ್ಲೈನ್ಸ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಆಗಿ ಫ್ರೀ ಕೋಚಿಂಗ್ ನಮ್ಮ ಕ್ಲಾಸಿಕ್ ಜಾಯ್ನ್ ತಗೊಂಡೆ. ನಾನು ಎಲ್ಲ ಇದು ಎಲ್ಲ ಆಪ್ಷನ್ ಇದು ತಗೊಬೋದಿತ್ತು. ನಾನು ನಾನು ತಗೊಂಡಿದ್ದೆ ಇದನ್ನೇ ತಗೊಂಡಿದ್ದೆ, ಚೂಸ್ ಮಾಡ್ಕೊಂಡಿದ್ದೆ, ನಾನು ಕ್ಲಾಸಿಕ್ನೇ ತಗೊಂಡೆ. ಪರವಾಗಿಲ್ಲ, ಚೆನ್ನಾಗೈತೆ, ಯಾಕೆ ನಮ್ಗೆ ಒಳ್ಳೆ ಫೆಕಲ್ಟಿ ಆಯ್ತು, ಯಾವ್ದಾದ್ರು ರೆಸ್ಪಾನ್ಸ್ ಆಯ್ತು, ಆಮೇಲೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ, ಯಾವ್ದಕ್ಕೂ ತೊಂದರೆ ಇಲ್ಲ ಅಂತ ಹೇಳಿ ಅದರಿಂದ ಬಂದ್ವಿ. ಇಲ್ಲಿ ಬಂದ್ಮೇಲೆ ಹೇಳ್ತೀನಲ್ಲ, ಒಳ್ಳೆ ನನ್ಗೆ ಸಿಕ್ಕಿದ್ ಬಹಳ ಅನುಕೂಲ. ಇಲ್ಲಿ ನಾ ತಗೊಂಡಿದ್ದಕ್ಕೂ ಲಾಭ ಬಹಳ ಆಯ್ತು. ಅದು ಏನಂದ್ರೆ ನಮ್ದು ಅಳಿಲು ಸೇವೆ, ಅದು ನಮ್ದೇನೋ ಒಂದು ಅಳಿಲು ಸೇವೆ. ಬಟ್ ನಿಮ್ಮ ಸ್ಟ್ರೆಂತ್, ನಿಜ ನಿಜ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ನಿಮ್ಮ ಸ್ನೇಹಿತರು ಹೆಂಗಿದ್ದಾರೆ, ನಿಜ ನಿಜ, ನಿಮ್ಮ ಕುಟುಂಬದ ಹಿನ್ನೆಲೆ ಇವೆಲ್ಲಾನು ಕೌಂಟ್ ಆಗ್ತದೆ. ನಿಜ ನಿಜ, ಆಗುತ್ತೆ ಆಗುತ್ತೆ. ನಮ್ದೇನಂದ್ರೆ ಒಂದು ಅಳಿಲು ಸೇವೆ, ನಿಜ. ಜಸ್ಟ್ ವಿ ಜಸ್ಟ್ ಶೋ ದ ವೇ ಹಿಯರ್. ನಿಜ ನಿಜ, ನಿಮ್ದು ಸ್ಟ್ರೆಂತ್, ನಿಮ್ದು ಇನ್ಹರೆಂಟ್ ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್, ಕಮಿಟ್ಮೆಂಟ್ ಎಲ್ಲ ಕೂಡಿದಾಗ ನಾವೆಲ್ಲೋ ಒಂದ್ ಕಡೆ ಪುಷ್ಅಪ್ ಮಾಡಿರ್ತೀವಿ. ನಿಜ, ಪುಷ್ಅಪ್ ಅನ್ನಕ್ಕೆ ಒಂದು ಮಾತಲ್ಲಿ ಬಿಡಿ, ಆದ್ರೆ ಹೇಳ್ತೀನಿ ಕೆಲವು ಈಗ ಒಂದು ಮತ್ತೆ ಅಚೀವರ್ಸ್ ಇನ್ವೈಟ್ ಮಾಡಿರ್ತೀವಿ. ನಿಜ ನಿಜ, ಸಾಧಕರು ಇನ್ವೈಟ್ ಮಾಡಿರ್ತೀವಿ, ಅದೊಂದು ಬಹಳ ಅನುಕೂಲ ರೀ. ಹೌದು, ಈಗ ಕೆಲವೊಬ್ರು ಹೇಳಿದಾಗೆಲ್ಲ ಆಗ್ಬೇಕನ್ನೋರು, ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಹಂಗೆ ಆ ಪೋಸ್ಟ್ ಇಷ್ಟು ಅದು ಏನ್ ಸುಳ್ಳು ರೀ. ಹೌದು, ಎವ್ರಿ ಟ್ಯಾಲೆಂಟೆಡ್ ಪರ್ಸನ್ ಎಲಿಜಿಬಲ್ ಅಂದ್ರೆ ತಗೋಬಹುದು ಜಾಬ್, ನೀನು ಓದಿ ಅಂದ್ರೆ ಜಾಬ್ ಎಲಿಜಿಬಲ್ ಆಗ್ತಿ ಅದಕ್ಕೆ, ಅದು ಇದಂತ ಏನಿಲ್ಲ. ಸೊ ಹಂಗಾಗಿ ಎಲ್ಲರೂ ನೀವು ಏನ್ ಕರ್ಸ್ ಕೊಡಿಸಿದ್ರಲ್ಲ, ಅದೊಂದೊಂಥರ ನಮ್ಗೆ ನಿಮ್ಗೊಂದ್ಸಲ ಅದು ಏನಂದ್ರೆ ಇಂಜೆಕ್ಷನ್ ಕೊಟ್ಟಂಗೆ ಏ ಆಗ್ಬೋದು. ನಾವು ನೋಡಿ ಇವರು ಸರ್ ಬಡತನದಿಂದನೆ ಬಂದರು, ಅವ್ರಿಗೂ ದುಡ್ಡು ಇರಲಿಲ್ಲ, ಅಂತರನು ಬಂದರು. ನಮ್ಗೆ ಅವ್ರ ಅನುಭವ ಹಂಚ್ಕೊಳ್ಳೋದ್ರಿಂದ ನಿಮ್ಗೇನೋ ಒಂದು ಮಾರಲ್ ಕಾನ್ಫಿಡೆನ್ಸ್ ಬರ್ತದೆ, ಏನಾದ್ರೂ ಮಾಡಬಹುದಲ್ಲ. ಆಗ್ಬೋದು ಸರ್, ನಿಜ ನಿಜ, ಅದರಿಂದ ಬಹಳ ಅನುಕೂಲ ಆಯ್ತು. ನಿಮ್ ಸಂಸ್ಥೆ ತಗೊಂಡಿದ್ದು ಉತ್ಪ ಆಯ್ತು, ಆಮೇಲೆ ಸಂಡೇ ಇಲ್ಲ ಎಲ್ಲದಕ್ಕೂ ಅನುಕೂಲನು ಚೆನ್ನಾಗಾಯ್ತು ಬಿಡಿ, ಪರವಾಗಿಲ್ಲ. ಸೊ ಒಟ್ಟಾರೆ ತಾವು ಏನಂದ್ರೆ ಈ ನಮ್ದು ಅನುಭವ ಹಂಚ್ಕೊಂಡ್ರಿ, ಈ ಎಲ್ಲ ನೀವು ಏನಾದ್ರೆ ಮತ್ತೆ ಕೆ ಎಸ್ ಪರೀಕ್ಷೆನೂ ಸಹಿತ ಬರೆಯುವಂತ ಅದು ಅದನ್ನು ಸಹಿತ ನಿಮ್ಗೆ ಆಗುವಂತ ಸಾಕಷ್ಟು ಅವಕಾಶ. ಸೊ ಈ ಹುದ್ದೆ ಆಗಿದಂತ ಅಭ್ಯರ್ಥಿಗೆ ಎಷ್ಟೋ ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ ದೇ ಹ್ಯಾವ್ ಬಿಕಮ್ ಅಂದ್ರೆ ಕೆ ಎಸ್ ಆಫೀಸರ್ಸ್ ಆಲ್ಸೋ. ಅಂತ ಒಂದು ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಜ ನಿಜ, ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ದಶರಥ ದೇವರಮಣಿ ಅನ್ನೋ ಒಬ್ಬ ವಿದ್ಯಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸಿಂಧನೂರು ತಾಲೂಕಿನ ಗೊಬ್ಬರಕಲ್ಲು ಅನ್ನುವಂಥ ಒಂದು ಸಣ್ಣ ಚಿಕ್ಕ ಹಳ್ಳಿಯಿಂದ ಬಂದಂಥ ಒಬ್ಬ ವಿದ್ಯಾರ್ಥಿ, ಅದು ಬಡತನದಿಂದ ಬಂದು ಮತ್ತು ಇಲ್ಲಿ ಧಾರವಾಡದಲ್ಲಿ ತಮ್ಮ ಬದುಕನ್ನು ರೂಪಿಸ್ಕೊಂಡು ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಆಗಿ ಇವತ್ತು ಸಾಧನೆ ಮಾಡಿದ್ದಾರೆ. ಇವತ್ತು ಅವರು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಿಮ್ಮಲ್ಲೂ ಎಷ್ಟೋ ಜನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ನಿಮ್ಮಲ್ಲಿ ಎಷ್ಟೋ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಅದರಿಂದ ಅದು ಒಂದು ಬೆಳಕಿಗೆ ಬರಬೇಕಂದ್ರೆ ನೀವು ಏನಂದರೆ ಹಾರ್ಡ್ ವರ್ಕ್ ಆ್ಯಂಡ್ ಏನಂದರೆ ಡೆಡಿಕೇಶನ್ ಅಂತ ಹೇಳ್ತೀವಿ, ಹಾನೆಸ್ಟ್ ಹಾರ್ಡ್ ವರ್ಕ್ ಮಾಡ್ಬೇಕು, ಪ್ರಾಮಾಣಿಕ ಪ್ರಯತ್ನ ಮಾಡ್ಕೋಬೇಕಾಗ್ತದೆ. ಡಾಕ್ಟರ್ ಎ ಪಿ ಜೆ ಅವ್ರು ಹೇಳ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ಕಮಿಟ್ಮೆಂಟ್. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ನಿಮ್ಮದೊಂದು ಆತ್ಮವಿಶ್ವಾಸ ಮತ್ತು ಸತತ ಪ್ರಯತ್ನ ಮತ್ತು ಬದ್ಧತೆ ಅಂತ ಹೇಳ್ತೀವಿ ನಾವು. ಯಾವುದೇ ಕಾರಣಕ್ಕೆ ಚೇಂಜ್ ಮಾಡಬಾರ್ದು, ಇದು ಆಗಬೇಕಂದ್ರೆ ಆಗಬೇಕು. ಸೊ ಹಾಗೆ 2 ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಅಂತ ಒಬ್ಬ ವಿದ್ಯಾರ್ಥಿ ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಮತ್ತು ನಮ್ಮ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ ಸ್ಟಡ್ ಸರ್ಕಲ್ದಲ್ಲಿ ಅವ್ರಿಗೆ ಆದಂಥ ಅನುಭವ ಮತ್ತು ಏನೋ ಒಂದು ಅಳಿಲ ಸೇವೆ ನಮ್ಮ ಸಂಸ್ಥೆಯಿಂದ ಅದನ್ನು ಪಡೆದುಕೊಂಡು ಹಿ ಹ್ಯಾಸ್ ಮೇಡ್ ಅಚೀವ್ಮೆಂಟ್ ಹಿಯರ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೇನರ್ ದಶರಥ್. ತಾವೊಂದು ಸಾಧನೆ ಮಾಡಿದ್ರೆ ಭಾಳ ಖುಷಿ ಅನಿಸ್ತದೆ, ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ನಿಜವಾಗ್ಲೂ ಖುಷಿ ಅನಿಸ್ತದೆ. ಸೊ ನಿಮ್ಮಲ್ಲಿ ಅಂಥ ಒಂದು ಸಾಮರ್ಥ್ಯ ಇದೆ, ಈ ಒಂದು ಸಾಧಕರಿಂದ ತಾವೆಲ್ಲ ಸ್ಫೂರ್ತಿಗೊಳ್ತೀರಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಮೂಲಕ ಈ ಒಂದು ಸಂದರ್ಶನ ಮಾಡಿದ್ದೇವೆ. ನಮ್ಮ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಎಸ್ ಸ್ಟಡ್ ಸರ್ಕಲ್ ಮತ್ತು ಸ್ಪರ್ಧಾ ಸ್ಫೂರ್ತಿ ಎಲ್ಲ ಬಳಗದ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು 2 ಮಾತು ಮುಗಿಸುತ್ತೇನೆ.